ಈಗ ನಮ್ಮ ಐಸ್ ಕ್ರೀಮ್ ಹಾಳಾಯ್ತಲ್ಲ, ಯಾರೇ ತಂದು ಕೊಡ್ತಾರೆ? ಹೌದು, ಈಗ ಯಾರೇ ತಂದು ಕೊಡ್ತಾರೆ? ಸಾಕು ಮುಚ್ಚಿ ಬೈನ, ನನಗ್ ಗೊತ್ತು ನಾವು ಕೇಳಿದ್ದೆ ಸಾಕು ಅಂತ ಓಡೋಗಿ ಐಸ್ ಕ್ರೀಮ್ ತಂದು ಕೊಟ್ರೆ ಹಲ್ ಕಿರಿತ ಇಸ್ಕೋತೀವಿ ಅಂತ ತಿಳ್ಕೊಂಡಿದ್ದೀರಾ? ನಾವು ಅಂತ ಹುಡುಗಿರಲ್ಲ, ನಿಮ್ ಟೆಕ್ಕು ಟ್ರಕ್ಕು ನಮ್ಮ ಹತ್ರ ನಡೆಯಲ್ಲ. ಮಾಡನ್ ಹುಡುಗಿರ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ಬೆಂಕಿ ಬೆಂಕಿ ಚೆಂಡುಗಳು ಅಂಡರ್ಸ್ಟ್ಯಾಂಡ್? ಅಷ್ಟಕ್ಕೂ ನಿಮ್ಮನ್ನ ನೀವೇನಂತ ತಿಳ್ಕೊಂಡಿದ್ದೀರಾ? ದೊಡ್ಡ ಹೀರೋನ? ನಾರೋಹಿ, ನಾರೋಹಿ ಅಲ್ಲ, ರೋಜಿ. ರೀ ಮಿಸ್ಟರ್, ಇವಳ ಯಾರು ಗೊತ್ತಾ? ಬ್ರೂಸ್ಲಿ ಹೆಸರು ಕೇಳಿದ್ಯಾ? ಅವನ್ ತಂಗಿ ಸೂಪರ್ ನಕ್ಲಿ, ನೋಡೋಕೆ ಟೊಳ್ಳು. ಮುಸ್ಟಿಲ್ ಮುಟ್ಟಿದ್ರೆ ಆಚೆಗ್ ಬರ್ತಾರೆ ನಿಮ್ ಕಳ್ಳು. ಹುಷಾರ್ ಮಿಸ್ಟರ್ ವಾಕರ್, ಇನ್ನೊಂದ್ಸರಿ ಯಾರಿಗಾದ್ರೂ ಈಗ ಬೇಕು ಅಂತ ಡಿಕ್ಕಿ ಹೊಡೆದಿದ್ದೇನಾದ್ರೂ ಗೊತ್ತಾದ್ರೆ ನಿನ್ನ ಡಿಕ್ ಮಾಡಿ ಡೆತ್ ಸರ್ಟಿಫಿಕೇಟ್ ಕೊಡ್ತೀವಿ. ನಿಮ್ಮಂತ ಕೇಸು ನಮ್ ಟೆಲಿಫೋನ್ ಎಕ್ಸ್ಚೇಂಜ್ ಅಲ್ಲಿ ಬೇಕಾದಷ್ಟು ಪೆಂಡಿಂಗ್ ಇವೆ, ಎಲ್ಲ ಬ್ಯಾನ್ ಮಾಡಿಟ್ಟಿದೀವಿ. ಅಂಡರ್ಸ್ಟ್ಯಾಂಡ್? ಡಮ್ ಸ್ಟಾರ್ಟ್ ಅಮ್ಮ, ಬಂದ್ರೆ ಹೋಗೋಣ. ನಾಚ್ ಕೇಳಿದ ಮನುಷ್ಯ ಅಂತ ಕಾಣುತ್ತೆ. ಶ್ರೀ ಮಿಸ್ಟರ್, ಇಲ್ಲಿಗೆಲ್ಲಿಗೆ ಬರ್ತಾ ಇದ್ದೀರಾ? ಏನ್ ಬೇಕಿತ್ತು ನಿಮಗೆ? ತಲೆಗಿಲ್ಲ ನೆಟ್ಟಿಗಿದೆಯಾ ನಿಮಗೆ?
ಪ್ರಾರಂಭಕ್ಕೆ ಇಲ್ಲೇ ಸಿಗಬೇಕಾ ಸೀಟು? ನಿಮ್ ಮೂಗನ್ನ ನೀವು ಮಾತಾಡಕ್ ಬರಲ್ವಾ? ಗಮು ಪಾಪ ಗಮು. ಏಯ್ ತಮ್ಮ ತನಕಣಕ ಗಮು. ಅಳ್ಬೇಡಿ ಮಿಸ್ಟರ್, ದೇವ್ರು ನಿಮ್ಮನ್ನ ಮೂಕನ್ ಮಾಡಿ ಎಂಥ ತಪ್ಪು ಮಾಡ್ಬಿಟ್ಟ, ಗೊತ್ತಿಲ್ಲದೆ ನಾವು ತಪ್ಪು ಮಾಡ್ಬಿಟ್ವಿ, ಕ್ಷಮಿಸ್ಬಿಡಿ. ನಿಮ್ ಹೆಸರೇನು? ಹರ್ಷ. ಹರ್ಷ ಅಂತ ಹೆಸರಿಟ್ಕೊಂಡು ಹೀಗೆ ಅಳ್ತಾ ಕುತ್ಕೊಂಡ್ರೆ ಹೇಗೆ? ಯಾವಾಗ್ಲೂ ನಗ್ತಾ ಇರ್ಬೇಕು. ಸ್ಮೈಲ್ ವೈಲ್ ಯುವರ್ ಅಲೈವ್. ಯಾವಾಗ್ಲೂ ನಗ್ತಿರ್ತಿರಲ್ಲ. ಏನೇ ನೋಡ್ತಾ ಇದೀಯಾ? ಫಿಕಟ್ ರೇಕೋ, ಫಿಕಟ್ ರೇಕೋ, ಫಿಕಟ್ ರೇಕೋ, ಫಿಕಟ್ ರೇಕೋ. ಅಯ್ಯ ಫಿಕಟ್ ರೇಕೋ ಅಂದ್ರೆ ಕಾಫಿ ಕೊಡೆ. ಕಾಫಿ ಆಗ್ಬೇಕಾ? ಸ್ಮೈಲ್ ವೈಲ್ ಯುವರ್ ಅಲೈವ್. ಯಾವಾಗ್ಲೂ ನಗ್ತಾ ಇರ್ಬೇಕು. ನಗ್ತಿರ್ತಿರಲ್ಲ. ಪ್ರಾಮಿಸ್? ಪ್ರಾಮಿಸ್ ಮಾಡಿರೋದು ನೆನ್ಪಿರುತ್ತಲ್ಲ? ಅದನ್ನು ಕೊಡೆ. ಬೆಂಗಳೂರು ಬಂತು ಬರ್ತೀವಿ. ಬಾಯ್ ಮಿಸ್ಟರ್ ಹರ್ಷ ಅವರೇ. ಏನಿಲ್ಲ, ಪ್ರಾಮಿಸ್ ಮಾಡಿ ನೆನಪಿದೆ. ಯಾವಾಗ ನಗ್ತಾ ಇರ್ಬೇಕು. ಓಕೆ ಬರೇ. ಬಾಯ್. ಬಹಳ ವಾಪಸ್ಸು, ಐ ಮೀನ್ ಬಾಳೆಹಣ್ಣು ಸಿಪ್ಪೆ ಲಫೂರ್ ಕೇಬಿ. ಬಿ ಕೇರ್ಫುಲ್. ಅವನು ಮೂಗಲ್ಲ ಕಣೆ, ಮಾತುಗಾರ, ಮೋಸಗಾರ, ಚೀಟ್ ಟು ಚೀಟ್. ಹೌದಾ? ಹೌದಾ, ಮೂಗ ಅಂತ ಹೇಳಿ ನಮಗೆ ಮೋಸ ಮಾಡ್ಬಿಟ್ನಲ್ಲ. ರಾಸ್ಕಲ್, ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅವ್ನ ಟೆಲಿಫೋನ್ ನಂಬರ್ ನಿನ್ನ ಹತ್ರ ಇದೆಯಲ್ಲ? ಅದು ಅದು ನಿನ್ನ ಹತ್ರ ಇದೆಯಲ್ಲ? ಹೌದಲ್ಲ, ಹರ್ಷನಿಗೆ ಈ ವರ್ಷ ಸರಿಗಿಲ್ಲ ಅಂತ ನನ್ನ ಭವಿಷ್ಯ ಹೇಳ್ತಾ ಇದೆ. ಏನಂತಿ? ಎಕ್ಸಾಕ್ಟ್ಲಿ, ನಮ್ ಭವಿಷ್ಯ ಅದೇ ಹೇಳುತ್ತೆ. ಟಿಕ್ ಫಾರ್ ಟ್ಯಾಟ್, ಬದಲಿಗೆ ಬದಲು. ಮೋಸಕ್ಕೆ ಮೋಸ. ಬಂದ್ರೆ ಹೋಗೋಣ. ಡ್ಯಾಡಿ, ಡ್ಯಾಡಿ. ಆಗಲೇ ಕಮಿಂಗ್ ಇನ್ ಸಿಟ್ಟಿಂಗ್. ಸುಸ್ತಾಗಿ ಬಂದಿರೋ ಸಂಜೆ ಸುಧಾರಿಸ್ಕೊಳಕ್ಕೆ ಒಂದು ಸ್ಟ್ರಾಂಗ್ ಕಾಫಿ ತಿನ್ನಿ. ಏನಾದ್ರೂ ತಿನ್ನಿ. ಇಲ್ಲಿ ವಡೆ, ಮಧುರ ವಡೆ, ಮಸಾಲೆ ವಡೆ, ಖಾಲಿ ದೋಸೆ, ಈರುಳ್ಳಿ ದೋಸೆ, ಯಾವ ದೋಸೆ, ಈ ದೋಸೆ, ಆ ದೋಸೆ, ಯಾವ ದೋಸೆ? ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ಇದು ಹೋಟ್ಲ್ ಅಲ್ಲ, ಮನೆ. ಹೋಟ್ಲಲ್ಲಿ ಕಿರಿಚಿದಂಗೆ ಕಿರಿಚಬೇಡ ಅಂತ. ನಾನು ಎಷ್ಟು ಸಲ ಹೇಳಿಲ್ಲ ನಿಮಗೆ? ನೀನು ಅಪ್ಪಟ ಬ್ರಹ್ಮಚಾರಿ ಆಗಿರೋರ್ಗು ಇದು ಅಪ್ಪದ ಹೋಟ್ಲ್ ಅಲ್ಲದೆ ಹಬ್ಬದ ಮನೆ ಆಗೋಕ್ಕೆ ನೋ ಪಾಸಿಬಲ್, ಇಂಪಾಸಿಬಲ್ ಅಂತ. ಮದುವೆ ತಾನೇ, ಆಗೋಣ ಬಿಡು. ಆಗೋಣ ಆಗೋಣ ಅಂತ ಬರೀ ಗೋಣ ಲಾಡಿಸಿದ್ರೆ ನಾಟಿನ ಗಾಳ ಹಾಕಿ ಅಥವಾ ಗಾಳಕ್ಕೆ ನೀನೇ ಸಿಕ್ಕಾಕೊಳ್ಳಿ. ಏನೋ ಹಾಗಂದ್ರೆ ಹೇಳಿ. ಮೊದಲು ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡಿ, ಆಮೇಲೆ ನಾನು ಹೇಳಿ. ನನ್ನ ಡ್ಯಾಡಿ ಡ್ಯಾಡಿ ಅಂತ ಡೈಲಿ ಡೈಲಿ ಯಾಕೆ ಕಾಲಿಂಗ್ ಕಾಲಿಂಗ್? ನನ್ನ ಕರ್ಮಕ್ಕೆ. ನಮ್ಮ ತಂದೆ ನಿನ್ನ ನನ್ನ ನೋಡ್ಕೊಳ್ಳೋಕೆ ನನ್ನ ತಲೆಗೆ ಕಟ್ಬಿಟ್ಟು ಹೋಗ್ಬಿಟ್ರಲ್ಲ, ಅದಕ್ಕೆ. ಅದೇ ಆ ಗುಡ್ ಸೋಲ್ ಡ್ಯಾಡಿ ಜಾಗದಲ್ಲಿ ಈ ದೊಡ್ಡ ಬಾಡಿ ನಿಂತು ಹೇಳಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಿನ್ ಮದುವೆ ಆಗಲೇಬೇಕು. ಹುಡುಗಿನ ನೀನ್ ನೋಡಿ, ಇಲ್ಲ ನಾನೇ ನೋಡಿ. ಅಯ್ಯೋ ನೀನಾ? ಬೇಡಬೇಡ, ಆ ಹುಡುಗಿನ ನಾನಾಗ್ಲೇ ನೋಡಿದ್ದೀನಿ. ಈಗ ಅವಳು ನನ್ನ ಮನಸ್ಸಿನಲ್ಲಿದ್ದಾಳೆ. ಹೌದಾ? ಮನಸ್ಸಿನಲ್ಲಿ ಇದ್ದ ಮೇಲೆ ಮನೇಲೆ ಇದ್ದ ಹಾಗೆ ನಿನ್ ಮನಸ್ ಗೆದ್ದ ಆ ಚುಟಿ, ಆ ನಾಟಿ, ಆ ಬ್ಯೂಟಿ ಯಾರದು ಸನ್? ಯಾರು? ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಕಮ್ ಸಿಂಗ್, ಕಮ್ ಸಿಂಗ್. ಹೆಲೋ, ಹೂ ಸ್ಪೀಕಿಂಗ್? ನಾನು ಹೇಮಾ ಮಾತಾಡ್ತಾ ಇರೋದು. ಹೇಮಾ? ಹೇಮಾನ? ಯಾವ ಹೇಮಾ ಅಂತ ಕೇಳೋ ಮುಂಡದೆ. ಹೇಮಾನ? ಯಾವ ಹೇಮಾ? ಅದೇ ರೀ, ಟ್ರೈನು ಬಾಳೆಹಣ್ಣು. ಟ್ರೈನು ಬಾಳೆಹಣ್ಣು? ಆಗಲೇ ಬಾಳೆಹಣ್ಣು ಕೊಡಿಸಿದೆ ಅವಳಿಗೆ. ಅದೆಲ್ಲ ಆಮೇಲೆ ಹೇಳ್ತೀನಿ, ನಿನ್ ಕೂಡ ಇಲ್ಲಿ. ಹಲೋ, ನಾನು ಗಮ್ಮು ಮಾತಾಡೋದು. ಹಲೋ, ನೀವು ಟ್ರೈನಲ್ಲಿ ನಿಮ್ದೊಂದು ಪದಾರ್ಥ ಬಿಟ್ಟು ಬಂದಿದ್ದೀರಾ?
ನಾಳೆ 5 ಗಂಟೆಗೆ ಕಬ್ಬನ್ ಪಾರ್ಕ್ ಹತ್ರ ಬಂದ್ರೆ ಕೊಡ್ತೀನಿ, ಬರ್ತೀರಾ? ಕಬ್ಬನ್ ಪಾರ್ಕಿಗೆ ಏನು, ನೀವು ಕರೆದ್ರೆ ಗಾಡಿಗೂ ಬರ್ತೀನಿ. ಥ್ಯಾಂಕ್ ಯು. 5 ಗಂಟೆ ಕಬ್ಬನ್ ಪಾರ್ಕ್, ಮರಿಬೇಡಿ. ಈಗ ತಾನೇ ನನ್ನ ಮನಸ್ಸಿನಲ್ಲಿ ಮರಿ ಹಾಕ್ತಿರೋ ನಿಮ್ಮನ್ನ ಮರೆಯೋದುಂಟೆ. ಯು ಆರ್ ವೆಲ್ಕಮ್. ಏನದು ಫೋನ್ ಕನೆಕ್ಷನ್, ಆ ಟ್ರೈನ್ ಕನೆಕ್ಷನ್? ಯು ಆರ್ ವೆಲ್ಕಮ್. ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ನಾನು ಹೇಳ್ದ ಹಾಗೆ ನೀನು ಕೇಳಬೇಕು. ಈ ಮನೆಗೆ ಮಹಾಲಕ್ಷ್ಮಿ ಬರೀ ಅಂದ್ರೆ ಈ ಸಣ್ಣ ಮಾತನ್ನ ಈ ಡ್ಯಾಡಿ ಕೇಳಿ ಕೇಳಿ ಮಹಾಲಕ್ಷ್ಮಿ ಮೊದಲು ನಾನು ನೋಡಿ ಮೀಟ್ ಮಾಡಿ. ಹೌ ಎಲ್ಲೇ ಅವನು ಬರಲ್ಲ ಅಂತ ಕಾಣುತ್ತೆ. ಏ ಬರ್ತಾನೆ ಕಣೆ, ಬರ್ತಾನೆ. ಎಸ್, ನನ್ನ ಹೆಸರು ದೊಡ್ಡ, ನಾನ್ ಹರ್ಷನ್ ಡ್ಯಾಡಿ. ಹೌದು, ಅವ್ರ್ಯಾಕೆ ಬಂದಿಲ್ಲ, ಎಲ್ಲಿ ಅವರು? ಮನೇಲೇ ಇರಿ, ನೀವೇನೋ ಕೊಡಿಂಗ್ ಅಂತಲ್ಲ ಅದನ್ನ ಹಿಸ್ಕೊಂಡ್ ಬಾ ಅಂತ ಅವ್ರು ನನ್ನನ್ನು ಕಳಿಸಿ, ಅದಕ್ಕೆ ಬರ್ರಿ. ನೀವೇ ತಾನೇ ಹೇಮಾ? ಹೌದು, ನಾನೇ ಹೇಮಾ. ಇವಳು ಪ್ರೇಮ, ರಮಾ, ಸುಮ, ಉಮಾ, ನೀಮಾ, ಸೀಮಾ. ನನ್ನ ಹೆಸರು ಸೂಪರ್ ನಕಿ. ನೀವು ಈಸ್ಕೊಂಡು ಹೋಗಿಂಗ್ ಬಂದಿದ್ದೀರಿ, ಅದನ್ನ ಕೊಡಿ. ಕೊಡ್ಲ ಹೇಮಾ? ಮುಖ ಏನ್ ನೋಡ್ತಾ ಇದೀಯಾ, ಕೊಟ್ಬಿಡು. ಇವತ್ತು ನಿನ್ನ ಬಾಡಿ ಪುಡಿ ಪುಡಿ ಸೂಪರ್. ನೋಡಿ ಬೇಡಿ, ಈ ಬಾಡಿಗೆ ಇನ್ನು ಹೆಣ್ಣಿನ ಜೋಡಿ ಆಗ್ಲಿಲ್ಲ. ಸಂಸಾರ ಮಾಡಿ ಬರ್ತೀನಿ, ಆಗ ಮಾಡಿ ಈ ಬಾಡಿನ ಪುಡಿ ಪುಡಿ. ಈಗ ಬೇಡಿ, ನಕ್ಕಿ 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 ಬೇಡ. ನಿನ್ ಗಮ್ಮಗೆ ಹೇಳು, ನಿನ್ ಮೂಗನ್ ಹೇಳು, ಕೊಟ್ರು ಇಸ್ಕೊಂಡೆ ನೀನ್ ಸಿಕ್ಕ್ರೆ ಡಬ್ಕಿ ಡಬಲ್ ಕೊಡಿಂಗ್ ಅಂತ. ಅಮ್ಮ ಸಾರ್, ಏನಾಗೋಯ್ತು ಡ್ಯಾಡಿ? ಓ, ಕಣ್ಣು ಉತ್ಕೊಂಡ್ಬಿಟ್ಟಿದೆ. ಬೋಡಿ ಹಾಕೊಡೋದ ಬಂದ್ರೆ ನನ್ನ ಬಾಡಿನ ಪುಡಿ ಪುಡಿ ಮಾಡ್ಬಿಟ್ರಲ್ಲ ಸರ್. ಡೋಂಟ್ ವರಿ, ಅವ್ರಿಗೆ ಹಿಂಗ್ ತಿನ್ಸಿ ಮಂಗನ್ ಮಾಡ್ತೀನಿ. ನಡಿ, ಫಾಲೋ ಮಾಡೋಣ. ಅಯ್ಯೋ ಮೆತ್ತಿಗೆ. ಹೇಮಾ, ಹೇಮಾ. ಮೇಡಮ್. ಎಸ್ ಮೇಡಮ್. ನಿನ್ ಹೆಸರಿಗೊಂದು ಪಾರ್ಸಲ್ ಬಂದಿದೆ. ಪಾರ್ಸಲ್? ನನಗ? ಹೌದು, ನಿನ್ ಮಾವನ್ ಮಗ ಗೋವಿಂದ್ ಅಂತಲ್ಲ, ಅವ್ರು ಕೊಟ್ರು ಅಂತ ಯಾರೋ ಕೊಟ್ಟು ಹೋದ್ರು. ತಗೋ. ಹೇಮಾ, ನಿನಗ್ ಮದ್ವೆ ಏನಾದ್ರೂ ಗೊತ್ತಾಗಿದ್ಯಾ? ಮದ್ವೆ ಇಲ್ವಲ್ಲ, ಏಕೆ? ಯಾಕೂ ಇಲ್ಲ,
ಹೀಗೆ ಮದುವೆಗೆ ಮುಂಚೆ ಏನೇನೋ ಗಿಫ್ಟ್ ಕಳಿಸ್ತಾರೆ, ನಮ್ಮ ಯಜಮಾನರು ಕೂಡ ಹೀಗೇನೆ ಏನೇನೋ ಕಳಿಸ್ತಾ ಇದ್ರು ಅದಕ್ಕೆ. ಓಕೆ, ಗುಡ್ ನೈಟ್. ಗುಡ್ ನೈಟ್ ಮ್ಯಾಮ್. ಯಾರದೇ ಹೇಮಾ, ನಮ್ಗೆ ಗೊತ್ತಿಲ್ಲದ ನಿಮ್ಮ ಮಾವನ ಮಗ ಗೋವಿಂದ? ಯಾವ ಗೋವಿಂದ? ನಾವು ಗೊತ್ತಿಲ್ಲಲ್ಲ. ನನಗ್ ಗೊತ್ತಿರೋ ಹಾಗೆ ಯಾರು ಇಲ್ವಲ್ಲ. ಯಾರೋಪ ಯಾವನೋ ಹೊಸಪ ಉಟ್ಕೊಂಡಿದ್ದಾನೆ ಅಂತ ಕಾಣುತ್ತೆ. ಅಚ್ಚರಿ, ಮೊದ್ಲು ಏನಿದೆ ಅಂತ ನೋಡೋಣ. ಕೊಡಿ ಕೊಡಿ ಕೊಡೆ. ಪಾರ್ಸೆಲ್ ಪಾರ್ಸೆಲ್, ವೇಟ್ ವೇಟ್. ಅಯ್ಯೋ, ಹೇಮಾ ನಿನ್ ಫೇವರೇಟ್ ಐಸ್ ಕ್ರೀಮ್ ಕಣೇ. ಹೌದು, ಯಾರು ಕಳಿಸಿದ್ದು? ನನ್ನೇ ಕೇಳ್ತೀಯಾ? ಪರವಾಗಿಲ್ಲ, ನಿಮ್ಮ ಅವನ ಮಗ ನಿಂಗೆ ಇಷ್ಟವಾದ್ದೇ ಕಳಿಸಿದ್ದಾನೆ. ಯಾರೇ ಅದು? ನನಗೆ ಗೊತ್ತಿಲ್ಲ. ನನಗ್ ತಾನೆ, ಪರವಾಗಿಲ್ಲ ಹೇಳೆ. ನನಗೆ ಗೊತ್ತಿಲ್ಲ ಕಣೆ. ತಗೋ, ಏ ಯಾರು ಕಳ್ಸಿದ್ರೇನೆ ಈಗ? ಐಸ್ ಕ್ರೀಮ್ ಅಂತೂ ಬೊಂಬಟ್ಟಾಗಿದೆ, ತಗೊಂಡು ತಿನ್ರೆ. ತುಂಬಾ ಚೆನ್ನಾಗಿದೆ ಅಲ್ವೇನ್ರೆ? ಹೇಮಾ ನಿನ್ ಫೋನ್ ಬಂದಿದೆ ಕಣೆ. ಫೋನು? ನನಗ? ಯಾರಿಂದ? ಅದೇ ನಿಮ್ಮ ಮಾವನ ಮಗ ಯಾರೋ ಗೋವಿಂದ ಅಂತಲ್ಲ ಅವ್ರದ್ದು. ಗೋವಿಂದ? ಏ ಮಾವನ ಮಗ? ಐಸ್ ಕ್ರೀಮ್ ನೀವ್ ನೀವೇ ತಿಂತಿದ್ದೀರಾ, ನನಗಿಲ್ವಾ? ಹಲೋ, ಹೌ ಸ್ಪೀಕಿಂಗ್. ಹಲೋ ಹೇಮಾ, ಹೌ ಆರ್ ಯು? ನಾನ್ ಕಳ್ಸಿದ ಐಸ್ ಕ್ರೀಮ್ ತಿಂದ್ಯಾ? ರೀ, ಯಾರೇ ನೀವು? ಅಯ್ಯೋ, ಏನ್ ಹೇಮಾ ಹೀಗ್ ಕೇಳ್ತಾ ಇದೀಯಾ? ನಾನು ಗೋವಿಂದ್, ನಿನ್ ಮಾವನ ಮಗ. ಇಷ್ಟ ಬೇಗ ಮರ್ತ್ಬಿಟ್ಟಿಯಾ? ಟ್ರೇನು, ನುಹಾಳೆ ಬಾ, ಗಮ್ಮು, ಪಾರ್ಕು. ಇಷ್ಟು ಬೇಗ ಇಷ್ಟು ಕೋಪ ಮಾಡ್ಕೊಂಡ್ರೆ ಹೇಗ್ ಚಿನ್ನ? ಎರಡೇ ನಿಮಿಷ, ಇನ್ನು ಜಾಸ್ತಿ ಕೋಪ ಮಾಡ್ಕೋಬಹುದು ನೋಡು. ಐಸ್ ಕ್ರೀಮ್ ತಿಂದು ಹೇಗಿದೆ ಅಂತ ಒಂದ್ ಐದ್ ನಿಮಿಷದಲ್ಲಿ ಫೋನ್ ಮಾಡಿ ನೀನೇ ಹೇಳ್ಬಿಡ್ತೀಯಾ? ಯಾಣ ಮರಿಯಲ್ಲ. ಇದನ್ನ ಕರೆಕ್ಟ್ ಮಾಡಿ ಟೈಪ್ ಮಾಡ್ಕೊಂಡು ಬನ್ನಿ ಬೇಗ. Kindly send the draft immediately and please... What about, sir? Come in. ಇದು ಬಚ್ಚಿಟ್ಟಿರೋ ಗುಟ್ಟಲ್ಲ, ಬಿಚ್ಚಿಟ್ಟಿರೋ ಗುಟ್ಟು. ಚಲೋ ನೋಡು ಹರ್ಷ, ಹೆಣ್ಣು ತನ್ನ ಸೌಂದರ್ಯನ ತನ್ನ ಸೆರಗಿನಲ್ಲಿ ಬಚ್ಚಿಡ್ತೀನಿ ಅನ್ನೋದು ಎಷ್ಟು ಸುಳ್ಳು, ಗಂಡು ಕಾಮನ ಕಾವಿನಲ್ಲಿ ಕೌಚಿಡ್ತೀನಿ ಅನ್ನೋದು ಅಷ್ಟೇ ಸುಳ್ಳು. ಆಮ್ ರೈಟ್? ಇದ್ರ ಬಗ್ಗೆ ನನಗೆ ಅಷ್ಟೊಂದು ಜ್ಞಾನ ಇಲ್ಲ ಸರ್. ಡೋಂಟ್ ಪುಲ್ ಮೈ ಲ್ಯಾಕ್. ಹಾ, ಏನು ವಿಷಯ? ಅದೇ ಸರ್, ನಾಥುರಾಮ್ ಅಂಡ್ ಸನ್ಸ್ ಬಾಂಬೆ ಕನ್ಸೈನ್ಮೆಂಟ್ ಪೇಪರ್ಸ್ ರೆಡಿ ಮಾಡಿಟ್ಟಿದ್ದೀನಿ, ನೀವೊಂದ್ಸಲ ಚೆಕ್ ಮಾಡಿಬಿಟ್ರೆ. ನೀನ್ ನೋಡಾಯ್ತಲ್ಲ, ನಾನೇನ್ ನೋಡೋದು? ದಟ್ಸ್ ಎನಫ್. ಐ ಹ್ಯಾವ್ ಫುಲ್ ಕಾನ್ಫಿಡೆನ್ಸ್ ಇನ್ ಯು. ಇದು ಬಿಸ್ನೆಸ್, ಲಕ್ಷಾಂತರದ ವ್ಯವಹಾರ, ಮಾತನ್ನೇ ನಂಬಿ ಎಷ್ಟು ಜನ ಪಾಪರಾಗಿಲ್ಲ. ಈ ಚೇತನ್ ಅನ್ನೋ ಚಿಲುಮೆಗೆ ರೂಪ ಕೊಟ್ಟಿದ್ದು ನಮ್ ತಂದೆ ಇರಬಹುದು, ಆದ್ರೆ ಈ ಚಿಲುಮೆ ಯಾವಾಗ್ಲೂ ಚಿಮ್ಮ ಹಾಗೆ ಮಾಡಿದ್ದು ನೀನು. ಐ ಮೀನ್ ಇನ್ ಬಿಸ್ನೆಸ್ ಪಾಪರಾಗೋದಕ್ಕೆ ಹೇಗೆ ಸಾಧ್ಯ? ಹಲೋ, ಜಸ್ಟ್ ಅ ಮಿನಿಟ್, ನಿನ್ ಫೋನ್. ಹಲೋ, ಹೌದು, ಯಾರು ಮಾತಾಡೋದು? ಗೊತ್ತಾಗ್ಲಿಲ್ವಾ, ನಾನು ನಿಮ್ಮ ಮಾವನ ಮಗಳು ಸತ್ಯಭಾಮ. ಓ ಹೇಮಾನ, ಹೇಗಿದ್ದೀಯಾ? ಯಾರು ಹುಡುಗಿ? ಅದು ನನ್ನ ಮಾವನ ಮಗಳು. ಏನೇ ಹೇಮಾ? ಏನು? ಏನೇ ಹೇಮಾನ? ಮತ್ತೆ ನೀನು ನನ್ನ ಮಾವನ ಮಗಳಲ್ವೇ, ಅದಕ್ಕೆ ಹುಡುಗಿಗೆ ಸುಂದರವಾದ ಕಂಠ ಇರ್ಬೇಕಲ್ಲ. ಎಸ್ ಎಸ್. ಏನ್ರಿ ಇದು, ಆಸ್ ಆಸ್ ಅಂತಿದ್ದೀರಾ? ನಾನೇನು ಅಂತ ಅನ್ಕೊಂಡ್ರಿ, ಕತ್ತೆ ಅಂತ ಅನ್ಕೊಂಡ್ರ? ಒಂದ್ ನಿಮಿಷ ಹೋಲ್ಡ್ ಆನ್ ಸರ್, ನಿಮ್ಗೆ ಡಿಸ್ಟರ್ಬ್ ಮಾಡೋದು ಇಷ್ಟ ಇಲ್ಲ, ನಾನು ಇದನ್ನ ನನ್ನ ಚೆಂಬರಲ್ಲಿ ತಗೋತೀನಿ. ಉಡ್ ಬಿ ಜೊತೆ ಪ್ರೈವೇಟ್ ಮಾತುಕತೆನಾ? ಕ್ಯಾರಿ ಆನ್, ಕ್ಯಾರಿ ಆನ್, ಗುಡ್ ಲಕ್. ರೇಟಾ, ಈ ಫೋನ್ ಕಾಲ್ನ ಹರ್ಷನ್ ಚೆಂಬರ್ ಕೊಡು.
ಹಲೋ, ಈಗ ಹೇಳಿ ಸತ್ಯಭಾಮ ಅವರೇ, ಯಾಕೆ ಫೋನ್ ಮಾಡಿದ್ದು? ಒಂದ್ ಹುಡುಗಿ ಒಂದ್ ಹುಡುಗನಿಗೆ ಯಾಕೆ ಫೋನ್ ಮಾಡ್ತಾಳೆ? ಒಂದೇ ದಿನಕ್ಕೆ ರಾಗಾನೇ ಬದಲಾಗಿದೆ, ಯಾಕೆ ಫೋನ್ ಮಾಡ್ತಾರೆ ನನಗೊತ್ತಿಲ್ಲ, ನೀವೇ ಹೇಳಿ. ಹೋಗಿಯಪ್ಪ, ನೀವು ತುಂಬಾ ಕೆಟ್ಟವರು, ಹೇಳಕ್ ನನಗೆ ನಾಚಿಕೆ ಆಗುತ್ತೆ. ಏನಿದು, ಒಂದೇ ದಿನಕ್ಕೆ ರಾಗ ಬದಲಾಗ್ಬಿಟ್ಟಿದೆ? ಎಲ್ಲಾನು ನಿಮ್ಮ ಐಸ್ ಕ್ರೀಮ್ ಪವಾಡ. ನಿಮಗ್ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅದಕ್ಕೆ ಅದಕ್ಕೆ ದ್ವೇಷ ಮರ್ತು. ಓ, ದ್ವೇಷ ಮರ್ತು ಪ್ರೀತಿ. ನಾನು ನಿಮಗೆ ಹ್ಯಾಕ್ ಹೇಳೋದು, ಐ ಲವ್ ಯು. ಹಲೋ 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 ಹಲೋ, ಏನಾಯ್ತು? ಏನಿಲ್ಲ, ಯಾರು ಬಿಟ್ಟೆ, ನೀವು ಮುಂದುವರಿಸಿ. ಇನ್ನು ಏನಿದೆ ಹೇಳಕ್ಕೆ? ನಿಮ್ಮನ್ನ ನೋಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು, ಇನ್ನು ಏನೇನೋ ಅನ್ನಿಸ್ತಾ ಇದೆ. ಎಲ್ಲಿ ಸಿಗ್ತೀರಾ? ಒಂಟಿಯಾಗಿ? ಒಂಟಿ? ಹೆದರ್ಕೋಬೇಡಿ, ನನ್ನ ಜೊತೆ ಯಾರೂ ಬರೋದಿಲ್ಲ. ನಾನು ನೀವು ಇಬ್ರೆ ಹಾಯ ಕೂತು ಮಾತಾಡೋಣ. ನಾನು 5 ಗಂಟೆಗೆ ಕ್ಯಾನಪಿ ಹೋಟ್ಲಿಗೆ ಬರ್ತೀರಲ್ಲ? ನೀವು ಹೇಳ್ತಾ ಇರೋದು ನಿಜಾನ? ನನ್ನ ಮೇಲೆ ನಂಬಿಕೆ ಇಲ್ವಾ? ಸರಿ ಬಿಡಿ, ಸುಮ್ಮನೆ ನಿಮ್ಗೆ ಯಾಕೆ ತೊಂದ್ರೆ? ನಾನು ಫೋನ್ ಡಿಸ್ಕನೆಕ್ಟ್ ಮಾಡ್ತೀನಿ. ಹಲೋ 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 ಹೇಮಾ, ನಾನು ಬರ್ತೀನಿ. ನಿಜವಾಗ್ಲೂ? ದೇವರಾಣೆಗೂ. ಹೀಗೂ ಉಂಟಾ? ನಿಜಕ್ಕೂ ಬಂದ್ಬಿಟ್ಟಿದ್ರಲ್ಲ, ಏನ್ ತಗೋತೀರಿ? ನೀವೇನ್ ತಗೋತಿರೋ ಅದೇ. ನನಗೆ ಕಾಫಿ ಸಾಕು. ನನಗೂ ಕಾಫಿ. ಐಸ್ ಕ್ರೀಮ್ ಬೇಡವಾ? ಐ ಲೈಕ್ ಕಾಫಿ. ನನಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ. ಎರಡು ಕಾಫಿ ತಗೊಂಬನ್ನಿ. ಓಕೆ ಸರ್. ಹೌದು, ನಿಮ್ ಫ್ರೆಂಡ್ಸ್ ಅಲ್ಲಿ ಕಾಣ್ತಾ ಇಲ್ಲ? ಎಲ್ಲ ಹಾಸ್ಟೆಲ್ ಅಲ್ಲಿ ಇದಾರೆ. ಪಿಕ್ಚರ್ಗೆ ಹೋಗ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಬಂದ್ಬಿಟ್ಟೆ. ನನಗೋಸ್ಕರನ? ಹೋಗಿಪ್ಪ. ಸರಿ, ಹೋಗ್ತೀನಿ. ರೀ ರೀ, ಏನ್ರಿ ಇದು? ನೀನು ಬಾ ಅಂದೆ ಬಂದೆ, ನೀನು ಹೋಗು ಅಂತಿದ್ಯಾ? ಹೋಗ್ತೀನಿ. ಸರಿ ಹೋಗಿ. ವೆರಿ ಕ್ಯೂಟ್. ಓ, ನೀನ್ ಬಿಟ್ರು ನಿನ್ನ ಫ್ರೆಂಡ್ಸ್ ನಿನ್ನ ಬಿಡೋದಿಲ್ಲ ಅಂತ ಕಾಣುತ್ತೆ. ಇವ್ರು ಯಾಕೆ ಇಲ್ಲಿಗೆ ಬಂದ್ರು? ಪ್ರಾರಬ್ಧಗಳು. ಏನಮ್ಮ ಹೇಮಾ, ಶಂಕರ್ ಗುರು ಪಿಕ್ಚರ್ಗೆ ಹೋಗ್ತೀನಿ ಅಂತ ನಮ್ಗೆಲ್ಲ ಚೆಕ್ಕರ್ ಕೊಟ್ಟು ಇಲ್ಲೇನೋ ಬೇರೆ ಏನೋ ಶುರು ಮಾಡಿದ್ಯಲ್ಲ, ಏನ್ ಸಮಾಚಾರ? ಅದು ಅದು ಹೀಗಾಯ್ತು, ನಮ್ಗಿಂತ ನಿಮ್ಗೆ ಇವ್ರ ತಾನೆ ಹೆಚ್ಚು ಅಂತ ಅರ್ಥವಾಯ್ತು ಅಲ್ವೇಂದ್ರೆ? ಹೌದು ಹೌದು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಅಂತೂ ಐಸ್ ಕ್ರೀಮ್ ಕೊಟ್ಟು ಕೊಟ್ಟು ನಮ್ ಹೇಮಾಗೆ ಪ್ರೇಮ ಅನ್ನೋ ಫ್ರೇಮ್ ನಲ್ಲಿ ಬಂಧಿಸ್ಬಿಟ್ರಲ್ಲ, ನೀವು ಬುದ್ಧಿವಂತಿಕೆನ ಮೆಚ್ಚಬೇಕಾದ್ದೇ ಸರ್. ಥ್ಯಾಂಕ್ ಯು. ಏನೆಲ್ಲ ನಿಂತ್ಕೊಂಡಿದ್ದೀರಲ್ಲ, ಬನ್ನಿ, ಹ್ಯಾವ್ ಸಮ್ ಕಾಫಿ. ಅಯ್ಯಯ್ಯೋ, ಬಿಡಿ ಸರ್ ಬಿಡಿ, ನಿನ್ನೆ ನೀವು ಕಳಿಸಿದ್ದು ಐಸ್ ಕ್ರೀಮೇ ಸಾಕು. ಇಲ್ಲ ಇಲ್ಲ, ಇವತ್ತು ಹಾಗೇನೂ ಆಗಲ್ಲ, ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ತಗೋತಿದ್ದೇನಲ್ಲ. ಹಾಗಾದ್ರೆ ನಾವು ಬರೀ ಕಾಫಿ ತಗೊಳ್ಳಲ್ಲ, ಎಸ್ ಕೆ ಸಿ ಕೊಡಿಸ್ಬೇಕು, ಸ್ವೀಟ್ ಕೋರ್ ಆಫ್ ಕಾಫಿ ಅಲ್ವೇನ್ರೇ? ಹೌದು. ಅದಕ್ಕೇನಂತೆ, ಏನ್ ಬೇಕೋ ಅದು, ಎಷ್ಟು ಬೇಕೋ ಅಷ್ಟು. ನಿಮ್ಮ ಫ್ರೆಂಡ್ ನ ಬಿಟ್ಕೊಟ್ಟಿದ್ದೀರಾ, ನಾನು ಅಷ್ಟು ಮಾಡಲ್ವಾ? ಬನ್ನಿ ಕೂತ್ಕೊಳ್ಳಿ, ಬನ್ನಿ ಬನ್ನಿ. ನಡೀರ ಕೂತ್ಕೊಳ್ಳಿ. ನೀವು ಮೊದ್ಲು ಕಾಫಿ ಕುಡಿತೀರಾ? ಅದು ಹಾಗೆ ಆರ್ಡರ್ ಮಾಡಬೇಡಿ, ನಾನು ಹೇಳ್ತೀನಿ ನೋಡಿ. ಇದು ಇಲ್ಲಿಂದ ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ ಡಬಲ್ ಡಬಲ್ ತನ್ನಿ. ಡಬಲ್ ಡಬಲ್ ಹೇಳ್ದಷ್ಟು ಮಾಡು. ಡಬಲ್ 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 ಡಬಲ್. ಓಕೆ ಸರ್. ದೊಡ್ಡಿದೆ ಅಲ್ಲ? ಓ ಎಸ್, ಇದೆ ಇದೆ, ಡೋಂಟ್ ವರಿ. ಕೊಡಿ ಕೊಡಿ ಕೊಡಿ. ಅದನ್ನು ಪಾಸ್ ಮಾಡಿ. ಹ್ಞೂ.
ವಸೂಲ್ ಮಾಡೋದ್ ಹೇಗೆ ನಮಗೆ ಚೆನ್ನಾಗ್ ಗೊತ್ತು. ಡಬಲ್ ಡಬಲ್ ಡಬ್ಕಿ ಡಬಲ್ ಉಜ್ಜು ಪಾತ್ರ ಸರಿಯಾಗಿ ಏನಿದು ನಿಧಾನವಾಗಿ ಉಜ್ತಾ ಇದ್ಯಾ? ಇದಕ್ಕೆ ನಾ ಬರೋದು ಹೋಟ್ಲಿಗೆ. ಉಜ್ಜಮ್ಮ ಏನಂಗ ಉಜ್ತಾ ಇದ್ಯಾ? ಬೇಗ ಬೇಗ ಮಾಡು. ಏಯ್ ಡಬ್ಕಿ ಡಬಲ್ ಬೇಕಾ? ತಗೋ. ಅದಕ್ಕೆ ಡಬಲ್ ಸೈಜ್ ಪಾತ್ರೆ ಕೊಟ್ಟಿರೋದು ನಿನಗೆ. ಉಜ್ಜು ಉಜ್ಜು. ಏಯ್ ಪಂಡಿತ್ ಚಿಟ್ಟೆ, ಹೋಟ್ಲಿಗೆ ಬಂದ್ಬಿಡ್ತೀಯಲ್ಲ ಪುಕ್ಸಟ್ಟೆ ತಿನ್ನಕ್ಕೆ. ದುಡ್ಡು ಎಲ್ಲಿಂದ ತಂದ್ಕೊಡ್ತೀಯ ಇವಾಗ? ಯಾಕೆ ಖರ್ಚು ಕೊಡ್ತೀವಿ ಸುಮ್ಮನೆ? ಹಣ ತಾನೆ ಬೇಕು ನನಗೆ. ಹೌದು ಕೊಡು. ಹಲೋ, ಹೂ ಇಸ್ ಸ್ಪೀಕಿಂಗ್? ಅಲ್ಲಿ ಹೇಮಾ ಅಂತ ಇದ್ದಾರಾ? ಅವಳಿಲ್ಲ, ಕೆಲ್ಸಕ್ಕೆ ಹೋಗಿದ್ದಾಳೆ. ಐ ಸಿ, ಥ್ಯಾಂಕ್ ಯು. ಯಾರು? ಹಲೋ, ಅಲ್ಲಿ ಮಿಸ್ ಹೇಮಾ ಅಂತ ಇದ್ರೆ ಸ್ವಲ್ಪ ಫೋನ್ ಹತ್ರ ಕರೀತೀರಾ? ಹೇಮನಾ? ಸಾರಿ ಸರ್, ಅವಳಿಲ್ಲ. ಎರಡು ದಿವಸದಿಂದ ಕೆಲ್ಸಕ್ಕೂ ಬರಲಿಲ್ಲ ಸರ್. ಎರಡು ದಿವಸದಿಂದ ಕೆಲ್ಸಕ್ಕೆ ಬಂದಿಲ್ವಾ? ಐ ಸಿ, ನೋ ಥ್ಯಾಂಕ್ ಯು. ಹರ್ಷ ಅಂತ. ನೀವೇ ಕೆಳಗೆ ಬಂದ್ರಿ. ಹೋಟ್ಲಲ್ಲಿ ಅವಮಾನ ಮಾಡಿ ಸಾಲದು, ಇನ್ನಷ್ಟು ಅವಮಾನ ಮಾಡಬೇಕು ಅಂತನಾ? ಅಲ್ಲ, ಈ ಸರ ನಾ ವಾಪಸ್ ಕೊಟ್ಟು ಹೋಗೋಕೆ. ಸುಳ್ಳು, ನೀವು ಬಂದಿರೋದು ನನ್ನನ್ನು ಹಂಗ್ಸೋಕೆ. ಒಂದು ಹೆಣ್ಣನ್ನ ಹಂಗಿಸಿ ಅವಮಾನ ಮಾಡುವಷ್ಟು ಕೀಳು ಮನುಷ್ಯನಲ್ಲ ನಾನು. ಅದರಲ್ಲೂ ಪ್ರೀತಿಸೋರನ್ನ ಹಂಗಿಸಬಾರ್ದು ಅನ್ನೋದನ್ನ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಪ್ರೀತಿ? ಹ್ಮ್. ನಾನು ನಿಮ್ಮನ್ನು ದ್ವೇಷಿಸ್ತೀನಿ. ಐ ಹೇಟ್ ಯು, ಅಂಡರ್ಸ್ಟ್ಯಾಂಡ್? ಐ ಹೇಟ್ ಯು. ಹಾಗೆ ಬಾಯಲ್ಲಿ ಹೇಳ್ತಿದ್ದೀಯ ಅಷ್ಟೇ, ನಿಜವಾಗಿ ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳು. ಹಾ, ನಿಜ ಹೇಳು. ದ್ವೇಷದಿಂದ ತಾನೇ ಶುರುವಾಗಿದ್ದು ಈ ಪ್ರೇಮ, ಐ ಮೀನ್
ಲವ್. ನನ್ ಗೊತ್ತು ಹೇಮಾ, ನಿನಗೆ ನನ್ನ ಕಂಡ್ರೆ ಇಷ್ಟ. ಅದಕ್ಕೆ ಇಲ್ಲಿ ಸಲದ್ನಪ್ಪ ಹೇಳಿ ನನ್ನ ಹತ್ರ ಇರೋಕ್ ಬಯಸ್ದೆ. ಇಲ್ಲದೆ ಹೋದ್ರೆ ನನ್ನನ್ನ ನನ್ನ ನೆನಪನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ರೈಲಿನ ತರ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನ ಬಿಟ್ಟು ಮರೆತು ಹೊರಟು ಹೋಗ್ತಿದ್ದೆ ಅಲ್ವಾ? ನೋಡು ಹೇಮಾ, ಹೋಟ್ಲಲ್ಲಿ ನನ್ನಿಂದ ನಿನಗೆ ಅವಮಾನ ಆಯ್ತು ಅಂತ ನೀನು ಭಾವಿಸಿದ್ರೆ ಇಲ್ಲಿ ನೀನ್ ನನಗೆ ಅವಮಾನ ಮಾಡು. ನಾನು ಸಿದ್ಧ. ಸಾಕು ಸಾಕು, ಈ ಅವಮಾನ ಪ್ರೀತಿ ದ್ವೇಷ ಒಂದು ಬೇಡ. ನಿಮ್ ಸಹವಾಸನೇ ಬೇಡ ನನಗೆ. ನಾನು ನಿಮ್ಮನ್ನ ಮರ್ತು ಬಿಟ್ಟಿದ್ದೀನಿ. ಮರ್ತ ಮೇಲೆ ನಗನಗ್ತಾ ಕೆಲ್ಸಕ್ಕೆ ಹೋಗೋದ್ ಬಿಟ್ಟು ಇಲ್ಲಿ ಯಾಕೆ ಅಳ್ತಾ ಕೂತಿದ್ದೆ? ಅದು ನನ್ನಿಷ್ಟ. ನನಗೆ ಇಷ್ಟ ಬಂದಾಗ ಅಳೋಷ್ಟು ಸ್ವಾತಂತ್ರ್ಯನೂ ಇಲ್ವಾ ನನಗೆ? ಅಯ್ಯಯ್ಯೋ, ಇಲ್ಲ ಅಂತ ಹೇಳಲಿಲ್ಲ. ಅಳೋಕ್ ಇರೋ ಹಾಗೆ ಆಗಾಗ ನಗೋಕ್ಕೂ ಕಾರಣ ಇರುತ್ತೆ ಅಂತ ಹೇಳಿದೆ ಅಷ್ಟೇ. ಹೌದು, ಕಾರಣ ಇದೆ. ನೀವೇ ಎಲ್ಲದಕ್ಕೂ ಕಾರಣ. ದಿನ ರಾತ್ರಿ ನನ್ನನ್ನು ಕಾಡ್ತಾ ಇರೋರು ನೀವೇ. ನನ್ನ ಸೋಲಿಗೆ ಅಪಮಾನಕ್ಕೆ ಕಾರಣ ನೀವೇ. ನನ್ನ ಸ್ಥಿತಿಗೆ ನಾನು ಹೀಗಾಗೋದಕ್ಕೆ ಕಾರಣ ನೀವೇ, ಎಲ್ಲ ನೀವೇ. ಓಹೋ, ನಿನ್ನ ಹೃದಯದಲ್ಲಿ, ನಿನ್ನ ಮನಸ್ಸಿನಲ್ಲಿ, ನಿನ್ನ ಜೀವನ ತುಂಬಾ ನಾನು ಇಷ್ಟರ ಮಟ್ಟಿಗೆ ಸೇರಿ ಒಂದಾಗಿದ್ದೀನಿ ಅಂತ ತಿಳಿದು ಬಹಳ ಸಂತೋಷ ಆಯ್ತು ಹೇಮಾ. ಆಯ್ತಲ್ಲ, ನೀವು ಇಲ್ಲಿಗೆ ಬಂದದ ಅದಕ್ಕೆ, ನನ್ನನ್ನು ಮತ್ತೆ ಮತ್ತೆ ಅಳಿಸೋದಕ್ಕೆ, ನಾನು ಅಳದ ನೋಡಿ ಸಂತೋಷ ಪಡೋದಕ್ಕೆ ಅಲ್ಲ. ಅಲ್ಲ, ಅಳತಾ ಇರೋ ನಿನ್ನ ನಗಿಸೋಕೆ, ನಿನ್ನ ಕಣ್ಣೀರು ಒರೆಸೋಕೆ. ನೋ ಥ್ಯಾಂಕ್ಸ್, ಅದರ ಅವಶ್ಯಕತೆ ನನಗಿಲ್ಲ. ನನ್ನ ಹತ್ರ ಖರ್ಚಿಫ್ ಇದೆ. ಗುಡ್, ನನ್ನ ಬದಲಾಗಿ ಅದನ್ನಾದ್ರೂ ಸಂಗಾತಿಯಾಗಿ ಮಾಡ್ಕೊಂಡಿದ್ಯಲ್ಲ. ನಾನೇ ಆ ಖರ್ಚಿಫ್ ಅಂತ ತಿಳ್ಕೊತೀನಿ. ನನ್ನ ಮೇಲೆ ಇಷ್ಟು ಕೋಪನ ಅಂದ್ಮೇಲೆ ನಾನೇನು ಮಾಡೋಕ್ಕಾಗಲ್ಲ. ಆದ್ರೆ ಹೇಮಾ, ನೀನ್ ನನ್ನ ಪ್ರೀತಿಸದೆ ಹೋದ್ರು ಈ ದ್ವೇಷನಾದ್ರೂ ಸ್ವಲ್ಪ ಮುಂದುವರೆಸು. ಯಾಕೆಂದ್ರೆ ಪ್ರೀತಿನೋ ದ್ವೇಷನೋ ಯಾವ್ದಾದ್ರೂ ಒಂದು ಸ್ಥಿತಿಯಲ್ಲಿ ನಾನು ನಿನ್ನ ಹತ್ರನೇ ಇರೋಕ್ ಬಯಸ್ತೀನಿ. ಈ ನನ್ನ ಚಿಕ್ಕ ಆಸೆನೂ ನಿನ್ನ ಸಹಿಸೋಕಾಗಲ್ಲ ಅಂದ್ರೆ ಹೇಳು, ಬಂದ ದಾರಿಗೆ ಸುಂಕ ಇಲ್ಲ ಅಂತ. ಸುಂದರವಾದೊಂದು ಕನಸನ್ನು ಕಂಡಿದ್ದೆ, ಕತ್ಲಲ್ಲೇ ಕರುಗೋಯ್ತು ಅಂತ ತಿಳ್ಕೊತೀನಿ. ಇದುವರೆಗೂ ನಿನ್ನ ಜೀವನದಲ್ಲಿ ನಾನಿಟ್ಟು ಬಂದ ಸುಂದರವಾದ ಹೆಜ್ಜೆಗಳನ್ನ ಅಸಹ್ಯ ಅಂತ ಅಳಸಾಕ್ತೀನಿ. ನನ್ನ ನೆರಳು ಸಹ ನೀನಿರೋ ಜಾಗದಲ್ಲಿ ಬೀಳಬಾರದು ಅಂತ ಜಾಗ್ರತೆ ವಹಿಸ್ತೀನಿ. ಬರ್ತೀನಿ, ಇರಲಿ ನಿನ್ನ ನೆನಪಿಗಾಗಿ. ನಾನು ನಿನ್ನ ಕಂಡಾಗ ಹಿಂದೆ ಬಂದಾಗ ಆ ಹೊತ್ತೆ ನಾನು ನಿನ್ನ ಕಂಡಾಗ ಹಿಂದೆ ಬಂದಾಗ ಬೆಳ್ಳಕ್ಕಿ ಹಾರಿದಂತೆ ಪಲ್ಲಕ್ಕಿ ತೂಗಿದಂತೆ ಬೆಳ್ಳಕ್ಕಿ ಹಾರಿದಂತೆ ಪಲ್ಲಕ್ಕಿ ತೂಗಿದಂತೆ ಶೃಂಗಾರಬ್ಬ ನಂಚು ರಂಗಾಗಿದೆ. ನೀ ನನ್ನ ಸೂರ್ಯಕಾಂತಿ ಹೂವಾಗಿ ನಲ್ನೆ ತಾನಾಗಿ ನೀ ನನ್ನ ಸೂರ್ಯಕಾಂತಿ ಹೂವಾಗಿ ನಲ್ನೆ ತಾನಾಗಿ
ಪ್ರೀತಿ ಸಂಚಾರ ಕೋಲ್ ಮಿಂಚಿನಂತೆ ಬಾಳು ಎಂದೆಂದು ಆಸಿಸಂತೆ ಈ ರಾಗಕ್ಕೆ ಆಹ್ಲಾದ ಚಿಂತೆ ನೀ ಕಾಣಲು ಸಂಭ್ರಾಂತಿ ಬಂತೆ ಹೊತ್ತೆ ನಾನು ನಿನ್ನ ಕಂಡಾಗ ಹಿಂದೆ ಬಂದಾಗ ಬೆಳ್ಳಕ್ಕಿ ಹಾರಿದಂತೆ ಪಲ್ಲಕ್ಕಿ ತೂಗಿದಂತೆ ಶೃಂಗಾರ ಬಾನಂಚು ರಂಗಾಗಿದೆ ತುಂಬಾದ ಜೇನ್ಗೂಡಿನಂತೆ ದಾಹ ಕಣ್ಣು ತುಂಬಿ ಕಾಡಿದಂತೆ ಮೋಹ ತುಂಬಾದ ಜೇನ್ಗೂಡಿನಂತೆ ದಾಹ ಕಣ್ಣು ತುಂಬಿ ಕಾಡಿದಂತೆ ಸೂಚನೆ ನೀಡಿದೆ ಆ ಹೊತ್ತೆ ನಾನು ನಿನ್ನ ಕಂಡಾಗ ಹಿಂದೆ ಬಂದಾಗ ಬೆಳ್ಳಕ್ಕಿ ಹಾರಿದಂತೆ ಪಲ್ಲಕ್ಕಿ ತೂಗಿದಂತೆ ಶೃಂಗಾರ ಬಾನಂಚು ರಂಗಾಗಿದೆ ನೀ ನನ್ನ ಸೂರ್ಯಕಾಂತಿ ಹೂವಾಗಿ ನಲ್ಮೆ ತಾನಾಗಿ ಲೆಟರ್ ಬಂದಿದೆ ಕಣೆ ಯಾರಿಂದ ಬಂದಿರಿ ಹೇಮಾ ಯಾಕೆ ಹೇಮಾ ಆಗ ನಿಂತಿದ್ಯಾ ಏನಂತ ಬರೆದಿದ್ದಾರೆ ಪ್ರೀತಿಯ ಅಕ್ಕನಿಗೆ ತಂಗಿ ಸುಮಾ ಮಾಡುವ ನಮಸ್ಕಾರಗಳು ಅಪ್ಪನ ಆಶೀರ್ವಾದಗಳು ಸಾಂಪ್ರತ ಈಗ ತಿಳಿಸುವುದೇನೆಂದರೆ ಅಪ್ಪ ನಿನಗೆ ಮದುವೆ ಮಾಡುವ ಆತುರದಲ್ಲಿದ್ದಾರೆ ಐ ನೋ ದಟ್ ಐ ಶಾಲ್ ಮೀಟ್ ಮೈ ಫೇಟ್ ಸಮ್ವೇರ್ ಅಮೌಂಗ್ ದ ಕ್ಲೌಡ್ಸ್ ಅಬೌವ್ ಐ ನೋ ದಟ್ ಐ ಶಾಲ್ ಮೀಟ್ ಮೈ ಫೇಟ್ ಸಮ್ವೇರ್ ಅಮೌಂಗ್ ದ ಕ್ಲೌಡ್ಸ್ ಅಬೌವ್ ಚೆನ್ನಾಗಿದ್ಯಾ ಚೆನ್ನಾಗಿದ್ದೀನಿ ಏನ್ ಮಾಡ್ತಿದ್ದೆ ಲೆಸನ್ ಬಾ ಹೆಲ್ಪ್ ಮಾಡ್ತಾ ಇದ್ದೆ ಅದ್ ಸರಿ ಇವ್ರ್ಯಾರು ಇವರು ಹರ್ಷ ಅಂತ ನಮಸ್ಕಾರ ಹರ್ಷ ಮಹಾರಾಜರಿಗೆ ನಾನೇ ಯಾರು ಅಂತ ಗೊತ್ತಾಯ್ತಾ ಇಲ್ಲ ಈ ಮುದ್ದು ಅಕ್ಕನ ತಂಗಿ ಸುಮಾ ಅಂತ ಎಲ್ಲರೂ ಪ್ರೀತಿಯಿಂದ ಸುಮ್ಮಿ ಸುಮ್ಮಿ ಅಂತಾರೆ ಬಟ್ ನೀವೇನ್ ಹಾಗೆ ಕರೆಯೋದ್ ಬೇಕಾಗಿಲ್ಲ ಆದ್ರೂ ಸುಮ್ಮಿ ಅಂತ ಕರೆದ್ರೆ ನನಗೆ ಬಹಳ ಸಂತೋಷವಾಗುತ್ತೆ ನಾನು ಹಾಗೆ ಕರಿತೀನಿ ಥ್ಯಾಂಕ್ ಯು ಅಕ್ಕ ನೀವಿಬ್ರು ಮೇಲ್ ಹೋಗಿ ನಾನು ಫಸ್ಟ್ ಕ್ಲಾಸ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬರ್ತೀನಿ ಓಕೆ ಮೇಲ್ ಹೋಗಿ ಆಯ್ತು ಕಣೆ ಹೋಗು ಬನ್ನಿ ನಿನ್ ತಂಗಿ ಮಾತ್ರ ಬಹಳ ಚೂಟಿ ಅಂತ ಕಾಣುತ್ತೆ ಚೂಟಿ ಅಷ್ಟೇ ಅಲ್ಲ ದೊಡ್ಡ ಚಾಟರ್ ಬಾಕ್ಸ್ ಮಾತಾಡ್ತಾ ಕೂತ್ರೆ ಮೈ ಮರೆತು ಬಿಡ್ತಾಳೆ ನಿಮ್ಮ ತಂದೆಯವರೆಲ್ಲಿ ಕಾಣ್ತಿಲ್ಲ ಇಲ್ಲೇ ಎಲ್ಲೋ ಹೊರಗಡೆ ಹೋಗಿರ್ಬೇಕು ಇದ್ದೇ ಇರುತ್ತಲ್ಲ ಅವರಿಗೆ ಊರಿನ ಕಾರ್ಬಾರು ಒಂದ್ ನಿಮಿಷ ಕೂತ್ಕೊಡಿ ಬಂದ್ಬಿಡ್ತೀನಿ ಸರಿ ಸುಮಿ ನಾನು ಸ್ವಲ್ಪ ಸಹಾಯ ಮಾಡ್ಲಾ ಸಹಾಯನೂ ಬೇಡ ಏನು ಬೇಡ ಹಾಯಾಗಿರು
ಮದುವೆ ಆಗೋ ಹುಡುಗಿರು ಮೈಬಗ್ಸ್ ಕೆಲಸ ಮಾಡಬಾರ್ದು, ಶ್ರದ್ಧೆಯಿಂದ ಶೃಂಗಾರ ಮಾಡ್ಕೋಬೇಕು. ಹೌದು, ನಿನ್ ಜೊತೆ ಬಂದಿರಲ್ಲ ಹರ್ಷ, ಅವ್ರು ಯಾಕೆ ಬಂದಿರೋದು? ಅಪ್ಪನ ಹತ್ರ ನನ್ನ ಮದುವೆ ವಿಷಯ ಮಾತಾಡೋಕೆ. ಅಂದ್ರೆ ನಾವು? ಅಕ್ಕ ಎಂಥ ಕೆಲಸ ಮಾಡ್ಬಿಟ್ಟೆ ಅಕ್ಕ, ಅಪ್ಪ ಆಗ್ಲೇ ನಿನ್ ಮದ್ವೆ ಸಿದ್ಧತೆ ನಡೆಸ್ತಿದ್ದಾರೆ. ಹೆಸರು ಬಲ ನೋಡಿ, ಮುಹೂರ್ತ ದಿನನೂ ಫಿಕ್ಸ್ ಮಾಡಿ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡೋ ಕಳ್ಸಿದ್ದಾರೆ. ಏನ್ ಹೇಳ್ತಾ ಇದೀಯ, ನಿನ್ ಮಾತು ನಿಜನಾ? ಹೌದಕ್ಕ, ನಾನ್ ಹಾಕಿದ ಗೆರೆ ನನ್ ಮಗಳು ಯಾವತ್ತೂ ದಾಟಲ್ಲ ಅಂತ ನಂಬ್ಕೊಂಡು ಅಪ್ಪ ಹೀಗ್ ಮಾಡಿದ್ದಾರೆ. ಅವ್ರ ಹಠ ಗೊತ್ತಿದ್ದು ನೀನ್ ಯಾಕೆ ಹೀಗ್ ಮಾಡ್ದೆ? ನಾನ್ ಬೇಕು ಅಂತ ಎಲ್ ಮಾಡ್ದೆ, ಎಲ್ಲ ಅದಾಗೆ ಆಗೋಯ್ತು. ಸುಮಾ, ಈಗ ನೀನೇ ಅಪ್ಪನ ಒಪ್ಪಿಸ್ಬೇಕು. ನೀನ್ ಅವ್ರ ಪ್ರೀತಿ ಮಗಳಲ್ವಾ, ನಿನ್ ನಂಬ್ಕೊಂಡ್ ಬಂದಿದೀವಿ. ಐ ಲವ್ ಹಿಮ್, ಅಪ್ಪನ ಒಪ್ಸು ಪ್ಲೀಸ್ ಸುಮಾ. ಅಕಸ್ಮಾತ್ ಅಪ್ಪ ಒಪ್ಲಿಲ್ಲ ಅಂದ್ರೆ? ಒಪ್ತೇ ಇದ್ರೆ ಆತ್ಮಹತ್ಯೆ ಮಾಡ್ಕೋತೀನಿ ಅಷ್ಟೇ. ಅಕ್ಕ ಎಂತ ಮಾತಾಡ್ತಿದ್ಯಾ? ಸಾವು ಬಂದ್ರೆ ನನಗ್ ಬರ್ಲಿ, ನಿನಗ್ ಬರೋದ್ ಬೇಡ. ನೋಡು, ನೀನ್ ಹರ್ಷಲ್ ಜೊತೆ ಮಾತಾಡ್ತಿರೋ, ಅಪ್ಪ ದೇವಸ್ಥಾನದಲ್ಲಿ ಸುಣ್ಣ ಬಣ್ಣ ಹೊಡಿಸ್ತಾ ಇದಾರೆ. ಅವ್ರ ಹತ್ರ ಹೋಗಿ ಮಾತಾಡ್ತೀನಿ, ಅವ್ರು ಒಪ್ಕೊಂಡ್ ಮೇಲೆ ಮನೆ ಕರ್ಕೊಂಡ್ ಬರೋದು. ನೀನ್ ಹೋಗಿ ಅವ್ರಿಗೆ ಕಾಫಿ ಕೊಡು, ನಾನ್ ಬಂದೆ. ತಗೊಳ್ಳಿ ಕಾಫಿ. ನಿನಗೆ? ನಂಗೆ ಬೇಡ, ನೀವು ಕುಡಿಗೆ ಕೂತ್ಕೋ. 50-50 ಮಾಡೋಣ. ಒಳ್ಳೆ ಮಾತನ್ನ ದಾರಿ ಬಿಡು. ಅಪ್ಪ ಅಕ್ಕನ ಆಸೆ ನೆರವೇರಿಸಿದಂತ ಭಾಷೆ ಕೊಟ್ಟಿದ್ಯಾ, ಈಗ ಅವಳ ದಾರಿಗೆ ಅಡ್ಡ ಬರ್ಬೇಡಪ್ಪ. ಅಡ್ಡದಾರಿ ಹಿಡ್ದೋಳ್ ಅಡ್ಡಾಡ್ವಾಗ ಕತ್ತರಿಸೋದ್ಬಿಟ್ಟು ಆಶೀರ್ವಾದ ಮಾಡು. ಬೇಡಪ್ಪ, ಅಪ್ಪ ನನ್ ಮಾತ್ ಕೇಳಿಪ್ಪ. ನೀನೇನು ನನ್ನ ಮಗಳು ಮೋಡಿ ಹಾಕಿ ಅವಳು ಕೈ ಹಿಡಿದು ಉದ್ಧಾರ ಮಾಡಕ್ ಬಂದಿರೋ ಮಹಾನ್ ಭಾವ ಹರ್ಷ ಅನ್ನೋನು? ಹೌದು. ಬಂದಾರಿ ಗೊತ್ತಾಯ್ತಲ್ಲ, ಸುಂಕ ಇಲ್ಲ ಅಂತ ಹಿಂತಿರುಗಿ ನೋಡದೆ ಹೊರಟೋಗು ಒಬ್ಬನೇ. ನಾವಿಲ್ಲಿ ಒಟ್ಟಾಗಿ ಬಂದಿದ್ದು ನಿಮ್ ಆಶೀರ್ವಾದ ಪಡೆದು ಒಂದಾಗ್ಬೇಕು ಅಂತ, ಒಂಟಿಯಾಗಿ ಹೋಗಕ್ಕಲ್ಲ. ಹಾಗೋ ಬೇಷ್, ಇಲ್ಲಿಂದ ನಿನ್ನನ್ನು ಹೇಗೆ ಹೊರಗಾಕ್ಬೇಕು ಅಂತ ನನಗೂ ಗೊತ್ತು. ಹೇಮ ನಡಿ ಒಳಗೆ, ಹೇಳಿದ್ ಕೇಳಿಸ್ಬಿಡಿದ್ದಾನೆ ಪಾಂಚಾಲಿ, ನಡಿ ಒಳಗೆ. ಪಕ್ಕದಲ್ಲಿ ಹೊಸದಾಗಿ ಆಸರೆಗೊಬ್ಬ ಸಿಕ್ಕಿದ್ದಾನೆ ಅಂತ ಹೆತ್ತು ತಂದೆ ಮಾತನ್ನೇ ಮೀರೋಷ್ಟು ಆದ್ಯಾ? ತಾಯಿಲ್ಲ ತಬ್ಲಿ ಅಂತ ಬಹಳ ಮುದ್ದಾಗಿ ಬೆಳೆಸಿ, ಆಸೆ ಪಟ್ಟಿಯಲ್ಲ ಅಂತ ಓದಿಸಿ, ಕೆಲ್ಸಕ್ಕೆ ಸೇರಿಸಿ, ಪಟ್ಟಣದಲ್ಲಿ ಒಬ್ಬಳನ್ನೇ ನಿನ್ನಿಷ್ಟಕ್ಕೆ ಬಿಟ್ಟಿದ್ದಕ್ಕೆ ಒಳ್ಳೆ ಬಹುಮಾನನೇ ಕೊಟ್ಟೆ. ನನ್ನನ್ನು ಕಂಡ್ರೆ ಊರಿಗೆ ಊರೇ ತಲೆ ತಗ್ಗಿಸ್ತಿತ್ತು, ಆದ್ರೆ ಈಗ ಇಡೀ ಊರಿಗೆ ನಾನೇ ತಲೆ ತಗ್ಸೋ ಹಾಗೆ ಮಾಡಿದೆ. ನಾನ್ ಆಸೆ ಪಟ್ಟ ಮನೆಯಲ್ಲಿ ನೀನ್ ದೀಪ ಹಚ್ತೀಯ ಅಂತ ಮಾತು ಕೊಟ್ಬಿಟ್ಟೆ, ಆದ್ರೆ ಈಗ ನೀನು ನನಗೆ ಬೆಂಕಿ ಹಚ್ಚೋಕ್ ನಿಂತಿದ್ಯ. ನೋಡಿ, ನೀವು ನಿಮ್ಮ ಸ್ವಂತ ಮಗಳಿಗೆ ಹೀಗೆ ಹಂಗಿಸಿ ನೋಯಿಸೋದ್ರಿಂದ ಏನೂ ಪ್ರಯೋಜನವಿಲ್ಲ. ನಾನು ಅವಳಿಗೆ ಕಿಂಚಿತ್ ನೋವಾಗದಂತೆ ನೋಡ್ಕೋತೀನಿ, ಬದುಕಲ್ಲಿ ಏನೂ ಕಡಿಮೆ ಇಲ್ಲ ಅನ್ನೋ ತರ ಕಾಪಾಡ್ತೀನಿ. ದಯವಿಟ್ಟು ಒಪ್ಪಿಗೆ ಕೊಡಿ. ಒಪ್ಪಿಗೆ ಒಪ್ಪಿಗೆ ಕೊಡೋಕ್ ನಾನ್ ಯಾವ್ರ ದಾಸಯ್ಯನಯ್ಯ? ಹೊಳೆ ನೀರಿಗೆ ಡೊಣೆ ನಾಯಕನ ಅಪ್ಪಣೆ ಯಾಕೆ ಅಂತ ಆಗ್ಲೇ ನೀವಿಬ್ರು ಒಂದಾಗ್ಬಿಟ್ಟಿದ್ದೀರಲ್ಲ. ಪ್ರೀತಿಯಿಂದ ಹುಲ್ಲಾಕ್ ಸಾಕ್ ಬೆಳೆಸಿದ ಹಸುವೆ ಜಾಡ್ಸ್ ಒದ್ ಮೇಲೆ ಇನ್ನೇನಿದೆ? ಅಪ್ಪ ಹೀಗ್ ಮಾತಿನಲ್ಲಿ ಚುಚ್ಚಿಕೊಳ್ಬೇಡಿ. ನಮ್ಮಿಬ್ರು ಸಂಬಂಧ ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ಹೇಳಿ, ಸಂಬಂಧ ಕಳ್ಕೊತೀನಿ. ಆದ್ರೆ ಒಬ್ರಿಗೆ ಮನಸ್ಸೊಪ್ಸಿ ಇನ್ನೊಬ್ಬರ ಜೊತೆ ಹಸೆ ಮನೆ ಮೇಲೆ ಕೂರೋಕೆ ಸಾಧ್ಯ ಇಲ್ಲ. ಅದಕ್ ಬದಲು ಒಂದಿಷ್ಟು ವಿಷ ಕೊಡಿ, ಕೂಡ ಸಾಯ್ತೀನಿ. ಪ್ರಾಣ ಬಿಡ್ತೀಯ ಹೊರತು ನಾನ್ ಮಾತು ಕೊಟ್ಟ ಮನೆಯಲ್ಲಿ ದೀಪ ಹಚ್ಚೋಲ್ಲ ಅಲ್ಲ? ಇದೇ ನಿನ್ ಕೊನೆ ತೀರ್ಮಾನನ? ಹೌದಪ್ಪ, ನನ್ನ ನಿನ್ ನಂಬಿ ಕೈ ಹಿಡಿಯೋಕೆ ಇಲ್ಲಿವರೆಗೂ ಬಂದಿರೋರಿಗೆ ನಾನ್ ಮೋಸ ಮಾಡಕ್ಕಾಗಲ್ಲ. ಅಂದ್ರೆ ಇದುವರೆಗೂ ನಿನ್ ಕೈ ಹಿಡಿದು ಬೆಳೆಸ್ದವ್ರ ಕೈನ ಬಿಟ್ಟು ಬಿಡ್ತೀಯ ಅಲ್ಲ? ಸರಿ, ನಿನ್ ಕೈ ಹಿಡಿಯೋಕ್ ಬಂದಿರೋನ್ ಕೈ ಹಿಡ್ಕೊಂಡು ಹೋಗು. ಸುಮಾ, ಅವ್ರು ಹೋದ ಮೇಲೆ ಬಾಗ್ಲ ಹಾಕು. ಅಪ್ಪ ಅವ್ರನ್ನ ಹಾಗೆ ಕಳಿಸ್ತೀಯಾ? ಆಶೀರ್ವಾದ ಮಾಡಲ್ವಾ? ಆಶೀರ್ವಾದ? ನನ್ನ ಕೈನಲ್ಲಿದ್ದ ಅಕ್ಷತೆ ಕಾಳನ್ನ ಕಿತ್ತಿ ಇವಳೆ ಬಚ್ಚಲ್ಗೆಸೋದ್ ಮೇಲೆ ಆಶೀರ್ವಾದ ಮಾಡೋ ಯೋಗ್ಯತೆ ನನಗೆಲ್ಲಿದೆ, ಆ ಹಕ್ಕು ಅವಳಿಗೆ ಎಲ್ಲಿದೆ? ಅಪ್ಪ ಏನೇನೋ ಮಾತಾಡಿ, ಸ್ವಂತ ಮಗಳನ್ನ ತಿರಸ್ಕರಿಸಿದ ತಕ್ಷಣ ಸಂಬಂಧ ಕಡ್ದು ಹೋಗಲ್ಲಪ್ಪ, ಅವಳು ಯಾವತ್ತಿದ್ರು ನಿನ್ ಮಗಳೇ. ಮಗಳು ಆಗಿದ್ಲು ಈ ಘಳಿಗೆವರೆಗೂ, ಆದ್ರೆ ಇನ್ಮೇಲೆ ಅಲ್ಲ. ಅಪ್ಪ ಹಾಗಲ್ಬೇಡಿ,
ನಿಮ್ಮ ಆಶೀರ್ವಾದ ಇಲ್ಲದೆ ನಾವು ಸುಖವಾಗಿ ಬದುಕೋದಾದ್ರೂ ಹೇಗೆ? ಕೋಪ ಇದ್ರೆ ನನ್ನನ್ನು ಕೊಂದು ಬಿಡಿ, ಆದ್ರೆ ಸಂಬಂಧ ಕಳ್ಕೊಳ್ಳೋ ಮಾತು ಮಾತ್ರ ಆಡ್ಬೇಡಿ. ಸಂಬಂಧ? ಯಾವ ಸಂಬಂಧ? ಎಂಥ ಸಂಬಂಧ? ಈಗಲೋ ಆಗಲೋ ಸಾಯೋ ಈ ಮುದುಕನಿಗೆ ಈ ಸಂಬಂಧಗಳು ಗೋಚರ ಬೇಕಾಗಿಲ್ಲ. ನನ್ನ ಪಾಲಕ್ ನೀನ್ ಯಾವಾಗಲೋ ಸತ್ತು ಹೋದೆ, ನನ್ನ ಮುಖ ತೋರಿಸ್ಬೇಡ. ಬರ್ತೀವಿ ಸುಮಾ. ಏನಿದು ಕಾರಲ್ ಕಂಸಿಂಗ್? ಸ್ಕೂಟರ್ ಏನಾಯ್ತು? ಇನ್ಮೇಲೆ ಸ್ಕೂಟರ್ ಇಲ್ಲ, ಅಪಾರ್ಟ್ಮೆಂಟು ಇಲ್ಲ, ಫ್ಲಾಟು ಇಲ್ಲ, ಹೊಸ ಮನೆ, ಹೊಸ ಕಾರು, ಹೊಸ ಜೀವನ. ನ್ಯೂ ಲೈಫ್, ನ್ಯೂ ವೈಫ್. ಹೇಮಾ ಎಲ್ಲಿ? ನೀನ್ ಧ್ಯಾನ ಮಾಡ್ತಾ ಸಿಟ್ಟಿಂಗ್ ಮೇಲೆ. ಕಾರಲ್ಲಿ ಸಾಮಾನು ಇದೆ, ತಗೊಂಬ. ಸನ್ಗೆ ಹೊಸ ವೈಫ್, ಹೊಸ ಲೈಫ್. ನನ್ಗೆ ನೋ ವೈಫ್, ನೋ ಲೈಫ್. ಏನಿದು? ನೋ 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 ನೋ. ಸನ್ಗೆ ಮದುವೆ ಆದ ತಕ್ಷಣ ನಾನು ವಿಲೇಜ್ ಹೋಗಿ ಮದುವೆ ಆಗ್ಬೇಡಿ, ಡಬಲ್ ಆಗ್ಬಿಡಿ. ಹೇಮಾ, ಕಣ್ಮುಚ್ಕೊಂಡು ನಿದ್ರೆ ಮಾಡ್ತಿದ್ದೆ ಅನ್ಕೊಂಡೆ. ಯಾಕೆ ಅಳ್ತಿದ್ಯಾ? ಏನಿಲ್ಲ, ಹೀಗೆ ಏನು ನೆನಪಾಯ್ತು ಅದಕ್ಕೆ. ಗೊತ್ತು, ನಮ್ಮ ಮದುವೆಗೆ ನಿಮ್ಮ ತಂದೆ ತಂಗಿ ಯಾರು ಬರಲ್ಲ ಅಂತ ತಾನೆ? ಇಲ್ಲ, ಹಾಗೇನಿಲ್ಲ. ಯಾರೂ ಇಲ್ಲ ಅಂದ್ರೆ ನೀವಿದ್ದೀರಲ್ಲ. ನೀವೊಬ್ಬರ ಜೊತೆಲಿದ್ರೆ ಎಲ್ಲರೂ ನನ್ನ ಜೊತೆಲಿದ್ದ ಹಾಗೆ. ತಂದೆ ತಾಯಿಯನ್ನು ಕಳ್ಕೊಂಡು ನನಗೆ ನಿನ್ನ ದುಃಖ ಅರ್ಥವಾಗುತ್ತೆ ಹೇಮಾ. ನಿಮ್ಮ ತಂದೆ ತಂಗಿ ಪ್ರೀತಿ ವಾತ್ಸಲ್ಯನೆಲ್ಲ ಕಳ್ಕೊಂಡು ದೂರ ಇರೋಕೆ ನಿನ್ನಿಂದ ಆಗಲ್ಲ ಅಂದ್ರೆ ಹೇಳು, ಈ ಮದುವೆನ ನಿಲ್ಲಿಸ್ಬಿಡ್ತೀನಿ. ನಿಮ್ಮ ತಂದೆ ಇಷ್ಟದ ಹಾಗೆ ಅವರೊಪ್ಪಿದ ವರನ್ ಜೊತೆ ಮದುವೆ ಮಾಡ್ಕೋ. ಹರ್ಷ. ಹೌದು ಹೇಮಾ, ನೀನು ಕಣ್ಣೀರು ಹಾಕೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ. ಎಲ್ಲಿದ್ರೂ ನೀನು ಸಂತೋಷವಾಗಿರ್ಬೇಕು, ಅದೇ ನನ್ನ ಆಸೆ. ನಾನು ಬದುಕೋಕೆ ನಿನ್ನ ಜೊತೆ ಕಳೆದ ಸುಂದರವಾದ ಕ್ಷಣಗಳ ಸವಿನೆನಪೇ ನನಗೆ ಸಾಕು. ನಗ್ನಗ್ತಾ ಬಾಳ್ತಿರೋ ನಿನ್ನನ್ನು ನಾನು ದೂರದಿಂದಲೇ ನೋಡ್ತೀನಿ. ಹರ್ಷ, ಹಾಗೇಳ್ಬೇಡಿ ಪ್ಲೀಸ್. ಯಾರನ್ನು ಕಳ್ಕೊಂಡ್ರು ನಿಮ್ಮನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ನಿಮ್ಮ ಪ್ರೀತಿ ಮಡಲಲ್ಲಿ ತರಲೇ ಇಟ್ಟು ನನ್ನೆಲ್ಲ ದುಃಖನೂ ಮರಿತೀನಿ. ಅಳ್ಬೇಡ ಹೇಮಾ, ಅಳ್ಬೇಡ. ನೋಡು, ನಿನಗೆ ಎಳ್ಳಷ್ಟು ನೋವಾಗದ ಹಾಗೆ ನಾನು ನೋಡ್ಕೋತೀನಿ. ನನ್ನ ಮಾತು ನಂಬು. ಅಮ್ಮ ಸುಮಾ, ಊಟ ಮಾಡ್ತೀಯೇನಮ್ಮ? ನೀನ್ ಮಾಡಿದ್ಯಾ? ನನಗೆ ಯಾಕೋ ಹಸುವಿಲ್ಲಮ್ಮ. ನೀನು ಊಟ ಮಾಡು. ನಂಗ್ ಬೇಡ, ನಂಗೂ ಹಸುವಿಲ್ಲ. ಆ ಲಗ್ನ ಪತ್ರಿಕೆ ಎಸ್ತು ಊಟ ಮಾಡೋಗಮ್ಮ. ಸುಮ್ನೆ ಹೋದೋಳು ನೆನ್ಸ್ಕೊಂಡು ಯಾಕೆ ಕೊರಗ್ತೀಯ? ಊಟ ನಿದ್ರೆ ಬಿಟ್ಟು ನೀನ್ ಮಾಡ್ತಿರೋದೇನು? ಅದನ್ನೇ ತಾನೆ ಅಪ್ಪ, ನಿಜ ಹೇಳಿ. ಹಸೆ ಮನೆ ಮೇಲೆ ಮಧುಮಗಳ ಕೂತು ತಾಳಿ ಕಟ್ಟಿಸ್ಕೊಳ್ಳೋ ನಿನ್ ಮಗಳು ಹೇಗಿರ್ತಾಳೆ ಅಂತ ನೋಡೋ ಆಸೆನೇ ಇಲ್ವೇನಪ್ಪ ನಿನ್ಗೆ? ನಿನ್ನ ಕೈಯಾರ ಧಾರ ಎರೆದು ಕೊಡ್ಬೇಕು, ತಲೆ ಮೇಲೆ ಅಕ್ಷತೆ ಕಾಳು ಹಾಕಿ ದೀರ್ಘ ಸುಮಂಗ್ಲಿ ಆಗಿರು ಅಂತ ಆಶೀರ್ವಾದ ಮಾಡ್ಬೇಕು ಅಂತ ಅನ್ಸಲ್ವಪ್ಪ. ಅನ್ಸುತ್ತೆ, ಆದ್ರೆ ಆ ಪುಣ್ಯ ನಿಮ್ ತಂದೆಗೆ ಎಲ್ಲಿದೆಯಮ್ಮ? ಪಾಪ ಪುಣ್ಯ ಎರಡು ನಿಮ್ ಕೈಲೇ ಇಟ್ಕೊಂಡು ಹೀಗಂದ್ರೆ ಹೇಗಪ್ಪ? ಅಕಸ್ಮಾತ್
ನಿಮ್ ತಂದೆ ತಾಯಿ ಯಾರು ಇಲ್ವೇ ನಮ್ಮ ಅಂತ ಜನ ಕೇಳಿದ್ರೆ ಅಕ್ಕ ಏನಂತ ಹೇಳ್ತಾಳಪ್ಪ, ನಾವೆಲ್ಲ ಇದ್ದು ಅನಾಥಳು ಅಂತನ. ನಾಳೆ ನಾನು ಹೀಗೆ ಅನಾಥಳಾಗೆ ಮದ್ವೆ ಆಗ್ಬೇಕೇನಪ್ಪ? ಅಳ್ಬಿಡೆ ಹೇಮಾ. ಅಕ್ಕ ಸುಮಾ, ಅಕ್ಕ ಸುಮಾ, ಅಕ್ಕ ಅಕ್ಕ. ಅಪ್ಪ ಬರ್ಲಿಲ್ಲ? ಬಂದಿದ್ದಾರೆ. ಎಲ್ಲಿ? ಹೊರಗಡೆ ಇದ್ದಾರೆ. ಬಾ ಏನ್ ಬಾಬ ಸುಮ್ನೆ ನೋಡ್ತಾ ನಿಂತ್ಬಿಟ್ರಿ? ಅಕ್ಕ ಅಳ್ತಿದ್ದಾಳೆ, ಕರ್ಚೀಫ್ ಕೊಡಿ. ಕರ್ಚೀಫಾ? ಇಲ್ವಲ್ಲ. ಏನಕ್ಕ ಇದು, ಎಂತ ಗಂಡ ಇವರು, ಒಂದ್ ಕರ್ಚೀಫ್ ಕೂಡ ಇಲ್ಲ. ನೀ ಡೈವರ್ಸ್ ಮಾಡ್ಬಿಡು, ನಾನ್ ಮದುವೆ ಮಾಡ್ಕೋತೀನಿ. ನಾನ್ ಮದುವೆ ಮಾಡ್ಬಾ. ಮುಖ ಮುಚ್ಕೊಂಡಿದ್ಯಾ? ಹೊದ್ಕೊಂಡೆ ಬಿಟ್ಟಿದ್ಯಾ? ನಾಚಿಕೆನಾ? ತೆಗಿ ತೆಗಿ ನೋಡೋಣ. ಅಯ್ಯೋ, ಅದೇ ಏನಾಯ್ತು ಬಾವಾ? ರಾಂಗ್ ಅಡ್ರೆಸ್ ಬಂದ್ಬಿಟ್ಟಿದ್ದೀವಿ. ಏವಾ
ಶಾಪ. ಈ ಲೇಡಿ ಗಾಂಧಾರಿ ಗಿವ್ಸ್ ಯು 100 ಪಾಪ. ಇವಳು ಕೊಟ್ಟಾಳ 10 ಚಿಲ್ಡ್ರನ್ ಮಾಡ್ಕೋಬೇಡ ಕಾಕ. ಜೋರು ಮುಚ್ಚು, ಲೈಟ್ ಹಚ್ಚು, ಬಾಯಿ ಮುಚ್ಚು, ನಿಂಗು ಹುಚ್ಚು, ಇಂಕಿಂದ ಮಂಗ ನದ್ಯ ಭಾವ. ಬೇಡು ಜೊತೆಯಾಗಿ ಹಾಡು, ಎಲ್ಲಿಂದ ಎಲ್ಲಿಗೆ ಬಂದ್ಯೋ ಭಾವ, ನನ್ನಲ್ಲಿ ನಲ್ಲಯ ಪಂಡ್ಯ ಭಾವ. ಕಾಫಿ ಯಾರು ಯಾರು? ಸರಿ ಕಣೆ, ಗಂಡನ ಎಪ್ಸೋ ರೀತಿನ ಇದು. ಕುಂಭಕರ್ಣನ ಹಾಗೆ ನಿದ್ರೆ ಮಾಡೋರ್ನ ಎಪ್ಸೋದೇ ಹೀಗೆ. ಕಾಫಿ ತಗೊಳ್ಳಿ. ನಂಗೆ ಕಾಫಿ ಬೇಡ. ಕಾಫಿ ಬೇಡವಾ? ಮತ್ತಿನೇನ್ ಬೇಕು? ಜೇನು ಬೇಕು. ಜೇನಾ? ಹ್ಮ್, ಬೆಳಗಾಗಿದ್ದು ಜೇನು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಡಾಕ್ಟರ್ ಹೇಳಿದ್ದಾರೆ. ಆದ್ರೆ ಜೇನಿಲ್ವಲ್ಲ ಮನೇಲಿ? ಏನಿಲ್ಲ, ಜೇನೇನು, ಜೇನು ಗೂಡೆ ಇದೆ. ಎಲ್ಲಿ? ಇಲ್ಲೇ. ಈ ನನ್ನ ರಾಣಿ ಜೇನರು. ಏನ್ರಿ ಇದು, ನಾನೀಗ ತಾನೇ ಮಡಿ ಹುಟ್ಟಿದ್ದೆ. ಅಯ್ಯೋ ಪಾಪ. ಅರೆ, ಗಂಡ ಹೆಂಡತಿ ಮಧ್ಯೆ ಮಡಿ ಮೈಲಿಗೆ ಎಂಥದ್ದೆ? ಏನಿದ್ರು ನೀನು, ನಾನು ಮತ್ತೆ ಜೇನು ಅಲ್ವೇ? ಅಬ್ಬಾ, ಈ ಕಾಫಿ ಕುಡಿದ್ರೆ ಸ್ವೀಟ್ ಆಗಿರುತ್ತೆ ಅಲ್ವೇ? ಆಹಾ, ತಗೋ, ನೀನು ಅರ್ಧ ಕುಡಿ. ಗಂಡ ಹೆಂಡತಿಗೆ ಕಷ್ಟ ಸುಖ ಹೇಗೆ 50-50 ಹಾಗೆ ಈ ಕಾಫಿ. ನಾವಿಬ್ರು ಲೈಫ್ ಪೂರ್ತಿ ಹೀಗೆ ಇರ್ಬೇಕು. 50-50 ಕುಡಿ. ಏನ್ರಿ ಇದು 50-50 ಅಂತ ಹೇಳಿ ಎಂಜಲ್ ಮಾಡ್ಕೊಡ್ತಾ ಇದ್ದೀರಾ? ಗಂಡ ಎಂಜಲ್ ಮಾಡ್ಕೊಟ್ಟಿದ್ದನ್ನ ಹೆಂಡತಿ ಆದವಳು ಕುಡಿದ್ರೆ ಪ್ರೀತಿ ಹೆಚ್ಚುತ್ತಂತೆ ಕಣೆ. ಈಗೇನ್ ಮಹಾ ಕಡಿಮೆ ಆಗಿದೆ? ಸ್ವಲ್ಪ ಜಾಸ್ತಿನೇ ಇದೆ. ಹೌದಾ? ಅಯ್ಯಯ್ಯೋ, ಸ್ವಲ್ಪ ಕಡಿಮೆ ಮಾಡೋಣ ಅಬ್ಬಾ. ಅಯ್ಯೋ ಬಿಡಿ ಪ್ಲೀಸ್. ಸುಮಾ ಸುಮಾ, ಸ್ವಲ್ಪ ಇರಮ್ಮ. ಆ ಹೊತ್ತನ್ನು ನಿನ್ನ ಕಂಡಾಗ, ಹೇಮಾ ಬಂದಾಗ. ಹೇಮಾ! ಏನ್ರಿ, ಏನಾಯ್ತ್ರಿ, ಯಾಕೆ ಕೂಕುತ್ತಿದ್ದೀರಾ? ಅಯ್ಯೋ, ನಿನ್ನ ಸಹವಾಸದಿಂದ ನಾನು ಸ್ನಾನ ಮಾಡೋದೇ ಮರೆತು ಬಿಟ್ಟಿದ್ದೀನಿ ಕಣೆ, ಸ್ವಲ್ಪ ಬೆನ್ನುಜ್ಜು. ಅಯ್ಯೋ ಬೇಡಪ್ಪ, ಆಮೇಲೆ ನೀವು. ಆಮೇಲೆ ನಾನು? ಅಯ್ಯೋ ಬೇಡ. ಬಾರೆ ನೀನು. ಸರಿ, ಒಳ್ಳೆ ಮಾತು. ಹೇಮಾ, ಹೇಮಾ ಬಂದೆ. ಎಲ್ಲಿ ನಿನ್ ತಂಗಿ ಕಾಣ್ತಾ ಇಲ್ವಲ್ಲ? ಅರುಮ್ ನಡಿದಾಳೆ, ಊರಿಗೆ ಹೋಗೋದಕ್ಕೆ ರೆಡಿ ಆಗಿದ್ದಾಳೆ. ಆಫೀಸ್ ಹೋಗ್ತಾ ಡ್ರಾಪ್ ಮಾಡ್ಬಿಡಿ. ಊರಿಗೆ ಹೋಗ್ತಿದ್ದಾಳ? ಏನ್ ಸುಮಾ, ಊರಿಗೆ ಹೋಗ್ತಾ ಇದೆಯಂತೆ? ಒಂದ್ 4 ದಿವಸ ಇದ್ಬಿಟ್ಟು ಹೋಗೋದಲ್ಲ? ಹಾಗಲ್ಲ ಭವ, ಅಲ್ಲಪ್ಪ ಒಬ್ಬರೇ ಇರ್ತಾರೆ, ಅವ್ರು ನೋಡ್ಕೊಳಕ್ ಯಾರೂ ಇಲ್ಲ. ಅದಕ್ಕೆ ಹೋಗೋಕ್ ಮುಂಚೆ ಒಂದ್ ಮಾತು ಭವ, ನಾನಿಷ್ಟು ದಿವಸ ನಿಮ್ ಜೊತೆ ಹುಡುಕಾಟ ಆಡ್ಬಿಟ್ಟೆ, ನಾನೇನಾದ್ರೂ ತಪ್ಪು ಮಾಡಿದ್ರೆ ನನ್ ಕ್ಷಮಿಸ್ಬಿಡಿ. ಚೇಚೆ, ಎಂಥ ಮಾತಾಡ್ತಿದ್ದೀಯ ಸುಮಾ? ಭಾವನೆಗೆ ತಮಾಷೆ ಮಾಡೋ ಹಕ್ಕು ನಾದಿನಿಗೆ ಸೇರಿದ್ದು. ಭವ, ಈ ಅಕ್ಕ ನನ್ ಜೀವ ಇದ್ದಾಗೆ, ಇವಳನ್ನ ನಿಮ್ ವಶಕ್ಕೆ ಒಪ್ಸೋಗ್ತಿದ್ದೀನಿ. ಇವಳಿಂದ ಏನಾದ್ರೂ ತಪ್ಪಾದ್ರೆ
ತಪ್ಪು ಮಾಡಿದ ಅಕ್ಕ ಅಲ್ಲ, ನಿಮ್ ನಾದ್ನೆ ಅಂತ ತಿಳ್ಕೊಂಡು ಕ್ಷಮಿಸ್ಬಿಡಿ. ಕ್ಷಮಿಸ್ತೀರಲ್ಲ? ಚಿಂತೆ ಮಾಡಬೇಡ ಸುಮಾ, ನಿನ್ನಕ್ಕ ನಿನಗೆ ಹೇಗೆ ಜೀವನೋ ಹಾಗೆ ನನಗೂ ಸಹ. ಈ ನಿನ್ನ ಜೀವ ತಪ್ಪು ಮಾಡೋಲ್ಲ ಅನ್ನೋ ನಂಬಿಕೆ ನನಗಿದೆ. ಇನ್ನು ಕ್ಷಮಿಸೋದೆಲ್ಲಿಂದ ಬಂತು? ಒಲವಿಂದ ತುಂಬಿರೋ ನಿಮ್ಮ ಈ ಬದುಕು ಸದಾ ಕಾಲ ಹೀಗೆ ಹೆಸರಾಗಿರ್ಲಿ ಅಂತ ನಾನು ದೇವರನ್ನು ಬಿಡ್ಕೋತೀನಿ. ಎಕ್ಸ್ಕ್ಯೂಸ್ ಮೀ, ಎಸ್ ಐ ಆಮ್ ಬಿಂದಿಯಾ ಅಂಡ್ ದಿಸ್ ಇಸ್ ಮೈ ಕಾರ್ಡ್. ಐ ವುಡ್ ಲೈಕ್ ಟು ಮೀಟ್ ಯುವರ್ ಬಾಸ್ ಪ್ಲೀಸ್. ಅಚ್ಛಾ, ಯು ಡೂ ಒನ್ ಥಿಂಗ್, ಯು ಗೋ ಸ್ಟ್ರೈಟ್ ಅಂಡ್ ಟರ್ನ್ ಟು ಯುವರ್ ರೈಟ್. ರೈಟ್. क्या मैं अंदर आ सकती हूँ? बिंदिया आओ अंदर आओ. हेलो. बैठो. थैंक्स. बॉम्बे बिंदिया बैंगलोर नल्ले ಏನಿದ ಆಶ್ಚರ್ಯ? ನಾನು ಕನಸು ಕಾಣ್ತಾ ಇಲ್ಲ ತಾನೆ? ಯಾವಾಗ ಬಂದೆ? ಕೇಮ್ ಬೈ ದ ಮಾರ್ನಿಂಗ್ ಫ್ಲೈಟ್. ಡ್ರೆಸ್ ಚೇಂಜ್ ಮಾಡಿ ನೇರವಾಗಿ ನಿಮ್ಮನ್ನೇ ನೋಡಕ್ ಬಂದೆ. ಏನ್ ಸಮಾಚಾರ? ಆ ಸ್ಕೌಂಡ್ರಲ್ಲು ನಿನ್ನ ಮುದಿ ಬಾಸ್ ಮಿಸ್ಟರ್ ಬಾಲ್ಡಿ ದಾಸ್ ಹೇಗಿದ್ದಾನೆ? ಏನಾದ್ರೂ ಅವನಿಗೆ ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆಯ್ತಾ? ಅವ್ರಿಗೇನಾಗಿಲ್ಲ, ನಾನ್ ನಿಮಗ್ ಹೇಳಕ್ ಬಂದಿರೋ ಸುದ್ದಿ ಕೇಳಿದ್ರೆ ನಿಮಗ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಷ್ಟೇ. ರಿಯಲಿ? ನೆವರ್. ಯೌವನ ಅನ್ನೋದು ನನ್ನ ಬೆನ್ನು ಗಂಟಿದಾಗ್ಲೇ ನನ್ನ ಹೃದಯನ ಆಲ್ಕೋಹಾಲ್ ನಲ್ಲಿ ಮುಳುಗಿಸಿ ನಿನ್ನಂತ ಹುಡುಗಿರಿಗೆ ಪೀಸ್ ಪೀಸ್ ಮಾಡಿ ಹಂಚಿಬಿಟ್ಟಿದ್ದೀನಿ. ನನ್ನ ಹತ್ರ ಹಾರ್ಟೇ ಇಲ್ಲ ಅಂದ್ಮೇಲೆ ಅಟ್ಯಾಕ್ ಆಗೋದಕ್ಕೆ ಹ್ಯಾಕ್ ಸಾಧ್ಯ? ಅಕಸ್ಮಾತ್ ಆದ್ರೆ ನನ್ನಂತ ಜಾಲಿ ಗೋ ಲಕ್ಕಿ ಮ್ಯಾನ್ ನ ಕಳ್ಕೊಳ್ಳೋ ನಿನ್ನಂತ ನಾಜೂಕಾದ ಹುಡುಗಿರ ಹಾರ್ಟ್ ಆಗ್ಬೇಕು ಅಷ್ಟೇ. ಕಮಾನ್, ಟೆಲ್ ಮೀ ದಟ್ ಹಾರ್ಟ್ ಬ್ರೇಕಿಂಗ್ ನ್ಯೂಸ್. ಹರ್ಷ, ನಿನ್ ಮೇಲೆ ಒಂದು ಕಂಪ್ಲೇಂಟ್ ಇದೆ. ನನ್ ಮೇಲೆ ಕಂಪ್ಲೇಂಟ? ಹೌದು. ನೀನು ಮದುವೆಗೆ ಮುಂಚೆ ಟೈಮಿಗೆ ಸರಿಯಾಗಿ ಬಂದು ಸರಿಯಾಗಿ ಕೆಲಸ ಮಾಡ್ತಿದ್ದೆ. ಮದುವೆ ಆದ್ಮೇಲೆ ತೀರಾ ಸೋಮಾರಿ ಆಗ್ಬಿಟ್ಟೆ. ಟೈಮ್ ಸಹ ಸರಿಯಾಗಿ ಕೀಪ್ ಅಪ್ ಮಾಡ್ತಾ ಇಲ್ಲ. ನಿನ್ನ ಬೇಜವಾಬ್ದಾರಿಯಿಂದ ನನ್ನ ಕಂಪನಿಗೆ ಲಾಭದ ರೂಪದಲ್ಲಿ ಬರಬೇಕಾಗಿದ್ದ 50 ಲಕ್ಷ ರೂಪಾಯಿ ಯಾವುದೋ ಜುಜುಬಿ ಕಲ್ಕತ್ತಾ ಕಂಪನಿಗೆ ಹೋಗಿದೆ. ಈಗ ನನ್ನ ಕಂಪನಿ ಮುಚ್ಚೋ ಸ್ಥಿತಿನಲ್ಲಿದೆ. ಇದಕ್ಕೆ ಕಾರಣ ನೀನು. ಇಲ್ಲ, ಹೀಗಾಗೋಕ್ ಸಾಧ್ಯನೇ ಇಲ್ಲ. ನನಗೆ ನನ್ನ ಕೆಲಸದ ಮೇಲೆ ನಂಬಿಕೆ ಇದೆ, ಅದು ನಿಮಗೂ ಚೆನ್ನಾಗಿ ಗೊತ್ತು. ಗೊತ್ತು, ನಂಬಿಕೆನೂ ಇತ್ತು. ಆದ್ರೀಗ ನೀನು ಅದನ್ನು ಕಳ್ಕೊಂಡಿದ್ಯಾ? ನಿನಗೆ ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲದೆ ಇದ್ರೆ ಈ ಕೆಟ್ಟ ಸುದ್ದಿನ ತಿಳಿಸೋದಕ್ಕೆ ಬಾಂಬೆಯಿಂದ ಬಂದಿರೋ ಬಿಂದಿಯನ್ ಕೇಳು. ಎಸ್ ಮಿಸ್ಟರ್ ಹರ್ಷ, ನೀವು ಕಮಿಷನ್ ಕೊಟ್ಟ ಏಜೆಂಟ್ಸ್ ನಿಮ್ ಬೆನ್ ಹಿಂದೆ ನಿಮಗೆ ಮೋಸ ಮಾಡಿದ್ದಾರೆ. ಆ ಗ್ರೌಂಡ್ಸ್ ಮೇಲೆ ಇವತ್ತೇ ನಿನ್ನ ಪೋಸ್ಟ್ ಇಂದ ಡಿಸ್ಮಿಸ್ ಮಾಡ್ತಾ ಇದ್ದೀನಿ. ಎಸ್, you are dismissed from your post and you have been promoted as the managing director of this firm from today. idella yen boss? My dear boy, ninige surprise kododakke hig marde. ninna prayatnadinda nanna company ge loss badalu 50 lakh rupay profit seride. nanna career nalle hechu profit nortta irodu nan igle. ನನ್ನ ಕೈಯಲ್ಲಿ ಸಾಧಿಸೋದಕ್ಕೆ ಆಗದೇ ಇರೋದನ್ನ ನೀನ್ ಸಾಧಿಸ್ಬಿಟ್ಟೆ ಕೇಬಿಟ. ಈ ಸಂತೋಷನ ಹಂಚಿಕೊಳ್ಳೋದಕ್ಕೆ ಇವತ್ತು ಸಾಯಂಕಾಲ ಒಂದು ಪಾರ್ಟಿ ಏರ್ಪಾಟ್ ಮಾಡ್ತೀನಿ. ಕಮ್ ವಿತ್ ಯುವರ್ ವೈಫ್. ಹಲೋ ಫ್ರೆಂಡ್ಸ್. ಹಲೋ. ಈವ್ನಿಂಗ್ ಸರ್. ಏನ್ ಸರ್ ಎಲ್ಲಿ ನಿಮ್ ವೈಫ್ ಕಾಣ್ತಾನೆ ಇಲ್ವಲ್ಲ? ಕಾಣಿಸೋದಕ್ಕೆ ಹೇಗೆ ಸಾಧ್ಯ? ಮಾಮೂಲಿ ಮನೇಲಿದ್ದಾಳೆ, ವರಮಹಾಲಕ್ಷ್ಮಿ ವ್ರತ ಮಾಡ್ತಾ ಇದ್ದಾಳೆ. ಗಂಡನಿಗೆ ಆಯಸ್ಸು ವಯಸ್ಸು ಎಲ್ಲ ಜಾಸ್ತಿ ಆಗ್ಲಿ ಅಂತ ಇವಳು ಇಲ್ಲಿಗೆ ಬರದೇ ಇರೋದೇ ಒಳ್ಳೇದು. ಯಾಕೆಂದ್ರೆ ಈ ಆಲ್ಕೋಹಾಲ್ ತಗೊಳ್ಳೋ ಜಾಗದಲ್ಲಿ ಹಾಲು ನೈವೇದ್ಯ ಮಾಡೋರು ಬರಲೇಬಾರ್ದು. ಸಿ ನೌ ಐ ಆಮ್ ಎ ಫ್ರೀ ಬರ್ಡ್. ನೌ ಮೀಟ್ ಮೈ ಫ್ರೆಂಡ್. ಹಲೋ. ಹಾಯ್. ಸರ್, ನಿಮ್ ಹೆಂಡತಿಗೆ ಈ ತರ ಚೀಟ್ ಮಾಡೋ ಸರಿಯಲ್ಲ ಸರ್. ಚೀಟ್? ಒಳ್ಳೇದ್ಯಾವುದು ಕೆಟ್ಟದ್ಯಾವುದು?
ಜೀವನದಲ್ಲಿ ಮನುಷ್ಯನಿಗೆ ಸುಖ ಕೊಡೋದೇ ಒಳ್ಳೇದು, ಕಷ್ಟ ಕೊಡೋದೇ ಕೆಟ್ಟದ್ದು. ಮೈ ಡಿಯರ್ ಬಾಯ್ಸ್, ಲೈಫ್ ಈಸ್ ದೇರ್ ಟು ಎಂಜಾಯ್, ನಾಟ್ ಟು ಕ್ರೈ. ನನ್ನ ಜೀವನದಲ್ಲಿ ನನಗಿರೋದು ಮೂರೇ ಮೂರು, ಬಿಸ್ನೆಸ್, ಡ್ಯೂಟೀಸ್ ಅಂಡ್ ಬಿಯರ್ಸ್. ಚಿಯರ್ಸ್. ಏನ್ರಿ ಯಾವ ಥರದ ಪಾರ್ಟಿ ಇದು? ಎಲ್ಲ ಫ್ರೀ ಆಗಿದ್ದಾರೆ ಕಣೆ. ನಿಮ್ ಕಣ್ಗಳೇ ಹಾಗೆ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಕುಡಿತಾ ಇದ್ದಾರೆ. ಕುಡಿಲಿ ಬಿಡೆ. ಈಗ ನೀವು ಕುಡಿತೀರಾ? ಕುಡಿಯಲ್ಲ ಕಣೆ. ಕುಡಿದ್ರೆ ನನ್ನ ಓಣೆ. ನಮಸ್ಕಾರ. ಹಾಯ್ ಹರ್ಷ. ಹಲೋ. ಹಲೋ ಹರ್ಷ. ಗುಡ್ ಈವ್ನಿಂಗ್ ಬಾಸ್. ಹಾಯ್ ಹರ್ಷ, ಮೀಟ್ ಮಿಸ್ ಸೋನಿಯಾ. ವೆರಿ ಗ್ಲಾಡ್ ಟು ಮೀಟ್ ಯು. ನೈಸ್ ಮೀಟಿಂಗ್ ಯು ಟು. ಲೇಡೀಸ್ ಅಂಡ್ ಜೆಂಟಲ್ಮನ್, ಮೀಟ್ ಮಿಸ್ ಹರ್ಷ, ಮೈ ಗೋಲ್ಡ್ ಮೈನ್, ಮೈ ರೈಟ್ ಹ್ಯಾಂಡ್. Give him a big hand. Thank you. Sonia, give her company. My pleasure, sir. Bunny. Come on, Harsha, we'll go. Hello, Bindiya. Hi. Meet Mrs. Harsha. Hello. Excuse me. Yeah. ಹಾಯ್ ಬಿಂದಿಯಾ. ಹಲೋ. ಮೀಟ್ ಬಿಂದಿಯಾ. ಹಾಯ್. ನಿನಗೆ ಗೊತ್ತಿದೆ. ಕಂಗ್ರಾಚುಲೇಷನ್ಸ್. ಪರವಾಗಿಲ್ಲ ತಗೊಳ್ಳಿ. ಕಮಾನ್ ಹರ್ಷ, ಟೇಕೆ. ಕಮಾನ್. ಬಿಂದಿಯಾನ್ ಕೇಳಿ, ನಾನ್ ಬೇಕು ಪಾರ್ಟಿ ಲೌಂಡ್ ಬೇಕು. ಏನೆ ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೇಗೆ? ಅಂತ ಕಡೆ ಹೋದಾಗ್ಲೆಲ್ಲ ಕುಡಿದೆ ಹೋದ್ರೆ ಮ್ಯಾನರ್ಸ್ ಇಲ್ಲ ಅಂತಾರ ಕಣೆ. ಹ್ಮ್, ಒಂದು ವಿಚಾರ ಹೇಳಿದೆ ಅವರೆಲ್ಲ ಸರಿ ಬಲವಂತ ಮಾಡದೆ ಹೋದ್ರೆ ನಾನು ಕುಡಿತಾನೆ ಇರಲಿಲ್ಲ. ಇನ್ಮೇಲೆ ಕುಡಿಯೋದೇ ಇಲ್ಲ. ನಿನ್ನಾಣೆ ನಮ್ ಫಿಫ್ಟಿ ಫಿಫ್ಟಿ ಆಣೆ. ಫಿಫ್ಟಿ ಫಿಫ್ಟಿ? ಈಗೊಂದು ಬಾಟಲ್ ತಗೊಂಬನ್ನಿ, ಫಿಫ್ಟಿ ಫಿಫ್ಟಿ ಕುಡಿಯೋಣ. ಫಿಫ್ಟಿ ಫಿಫ್ಟಿ. ಹೇಮಾ, ಅಲ್ಲಿ ಚಳಿಯಾಗಲ್ವೇನೆ? ನನ್ನ ಹತ್ರ ಕಂಬಳಿ ಇದೆ. ಈಗ ಉಂಟೆ. ಗುಡ್ ಮಾರ್ನಿಂಗ್. ನನಗೆ ಗೊತ್ತು ಇವತ್ತು ನಮ್ಮ ಆಪರೇಟರು ನನಗೆ ವೇಕಪ್ ಕಾಲ್ ಕೊಡೋದಿಲ್ಲ ಅಂತ. ಟ್ರಿಂಗ್ ಟ್ರಿಂಗ್, ಅದಕ್ಕೆ ನಾನೇ ಎದ್ಬಿಟ್ಟೆ. ಅಂತೂ ಏನ್ ಮರ್ತರು ಈ ನಮ್ಮ ಬಿಸಿ ಬಿಸಿ ಫಿಫ್ಟಿ ಫಿಫ್ಟಿ ಮರ್ತಿಲ್ವಲ್ಲ. ಕಾಫಿ ಕೊಡು. ಅರೆ ಅದು ಕಾಫಿ ಕಣೆ, ನಾನಲ್ಲ. ನೀವಾಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಹೀಗೂ ಉಂಟೆ. ಅಮ್ಮರೆ ಬಂದೆ. ಅಮ್ಮರೆ ಬಂದೆ ಬಂದೆ. ಅರೆ ಡ್ಯಾಡಿ. ನಾನೇ. ನಮಸ್ಕಾರ ಕಣ್ರವ.
ನಾನು ಹೇಳ್ರು ನಾನು ಹೇಳಿರ್ಲಿಲ್ವಾ ಲಗ್ನ ಮಾಡ್ಕೊಂಡು ಮನೆ ಹೊಸಲು ತುಳಿಯೋದಂತ ನಮ್ಮ ಹಳ್ಳಿಗೆ ಹೋಗಿ ಬೆಳ್ಳುಳ್ಳಿ ತೋಟದಾಗಿದ್ದ ಈ ಸಂದುಳ್ಳಿಗೆ ಈರುಳ್ಳಿ ಬೆಳೆಯೋದು ಹೆಂಗಂತ ಹೇಳ್ಕೊಟ್ಟು ಓದ್ಕೊಂಡು ಬಂದ್ಬಿಟ್ಟೆ ನಿಮ್ ಪ್ಯಾಟೆ ಕುರಿ ಹಿಡ್ದು ನಮ್ಮಳ್ಳಿ ಉಂಜ ಮಾಡಿವ್ನಿ ಹೆಂಗವಳೆ ನನ್ ಬೆಳ್ಳುಳ್ಳಿ ನಮ್ಮನೆ ಈರುಳ್ಳಿಗೆ ತಕ್ಕ ಬೆಳ್ಳುಳ್ಳಿ ಕರ್ಕೊಂಡು ಬಂದಿದ್ದೀಯ ಜೋಡಿ ಒಳ್ಳೆ ಅನ್ನಕ್ಕೆ ಒಗ್ಗರಣೆ ಹಾಕದಾಗಿದೆ ಅಲ್ವೇ ಹೇಮಾ ಬೆಳ್ಳುಳ್ಳಿ ಇವರೇ ಕಡಿಮೆ ನಿಮ್ಗೆ ಯಜಮಾನ್ರು ಊರ್ನಾಗ ಗೌಡ ಗುಡ್ತಿಲ್ವಾ ಅಣ್ಣಿದ ಆಶೀರ್ವಾದ ತಗೊಂಬಿ ಬೇಗನೆ ಅರೆ ಇದೇನಿದು ಡ್ಯಾಡಿ ಅದೊಂದು ಸಣ್ಣ ಕಾಲಿಗೆ ಬೀಳೋದೆ ಇನ್ಮೇಲೆ ನನ್ನ ಡ್ಯಾಡಿ ಅಲ್ಲ ನೀವು ಸಣ್ಣ ಅಲ್ಲ ನೀವು ಯಜಮಾನ್ರು ನಾವು ಜವಾನ್ರು ಆಶೀರ್ವಾದ ಮಾಡಿ ಬುದ್ಧಿ ಒಂದ್ ಹತ್ತು ಮಕ್ಕಳು ಆಗ್ಲಿ ಅಂತ ಅತ್ತ ಬೇಡ ಅತ್ ಬೇಡ ಅತ್ತಿಯೋರಕ್ಕೆ ನಾ ಏನ್ ಎಗ್ಣನ ಎಂತು ಈಗ ಎತ್ತರೆ ಒಂದೆತ್ತೇನು ಇಲ್ಲಾಂದ್ರೆ ಹಿಂಗಿಂದಿಗ್ಲೇ ಹಳ್ಳಿಗೆ ಹೊಂಟೋಗ್ ಬಿಡ್ತೀನಿ ಅಕ್ಷಲಕ್ಕೆ ಹಂಗಂದೆ ಕಣ್ಮಿ ಇಟ್ಟು ಗೋಟ್ ಕೋಪ ಮಾಡ್ಕೊಂಡ್ರಿ ಹೆಂಗ ಚಿನ್ನ ಅರೆ ರೇ ಅಮ್ಮ ಅವ್ರು ಹೊಂಟೋದೊಳಿಕೆ ನಾವು ಬಂದಿದ್ದವ್ರಿಗೆ ಇಷ್ಟ ಆಗ್ಲಿಲ್ವ ಹಾಗೇನಿಲ್ಲ ಒಳಗೆ ಅವಳು ತಿಂಡಿ ಮಾಡ್ತಾ ಇದ್ದಾಳೆ ಇಲ್ಲಿ ಮಾತಾಡ್ತಾ ನಿಂತು ಬಿಟ್ರೆ ಹಾಳಾಗಿ ಹೋಗುತ್ತಲ್ಲ ಅಂತ ಒಳಗ್ ಹೋಗಿದ್ದಾಳೆ ದೊಡ್ಡ ನೀವು ಔಟ್ ಹೌಸ್ ನಡೀರಿ ನಾನು ಕೀ ತಗೊಂಡ್ಬರ್ತೀನಿ ಸರಿ ಬುದ್ಧಿ ಸರಿ ಬುದ್ಧಿ ಅದಿರ್ಲಿ ಅಮ್ಮ ಅವ್ರು ಯಾಕೋ ಗರಂ ಆಗಿರೋ ಹಂಗವ್ರಲ್ಲ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಒಬ್ರೇ ಮಸಾಲೆ ಅರ್ದಿರ್ಬಹುದು ಅಂತ ಕಾಣ್ತಾ ಐತೆ ಅದಕ್ಕೆ ಗರಂ ಆಗೋರೆ ಇದ್ರು ಇರ್ಬೈತು ಇರ್ಬೈತು ಹೇಮಾ ಹೇಮಾ ಏನೋ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ಏನ್ ಬಿಸಿ ಬಿಸಿ ಏನಿದು ಬದನೆಕಾಯಿ ಬಜ್ಜಿ ಹೀಗು ಉಂಟೆ ಹೇಮಾ ನಾನು ಆಫೀಸಿಗೆ ಹೋಗಿ ಬರ್ತೀನಿ ಏನ್ ಸುಮಾ ಇದ್ದಕ್ಕಿದ್ದಾಗ ಬಂದ್ಬಿಟ್ಟೆ ಏನಿಲ್ಲ ಭವ ಅಕ್ಕ ನೋಡ್ಬೇಕು ಅನ್ನಿಸ್ತು ಅದಕ್ಕೆ ಬಂದೆ ಸುಮಾ ಇಟ್ಕೊಳ್ಳಿ ಮಾಡ್ತೀನಿ ಎತ್ತಬೇಡಿ ಹಿಂದೆ ಇನ್ನು ಮಸಾಲೆ ಅರಿತವ್ರ ಅಂತ ಕಾಣ್ತೈತೆ ಬಾ ನಾವೇ ಕೈತೈಗೆ ಏನ್ರಿ ಹೀಗ್ ಕೇಳ್ತೀರಾ ನಿಮ್ ಗಂಡ ಹರ್ಷ ಅಲ್ವೇನ್ರಿ ಏನಂದ್ರೆ ಏನಂದ್ರೆ ಏನಾಯ್ತು ಅಯ್ಯೋ ಡ್ಯಾಡಿ ಮಮ್ಮಿ ಏನಾಯ್ತು ಇವ್ರಿಗೆ ಕಾರ್ ಆಕ್ಸಿಡೆಂಟ್ ಅಲ್ಲಿ ಹೀಗಾಯ್ತಮ್ಮ ನೋಡಿ ನಾವೇ ಆಸ್ಪತ್ರೆ ಸೇರ್ತಿದೀವಿ ಪ್ರಾಣಕ್ಕೇನು ಅಪಾಯ ಇಲ್ಲ ನಿದ್ರೆ ಬರೋ ಇಂಜೆಕ್ಷನ್ ಕೈ ಕಂಡಿದೆ ಅಷ್ಟೇ ಗಾಬರಿ ಪಡ್ಬೇಡಿ ಅಯ್ಯೋ ಒಳಗೆ ಕರ್ಕೊಂಬನ್ನಿ ನಲ್ಲಿಗೆ ನಲ್ಲಿಗೆ ಸಾರ ಹಿಡ್ಕೊಳಪ್ಪ ಕೈ ಕಾಲು ಉದುರೋಗ್ಬಿಟ್ಟವ ಬನ್ನಿ
ಮೆತ್ತಿಗೆ ಮೆತ್ತಿಗೆ. ಅಯ್ಯೋ, ಕಾರಿಗೆ ಕಣ್ಣಿಲ್ಲ ಅಂದ್ರೆ ದೇವರಿಗೆ ಕಣ್ಣಿರ್ಲಿ. ಎಲ್ಲ ಬ್ಯಾಂಡೇಜ್ ಏನೇನು ಆಗಿದೆಯೋ ಯಾರಿಗ ಗೊತ್ತು. ಏನು ಅಂದ್ರೆ ಕಣ್ಬಿಟ್ಟು ನೋಡ್ರಿ, ನಾನು ಹೇಮರಿ, ನಿಮ್ ಹೇಳ್ತೀರಿ. ಅಯ್ಯೋ ದೇವ್ರೆ, ಯಾವ್ದಕ್ಕೆ ಹೋಗಿ, ನಾನು ಡಾಕ್ಟರ್ ಕರ್ಕೊಂಡು ಬರ್ತೀನಿ. ನಡಿಮೆ ಬೆಳ್ಳುಳ್ಳಿ ಹೋಗೋಣ ಬಾತಿಯವ್ರನ್ನ. ಹೇಮಾ, ಏನು ಅಂದ್ರಿ, ಏನಾಯ್ತು ನಿಮಗೆ? ಅಯ್ಯೋ, ಅದನ್ನ ಯಾಕೆ ಕೇಳ್ತಿ? ನೀನು ನನ್ನ ಮೇಲೆ ಕೋಪ ಮಾಡಿಕೊಂಡೆ, ನಾನು ಕಾರ್ ಮೇಲೆ ಕೋಪ ಮಾಡಿಕೊಂಡೆ, ಕಾರು ಇನ್ನೊಂದು ಕಾರ್ ಮೇಲೆ ಕೋಪ ಮಾಡ್ತು. ನಿನ್ನ ಪುಣ್ಯ ನಾನು. ಅಯ್ಯೋ, ನಾನು ಕೋಪ ಮಾಡ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಆಯ್ತೇನ್ರಿ? ಹೀಗಾಗುತ್ತೆ ಅಂತ ಮೊದಲೇ ಗೊತ್ತಿದ್ದಿದ್ರೆ ನಾನು ಕೋಪನೇ ಮಾಡ್ಕೋತಾ ಇರ್ಲಿಲ್ಲ. ಅಲ್ವೇ, ಆಗೋದೆಲ್ಲ ಮೊದಲೇ ಎಲ್ಲೇ ಗೊತ್ತಾಗತ್ತೆ, ಆದ್ಮೇಲೆ ತಾನೇ ಗೊತ್ತಾಗೋದು. ಈಗ ನೀನು ಕೋಪ ಮಾಡ್ಕೊಂಡಿದ್ದೆ ಒಳ್ಳೇದಾಯ್ತು. ನಿನ್ನೆ ಹಾಗೆ ನಾವಿಬ್ರು ಪರ್ಮನೆಂಟ್ ಆಗಿ ದೂರ ಇರ್ಬೋದು. ಅಯ್ಯಯ್ಯೋ, ಹಾಗೆ ಹೇಳ್ಬೇಡಿ, ಆಗಿದ್ದೆಲ್ಲ ಮರ್ತು ಬಿಡಿ. ನಿಮ್ಮನ್ ಬಿಟ್ಟು ನಾನು ಬದುಕೋಲ್ಲ ಅಂದ್ರೆ ಬದುಕೋಲ್ಲ. ಟೂ ಲೇಟ್ ಹೇಮಾ, ಟೂ ಲೇಟ್. ಕಾಲ್ ಮುರಿದಿರೋ ಈ ಕುಂಟನ್ನ, ಕೈ ಮುರಿದಿರೋ ಈ ಚೊತ್ತನ್ನು ಕಟ್ಕೊಂಡು ಏನ್ ಮಾಡ್ತೀಯ? ನನ್ನ ಮರ್ತು ಬಿಡು. ಚಿಚಿ, ಎಂಥ ಮಾತು ಅಂತ ಆಡ್ತೀರಿ? ಬಿಡ್ತು ಅನ್ನಿ, ನೀವು ಹೇಗಿದ್ರು ನನ್ನವ್ರೆ. ಕಾಲಿಲ್ಲ ಅಂತ ತಿಳ್ಕೊಬೇಡಿ, ನಾನ್ ನಿಮ್ಮ ಕಾಲಾಗ್ತೀನಿ. ಎಂಥ ಮಾತು! ಕೈ ಇಲ್ಲ ಅಂತ ಅನ್ಕೋಬೇಡಿ, ಇವೆರಡು ನಿಮ್ ಕೈ ಅಂತ ತಿಳ್ಕೊಳ್ಳಿ. ಈ ಕೈನಿಂದ ನಿಮಗೆ ತುತ್ತು ತಿನ್ನಿಸ್ತೀನಿ. ತುತ್ತಾದ್ಮೇಲೆ ಮುತ್ತು ಅಲ್ವೇ ಚಿನ್ನ? ಹೌದು, ನಿಮ್ಮನ್ನ ಮುತ್ತಿನಿಂದ ಅಲಂಕರಿಸ್ತೀನಿ. ಅಯ್ಯೋ, ಹೀಗೂ ಉಂಟೆ ಹೇಮ? ನಿನ್ನಂತ ಹೆಂಡತಿನ ಪಡೆದ ನಾನೇ ಧನ್ಯ. ಆದ್ರೆ 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 ಏನ್ ಹೇಳಿ? ಅಯ್ಯೋ ಹೇಮ, ನಾನು ಹೋಗ್ತಾ ಇದ್ದೀನಿ. ಹೋಗೋ ಮುಂಚೆ ನನ್ನ ಕೊನೆ ಆಸೆ ಒಂದು ನೆರವೇರಿಸ್ತೀಯ? ಏನ್ ಹೇಳಿ, ನನ್ನ ಪ್ರಾಣ ಕೊಟ್ಟಾದ್ರೂ ನೆರವೇರಿಸ್ತೀನಿ. ಪ್ರಾಣ ಬೇಡ, ಜೀನು ಗೂಡು, ಜೀನ್ ಗೂಡು. ಅಯ್ಯೋ, ಇಂಥ ಹೊತ್ನಲ್ಲೂ ಎಂಥ ಆಸೆ ಇಟ್ಕೊಂಡಿದ್ದೀರ? ನಿಮ್ಮ ಈ ಚಿಕ್ಕ ಆಸೆನೂ ನೆರವೇರಿಸ್ಲಿಲ್ಲ ಅಂತಂದ್ರೆ ನಾನಿದ್ದು ಏನು ಪ್ರಯೋಜನ? ಕೂದ್ಲು ಮೂಗಲ್ ಹೋಯ್ತು ಕಣೆ, ಇನ್ನೊಂದ್ಸಲ. ನಿಮ್ದೆಲ್ಲ ನಾಟಕ, ನೀವ್ ಹೇಳೋದೆಲ್ಲ ಸುಳ್ಳು. ನನ್ನ ಅಳಿಸೋದು ಅಂದ್ರೆ ನಿಮಗ್ ತುಂಬಾ ಇಷ್ಟ ಅಲ್ಲ? ನೀವಿನ್ ಸುಧಾರಿಸಲ್ಲ, ನಾನು ಊರ್ಗ ಹೋಗ್ತೀನಿ. ಅರೆ ಹೇಮಾ, ನಿಲ್ಲ ಕೇಳೆ, ತಮಾಷೆ ಮಾಡ್ದೆ ಕಣೆ. ಹೇಮಾ, 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 ಇದೆಲ್ಲ ಯಾಕೆ ಮಾಡ್ದೆ ಗೊತ್ತಾ? ಕೋಪ ಮಾಡ್ಕೋಬೇಡವೆ, ನೀನು ಬೆಳಿಗ್ಗೆ ನನ್ ಕೊಡ್ಲಿಲ್ವಲ್ಲ. ಬದುಕು ಬದುಕು ಸ್ನೇಹ ಶ್ರೀಗಂಧ ಕಂಪಾಗಿದೆ, ಮೋಹ ಸಂಬಂಧ ತಂಪಾಗಿದೆ. ಸ್ನೇಹ ಶ್ರೀಗಂಧ ಕಂಪಾಗಿದೆ,
ಮೋಹ ಸಂಬಂಧ ತಂಪಾಗಿದೆ ಆಸೆಯು ಚಂದಾಗಿ ಆಸರೆ ಇಂಬಾಗಿ ಭಾವನೆ ಒಂದಾಗಿ ಕಾಮನೆ ರಂಗಾಗಿ ಆನಂದ ಕಡಲಾಗಿದೆ ಒಲವೇ ಬದುಕು ಬದುಕೇ ಒಲವು ಮಾತಿನ ಜಲಧಾರೆ ಕಂಡಿದೆ ಸುಖವಾದ ಸಂಗವೇ ಸಿಹಿ ಜೇನು ಹಂಚಿದೆ ಪ್ರೀತಿಯು ಓಲಾಡಿ ಸ್ವಪ್ನವೇ ತೇಲಾಡಿ ನಂಬಿಕೆ ನೂರಾಗಿ ತುಂಬಿದ ತೇರಾಗಿ ಬಾಳಲ್ಲಿ ನಗೆ ತೂಗಿದೆ ಒಲವೇ ಬದುಕು ಬದುಕೇ ಒಲವು ಸ್ನೇಹ ಶ್ರೀಗಂಧ ತಂಪಾಗಿದೆ ಮೋಹ ಸಂಬಂಧ ತಂಪಾಗಿದೆ ಆಸೆಯು ಚಂದಾಗಿ ಆಸರೆ ಹಿಂಬಾಗಿ ಭಾವನೆ ಒಂದಾಗಿ ಕಾಮನೆ ರಂಗಾಗಿ ಆನಂದ ಕಡಲಾಗಿದೆ ಒಲವೇ ಸಂಗಾತಿ ಪ್ರೇಮದ ಅಭಿಸಾರ ಕೂಡಿದೆ ಅನುರಾಗ ಹಾಡಿದೆ ಹೊಸ ಗೀತೆ ಹಾಡಿದೆ ನಂಟಾದ ರೀತಿಯು ನವ ಭಾವ ಚಿನ್ನಿದೆ ಋತುಮಾನ ಮೀರಿಯು ಚಿರ ಪ್ರೇಮ ಚುಂಬನೈನಿದಾಗಿ ಬಂಧನ ಬಲವಾಗಿ ಅಂದದ ನೆಲೆಯಾಗಿ ನಂದದ ಸೆಲೆಯಾಗಿ ಈ ಲೋಕ ಸೊಗಸಾಗದೆ ಒಲವೇ ಬದುಕು ಬದುಕೇ ಒಲವು ಒಲವೇ ಬದುಕು ಬದುಕು ಯಾರು ನಾನು ಹರ್ಷ ಮಾತಾಡೋದು ನೋಡು ಇನ್ನೊಂದು ಗಂಟೆಯಲ್ಲಿ ಏಳೆಂಟು ಫ್ರೆಂಡ್ಸ್ ಜೊತೆ ನಾನು ಮನೆಗೆ ಊಟಕ್ಕೆ ಬರ್ತೀನಿ ಏನಾದರೂ ಸ್ಪೆಷಲ್ ಅಡುಗೆ ಮಾಡ್ತೀಯಾ ಒನ್ ಅವರ್ನಲ್ಲಿ ಎಂಟು ಜನಕ್ಕೆ ಅಡುಗೆನ ಹೇಗೆ ಸಾಧ್ಯ ನಾನೊಬ್ಳೆ ಹೇಗೆ ಮಾಡಲಿ ದೊಡ್ಡ ಬೆಳ್ಳುಳ್ಳಿ ಪಿಕ್ಚರ್ ನೋಡಿಕೊಂಡು ಮಾರ್ಕೆಟ್ ಹೋಗಿ ಬರ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಫ್ರೆಂಡ್ಸ್ ಬರ್ತಾರೆ ಅಂತ ಮೊದಲೇ ಯಾಕೆ ಹೇಳಿಲ್ಲ ನೀವು ನನಗೆ ಸಾರಿ ಸಾರಿ ಹೇಮಾ ನಾನು ಅವರಿಗೆ ಮೊದಲೇ ಇನ್ವೈಟ್ ಮಾಡಿದ್ದೆ ಆದ್ರೆ ನಿನಗೆ ಹೇಳೋಕೆ ಮಾತ್ರ ಮರ್ತುಬಿಟ್ಟೆ ಅಡುಗೆ ಮಾಡ್ತೀಯಲ್ಲ ಕೋಪ ಮಾಡಬೇಡ ನಾನು ಅವ್ರ ಜೊತೆ ಬರ್ತೀನಿ ಕಣೆ ಜಾಣ ಮರಿ ಅಲ್ವಾ ಹನಿ ಅಲ್ವಾ ಹ್ಮ್ ಸರಿ ಇಂಥ ಮಾತಾಡಿ ನೀವು ನನ್ನನ್ನು ಹಿಡಿದಿದ್ದು ಹಿಡಿದಿದ್ದು ನಿಜ ಇನ್ನು ಬಿಟ್ಟಿಲ್ವಲ್ಲ ನೀವು ಬಿಟ್ಟರು ನಾನು ನಿಮ್ಮನ್ನು ಬಿಡೋದಿಲ್ಲ ನೆನ್ಪಿಟ್ಕೊಳ್ಳಿ ಸರಿ ಅಡುಗೆ ಮಾಡ್ತೀಯಲ್ಲ ನಿಮಗೋಸ್ಕರ ನಾನು ಏನು ಮಾಡೋಕ್ಕೂ ತಯಾರು ಅಂದ್ಮೇಲೆ ಅಡುಗೆ ಮಾಡದೇ ಇರ್ತೀನ ಮಾಡ್ತೀನಿ ದಟ್ಸ್ ಮೈ ಗರ್ಲ್ ಆಗ್ಲೇ 12 ಗಂಟೆ ಆಗ್ತವಂತಲ್ಲ ಹ್ಮ್
ಗ್ಯಾಸ್ ಈಗಲೇ ಮುಗಿದು ಹೋಗ್ಬೇಕಾ? ಬಂದ್ಬಿಟ್ಟೆ ಸ್ಕೂಲಿಂದ. ಇವತ್ತು ಶನಿವಾರ ಅಲ್ವಾ ಮಮ್ಮಿ, ಮಧ್ಯಾಹ್ನ ಸ್ಕೂಲ್ ಇಲ್ಲ. ಓ, ಮರ್ತೋಗಿತ್ತು. ಬಾ, ತಿಂಡಿ ಕೊಡ್ತೀನಿ, ಆಮೇಲೆ ಊಟ ಮಾಡಿವಂತೆ. ತಿನ್ನು, ತಿಂತಾರು, ಬಂದ್ಬಿಡ್ತೀನಿ. ಬನ್ನಿ ಬನ್ನಿ. ಹೇಮಾ ಬಂದೆ, ಕೂತ್ಕೊಳ್ಳಿ. ಇವರೆಲ್ಲ ನನ್ನ ಆಫೀಸ್ ಕಲೀಗ್ಸು, ನನ್ನ ಪತ್ನಿ ಹೇಮಾ. ನಮಸ್ಕಾರ. 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 ಕೂತ್ಕೊಳ್ಳಿ. 5 ನಿಮಿಷ ಬಂದೆ. ಸರಿ. ಬಿ ಅಟ್ ಹೋಮ್, ಎಕ್ಸ್ಕ್ಯೂಸ್ ಮಿ. ಹೇಮಾ, ಎಲ್ಲ ಆಯ್ತೇನೆ? ಎಲ್ಲ ಎಲ್ಲ ಆಯ್ತು. ಗ್ಯಾಸ್ ಇಲ್ಲ, ಕರೆಂಟ್ ಬೇರೆ ಹೊರಟೋಗಿದೆ, ಇರೋದೊಂದು ಹಳೆ ಸ್ಟವ್. ಇದ್ರಲ್ಲಿ ಅಡಿಗೆ ಹೇಗೆ ಮಾಡ್ಲಿ? ಹಾಗಾದ್ರೆ ನಾನು ಬೇಗ ಹೋಟ್ಲಿಗೆ ಹೋಗಿ ಏನಾದ್ರು ತಗೊಂಡ್ ಬರ್ಲಾ? ಏನ, ನಾನಿರುವಾಗ ಹೋಟ್ಲ್ ಬೇರೆನಾ? ಕೋಪ ಮಾಡ್ಬಿಡುವೆ, ಏನೇ ಹೆಲ್ಪ್ ಮಾಡ್ಬೇಕು ಹೇಳು, ನಾನು ಮಾಡ್ತೀನಿ. ಏನ್ ಮಾಡ್ಲಿ, ಬದನೆಕಾಯಿ ಉತ್ತರಿಸ್ಲಾ? ನಿಮ್ ಫ್ರೆಂಡ್ಸ್ ಜೊತೆಲಿ ಮಾತಾಡ್ತಾ ಇರಿ, ಅರ್ಧ ಗಂಟೆಲಿ ಎಲ್ಲ ರೆಡಿ ಮಾಡ್ತೀನಿ. ಓಕೆ? ಅರ್ಧ ಗಂಟೆ ಬರೀ ಮಾತ? ಒಂದೆರಡು ಮುತ್ತು ದುರ್ಸು ಮೆಲ್ಕ್ ಹಾಕ್ತಾ ಅರ್ಧ ಗಂಟೆ ಏನು, ಒಂದೆರಡು ಗಂಟೆ ಬೇಕಾದ್ರೆ ಕೂತಿರ್ತೇನೆ. ಹೋಗ್ರಿ, ನಿಮಗೆ ಯಾವಾಗ್ಲೂ ಅದ್ರದ್ದೇ ಜ್ಞಾನ. ಅದ್ರ ಧ್ಯಾನ ಅಲ್ವೇ ಅದರ ಧ್ಯಾನ. ಅಂತೂ ಮಾತ್ನಲ್ಲಿ ಮಣೆ ಹಾಕಿ ಕೂರಿಸಿ ಮದುವೆ ಬೇಕಾದ್ರೆ ಮಾಡ್ಬಿಡ್ತೀರಿ ನೀವು. ನಾನಷ್ಟೇ. ಓಹ್, ತಗೊಳ್ಳಿ. ಆಯ್ತಾ? ಮತ್ತೆ ಅದು ಇದು ಅಂತ ನೆಪ ಹೇಳ್ಕೊಂಡು ಇಲ್ಲಿಗೆ ಬರಬೇಡಿ, ನಾನು ಕರೆಯೋವರೆಗೂ ಇಲ್ಲಿಗೆ ಬರಲೇಬೇಡಿ. ಓಕೆ? ಓಕೆ. ಊಟಕ್ಕೆ ಅಂತ ಬರಲ್ಲ ಕಣೆ, ಆದ್ರೆ ಹೀಗೆ ಒನ್ಸ್ ಇನ್ ಎ ವೈಲ್. ಅಯ್ಯೋ, ನಿಮ್ ದಮ್ಮಯ್ಯ ಅಂತೀನಿ, ಇಲ್ಲಿಂದ ಹೋಗಿ ಪ್ಲೀಸ್, ಹೋಗಿ 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 ಹೋಗಿ. ಸ್ವಲ್ಪ ಲೇಟ್ ಆಗ್ಬೋದು ಅಂತ ಕಾಣುತ್ತೆ. ಏನಿಲ್ಲ, 5 ನಿಮಿಷ ಊಟ ಮಾಡ್ಕೊಂಡು ಹೊರಡ್ಬಿಡೋಣ ಅಷ್ಟೇ. ಪ್ಲೀಸ್ ಬನ್ನಿ. ಅಯ್ಯೋ, ಅಯ್ಯೋ, ಏನಾಯ್ತಪ್ಪ? Thank you.
ಸರ್, ಎರಡು ಗಂಟೆ ಆಯ್ತು, ಊಟ ಮಾಡದೆ ಇಲ್ಲೇ ಕೂತಿದ್ದೀರಲ್ಲ, ಮನೆಗೆ ಹೋಗಲ್ವಾ ಇಲ್ಲ ಊಟನ ಇಲ್ಲಿಗೆ ತರಿಸ್ಲಾ? ಬೇಡ ರೀಟಾ, ಆಸ್ಪತ್ರೆಗೆ ಹೋಗ್ಬೇಕು. ಓ ಸಾರಿ, ಮರ್ತಿದ್ದೆ. ಇವತ್ತು ನಿಮ್ಮ ವೈಫ್ನ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡ್ತಾರಲ್ವ ಸರ್? ಗಾಯ ಒಣಗಿದೆ, ಯಾವುದಕ್ಕೂ ಇನ್ನಷ್ಟು ದಿವಸ ನೀರು ತಾಗಿಸ್ಬೇಡಿ. ನಾನು ಮೊದಲು ಕೊಟ್ಟಿರೋ ಆಯಿಂಟ್ಮೆಂಟ್ನ ಕಂಟಿನ್ಯೂ ಮಾಡಿ. ಓಕೆ ಡಾಕ್ಟರ್? ನನ್ನ ಇಡೀ ಜೀವನನ ಈ ಮುಖ ಹೊತ್ಕೊಂಡೆ ಕಳಿಬೇಕಾ? ಚಚೆ, ಹಾಗೇನಿಲ್ಲ. ಗಾಯದ ಗುರುತು ಸಹ ಕಾಣದಿರ್ಬೇಕಾದ್ರೆ ನೀವು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೋಬಹುದು. ಇದ್ರ ಬಗ್ಗೆ ಹರ್ಷ ಅವರು ನನ್ನ ಹತ್ರ ಎಲ್ಲ ಮಾತಾಡಿದ್ದಾರೆ. ಇನ್ನೊಂದು 6 ತಿಂಗಳು ವೇಟ್ ಮಾಡಿ, ಆಮೇಲೆಲ್ಲ ಸರಿ ಹೋಗುತ್ತೆ. ಓಕೆ, ನಾ ಬರಲ. ನಿನ್ನ ನನ್ನ ಪ್ರೀತಿಗೆ ಇದು ಅಡ್ಡ ಬರುತ್ತೆ ಅಂತ ತಿಳ್ಕೊಂಡಿದ್ಯಾ? ಹುಚ್ಚಿ, ನಮ್ಮ ಪ್ರೀತಿಗೆ ಇದನ್ನ ಗೆಲ್ಲೋ ಶಕ್ತಿ ಇಲ್ಲ ಅನ್ಕೊಂಡಿದ್ಯಾ? ನೀನು ಹೇಗಿದ್ರು ನನ್ನವಳೆ. ಎಲ್ಲಿ ಹೇಮಾ? ಹೇಮಾ, ಹೇಮಾ, ಬೆಳಗಾಲ ಹೊರಗ್ ಬಂದ್ರವಾ? ಎಲ್ಲ ಒಳ್ಳೇದೈತಿದೆ. ಬಂದ್ರವಾ, ಬನ್ನಿ ಬನ್ನಿ ಬಂದ್ರವಾ. ದೊಡ್ಡ, ಒಂದ್ ಕಪ್ ಕಾಫಿ ತಗೊಂಬ, ನಾನು ಮತ್ತೆ ಆಫೀಸಿಗೆ ಹೋಗ್ಬೇಕು. ತರ್ತೀನಿ ಬಿಡಿ. ನೀನ್ ಯಾಕೆ ಕಾಫಿ ತಗೊಂಬಂದೆ ಡ್ಯಾಡಿಯಲ್ಲಿ? ಯಾಕೆ, ನಾನ್ ತರಬಾರ್ದಾಗಿತ್ತೇನು? ಹೌದು, ತರಬಾರ್ದಿತ್ತು. ಅವರನ್ನ ಇಟ್ಟಿರೋದು ನೀನ್ ಕೆಲಸ ಮಾಡಬಾರ್ದು, ವಿಶ್ರಾಂತಿ ತಗೋಬೇಕು ಅಂತಾನೆ ಹೊರತು ನೀನ್ ಕೆಲಸ ಮಾಡ್ತಾ ಅವ್ರು ವಿಶ್ರಾಂತಿ ತಗೊಳ್ಳೋದಕ್ಕಲ್ಲ. ಈಗ ನನಗೇನಾಗಿದೆ ಅಂತ ನೀವ್ ಹೀಗೆ? ಡ್ಯಾಡಿ, ಡ್ಯಾಡಿ, ಬಂದೆ ಬಂದೆ ಬಂದೆ. ಏನಾಯ್ತು, ಯಾಕೆ ಹಿಂಗ್ ಕಿರ್ಚ್ಕೋತಾ ಇದ್ದೀರಾ? ಕಿರ್ಚ್ಕೊಳ್ದೆ ಇನ್ನೇನ್ ಮಾಡ್ಲಿ? ಎಷ್ಟು ಸಾರಿ ನಿನ್ಗೆ ಹೇಳಿದ್ದೀನಿ, ಹೇಮಾ ಮನೆಗೆ ಬಂದ್ಮೇಲೆ ಯಾವ ಕೆಲಸಕ್ಕೂ ಕೈ ಹಾಕದಂತೆ ನೋಡ್ಕೊಳ್ಬೇಕು ಅಂತ. ಒಂದ್ ಕಪ್ ಕಾಫಿ ಕೊಡೋ ಕಷ್ಟ ಏನ್ ನಿನ್ಗೆ? ನಾನು ಹೇಳದ ಹಾಗೆ ನಡ್ಕೊಳಕ್ ಆಗದೆ ಹೋದ್ರೆ ಹೇಳು, ಬೇರೆ ಕೆಲಸದವ್ರನ್ನ ನೇಮಿಸ್ತೇನೆ. ಈಗ ಏನ್ ತಪ್ಪಾಯ್ತು? ಕಾಫಿ ತಾನೆ ತಂದ್ಕೊಟ್ರು, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕಷ್ಟು ಕೋಪ? ದೊಡ್ಡದೋ ಚಿಕ್ಕದೋ ಇನ್ ಮೇಲೆ ಹೇಮಾ ಯಾವ ಕೆಲಸನೂ ಮಾಡ್ಕೊಡುದು. ಅರ್ಥ ಆಯ್ತಾ? ಹೋಗು, ತಪ್ಪು ತಿಳ್ಕೊಬೇಡ ಹೇಮಾ. ಇಂಥ ಪರಿಸ್ಥಿತಿಯಲ್ಲಿ ನೀನ್ ಕಷ್ಟಪಡೋದು ನನಗಿಷ್ಟ ಇಲ್ಲ, ಅದಕ್ಕೆ ಈ ವ್ಯವಸ್ಥೆ ಕೊಡು. ನಾನು
ನಾನು ಆಫೀಸಿಗೆ ಹೋಗಿ ಬರ್ತೇನೆ. ಬೆಳ್ಳುಳ್ಳಿ ನನ್ ಮೇಲೆ ನಿನ್ಗೆ ಮನಸ್ಸಾಯ್ತೆ, ಹೂ ಅನ್ನು ನಮ್ ಪ್ರೇಮ ಹೊಸದಾಯ್ತೆ, ಆಯ್ತೇನು ಹಚ್ಚಿದ್ದು ಒತ್ತಾಯ್ತೆ, ಹಚ್ಚಿದ್ದು ತಗೊಂಡೋಗು ಬೆಳ್ಳುಳ್ಳಯ್ಯ ನಿನ್ ಮೇಲೆ ಮನಸ್ಸೈತೆ, ಬೆಣ್ಣಯ್ಯ ನಿನ್ ಮೇಲೆ ಮನಸ್ಸೈತೆ. ಅವ ನೀವ್ ಯಾಕೆ ಇಲ್ಲಿ ಬಂದ್ರಿ, ಏನ್ ಬೇಕು ಅಂತ ಹೇಳಿ, ನಾನೇ ತಂದು ಕೊಡ್ತೀನಿ. ಹಾರ್ಲಿಕ್ಸ್ ಬೇಕಾ, ಶರ್ಬತ್ ಬೇಕಾ? ಏನು ಬೇಡ. ಪಾಪ ಎಲ್ಲಿ, ಸ್ಕೂಲ್ಗೆ ಹೋಗಿದ್ದಾನಾ? ಹ್ಮ್ರವಾ, ಈಗ ನಿಮ್ ಮಗ ಅವ್ರು ಬೋ ಚುಟಿ ಆಗವ್ರೆ, ಯಾವಾಗ್ಲೂ ನಿಂದೇ ಧ್ಯಾನ್ಸ, ದಿನಕ್ಕೆ ಹತ್ತಾರ ಯಾರ ಕೇಳ್ತಾನೆ ಇರ್ತವ್ರೆ, ಮಮ್ಮಿ ಎಲ್ಲಿ ಮಮ್ಮಿ ಎಲ್ಲಿ, ಮಮ್ಮಿ ಮನೆಗೆ ಯಾವಾಗ ಬರ್ತವ್ರೆ ಅಂತ ಕೇಳ್ತಾನೆ ಇರ್ತವ್ರೆ. ಹೌದಾ? ಯಾಕೋ ಅವನ್ನ ನೋಡ್ಬೇಕು ಅನ್ನಿಸ್ತಾ ಇದೆ. ಸ್ಕೂಲ್ಗೆ ಹೋಗಿ ನಾವೇ ಕರ್ಕೊಂಡ್ ಬರೋಣ. ಈ ಸ್ಕೂಲ್ಗೆ ಯಾಕ್ರವ, ಈ ಸ್ಕೂಲಿಂದ ಬರೋ ಹೊತ್ತಾಯ್ತಲ್ಲ. ಪಾಪು 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 ಪಾಪು, ನಾನು ಹೊಸ್ಕೊತೀನಿ, ಅವ್ರಿಗೆ ಹೇಳ್ಬಿಡಿ. ಇಲ್ಲ ಇಲ್ಲ, ಅವ್ರಿಗೆ ಹೇಳ್ಬಿಡಿ, ನಾನು ಹೊಸ್ಕೊತೀನಿ. ಬೆಳ್ಳುಳ್ಳಿ ಚಿಕ್ಕ ಬುದ್ಧಿ ಅವರ ಬಂದ್ಬಿಟ್ಲ, ಗುಡಿ ಉಣ್ಣಿ. ಬ್ಯಾಡಳ್ಳಿ ಹೊಟ್ಟೆ ಸಿದ್ಧ ಕಣೋ, ಬೇಗ ತಿಂಡಿ ಕೊಡೋ. ಕೊಡ್ತೀವ್ನಿ ಕೊಡ್ತೀವ್ನಿ, ಅದಕ್ ಮುಂಚೆ ನಿಮ್ ಮಮ್ಮಿ ಬಂದವ್ರೆ, ಕಣ್ಣಿಡಿ ನೋಡವ. ಹುಡ್ಕೋ ಮತ್ತೆ ಹುಡ್ಕೋ. ಮಮ್ಮಿ ಮಮ್ಮಿ ರವಿ ಇಲ್ವಾ? ಅಲ್ಲ ಬಾ 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 ಬಾ, ಅಲ್ಲು ಅಲ್ಲು ಹೋಗು ಮಮ್ಮಿ, ಹೋಗು ಹೋಗು ಹುಡ್ಕೋ ಹುಡ್ಕೋ. ಮಮ್ಮಿ ರವಿ ಎಲ್ಲಿ? ಏ ನಾನು ಹೇಳಲ್ಲ, ನೀನೇ ಹುಡ್ಕೋ. ಜಸ್ಟ್ ಎ ಮೈಲ್ಡ್ ಶಾಕ್, ಹುಡುಗ ಹೆದರ್ಕೊಂಡಿದ್ದಾನೆ. ನೋಡಿ ಮಕ್ಕಳ ಜೊತೆ ಈ ತರ ಆಟ ಆಡೋದು ಬಹಳ ತಪ್ಪು. ಎನಿವೇ ಈ ವಿಲ್ ರಿಕವರ್ ಸೂನ್, ಚೀರಿಮ್ ಅಪ್. ಏನಾದ್ರೂ ಅರ್ಜೆಂಟ್ ಇದ್ರೆ ಹೇಳಿ ಕಳಿಸಿ. ಸಿ ಯು. ಹೇಮಾ ಎಲ್ಲಿ? ರೂಮ್ನಾಗ ಗೌರ್ಬುದ್ಧಿ. ಏನು ಅಂದ್ರೆ ನನ್ ನೋಡಿ ನಮ್ ಪಾಪು ಹೆದರ್ಕೊಂಡ ಮೂರ್ಛೆ ಹೋದ. ಇಂಥ ಪರಿಸ್ಥಿತಿಯಲ್ಲಿ ನಿನ್ನ ಪ್ರೀತಿ ಪ್ರದರ್ಶನಕ್ಕಿಂತ ಮುಖ್ಯವಾದ್ದು ಅವನು ನಿನ್ ನೋಡಿ ಹೇಗೆ ವರ್ತಿಸ್ತಾನೆ ಅಂತ ತಿಳ್ಕೊಳ್ಳೋದು. ಅದನ್ನ ಬಿಟ್ಟು ಅವಿಸ್ಕೊಂಡು ತಮಾಷೆ ಮಾಡುವ ಅಗತ್ಯ ಏನಿತ್ತು? ಆದ್ರೆ ಸ್ವಂತ ತಾಯಿ ಮುಖ ನೋಡಿ ಮಗ ಹೀಗೆ ಹೆದರ್ಕೋತಾನೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಅಂದ್ರೆ ನನಗ್ ಗೊತ್ತಿರ್ಲಿಲ್ಲ. ತಂದೆ ತಾಯಿ ಮುಖ ನೋಡಿ ಯಾವ ಮಗನು ಹೆದರಲ್ಲ, ಆದ್ರೆ ನಿನ್ನೀ ಹೀಗಾಗುತ್ತೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನೀನು ಆಸ್ಪತ್ರೆಯಲ್ಲಿ ಇರುವಾಗಲೇ ನಾನು ಹೇಳಿದೆ ಮಗುನ ಸ್ವಲ್ಪ ದಿವಸ ಹಾಸ್ಟೆಲಲ್ಲಿ ಇರಿಸೋಣ ಅಂತ. ತಾಯಿ ಮಗುನ ದೂರ ಮಾಡೋದು ಬೇಡ ಅಂದ್ರೆ ಎಲ್ಲರೂ ನಾನು ಮೂರ್ಖನಾಗೆ ಸುಮ್ಮನಾದೆ. ಅದಕ್ಕೆ ಈ ಶಿಕ್ಷೆ. ತಿಳಿಯಾದ ಅವನ ಮನಸ್ಸು ಕದಡಿ ಹೋಯ್ತಲ್ಲ, ಇನ್ನು ಮೇಲೆ ಅವನು ನಿನ್ನ ಮುಖ ನೋಡೋಕೆ ಇಷ್ಟಪಡಲಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಸ್ವಲ್ಪ ಯೋಚನೆ ಮಾಡು. ಹೆದರ್ಕೊಂಡು ಮೂರು ಹೊತ್ತು ಮಂಕ ಕೂತ್ಕೊಂಡ್ ಬಿಟ್ರೆ ಅವನ ಭವಿಷ್ಯದ ಗತಿ ಏನು? ನೋಡು ಹೇಮಾ, ನಿನ್ನ ತಾಯಿ ಕರುಳಿನ ತುಡಿತ ನನಗೆ ಅರ್ಥವಾಗುತ್ತೆ, ಆದ್ರೆ ನೀನು ಸ್ವಲ್ಪ ಪರಿಸ್ಥಿತಿ ಅರ್ಥ ಮಾಡ್ಕೊ. ನಿನ್ನ ಭಾವನೆಗಳನ್ನ ಹುಚ್ಚಾಪಟ್ಟೆ ಹರಿಯೋಕ್ ಬಿಡ್ಬೇಡ, ಸ್ವಲ್ಪ ತಾಳ್ಮೆ ಎಂದಿರು, ಎಲ್ಲ ಸರಿ ಹೋಗುತ್ತೆ. ಇಲ್ಲ ರೀ ಇಲ್ಲ, ನನಗೇನಾದ್ರೂ ಪರವಾಗಿಲ್ಲ, ಆದ್ರೆ ಅವನ ಭವಿಷ್ಯ ಮಾತ್ರ ಚೆನ್ನಾಗಿರ್ಬೇಕು.
ನಾನ್ ಇನ್ಮೇಲೆ ಇಂಥ ತಪ್ಪು ಮಾಡಲ್ಲ ರೀ, ತಪ್ಪು ಮಾಡಲ್ಲ. ಅವನಾಗವನು ಅಮ್ಮ ಅಂತ ನನ್ನ ಹತ್ರ ಬರೋವರೆಗೂ ನಾನ್ ಅವನಿಗೆ ಕೆಟ್ಟ ಮುಖನ ತೋರ್ಸಲ್ಲ ರೀ, ತೋರ್ಸಲ್ಲ, ತೋರ್ಸಲ್ಲ. ಹೇಮಾಗ ಹಾರ್ಲಿಕ್ಸ್ ಕೊಟ್ಟ್ಯಾ? ಕೊಟ್ಟೆ ಬಿಜಿ, ಕೊಟ್ಟೆ. ಇವನನ್ನ ಸ್ನಾನ ಕರ್ಕೊಂಡೋಗ, ಸ್ಕೂಲಿಗೆ ಲೇಟ್ ಆಗುತ್ತೆ. ಸ್ಕೂಲ್ಗಾ? ಅಯ್ಯ, ಮಗ ಎದ್ಕೊಂಡು ಮಂಕಾಗ್ಬಿಟ್ಟೈತೆ, ಹಿಂಗಿರೋವಾಗ ಈ ಸ್ಕೂಲ್ಗೆ ಹೆಂಗ್ ಕರ್ಕೊಂಡೈತಿರಿ? ನನ್ನ ಮಗ ಹೆದರ್ಕುಕ್ಲ ಅಲ್ಲ, ನನ್ನ ಹಾಗೆ ಧೈರ್ಯವಂತ ಅಲ್ವೇನೋ. ಸ್ಕೂಲಿಗೆ ಹೋಗ್ತೀಯನೋ ನೋಡ್ದ್ಯಾ? ನೋಡು, ನೀನ್ ಹೋಗಿ ಸ್ನಾನ ಮಾಡಿ ರೆಡಿ ಆಗು. ಯಾರು? ನಾನು ಹೇಮಾ. ಬೆನ್ನುಜಿಲ್ಲ ಬೇಡ, ಕೆನ್ನೆಗೆ ನೀರು ತಗಲಿದ್ರೆ ಸೆಪ್ಟಿಕ್ ಆಗುತ್ತೆ, ಒಳಗಡೆ ಬರಬೇಡ. ನೀವೇನು ಮರ್ತಿಲ್ಲ ತಾನೆ? ಇಲ್ವಲ್ಲ. ಏನು ಮರ್ತಿಲ್ವಾ? ಇಲ್ಲ, ಲೇಟ್ ಆಗೋಯ್ತು, ಬರ್ತೀನಿ. ಮೊದ್ಲಿನ ಹಾಗೆ ಆಗ್ತಾಳೆ. ತಗೋ ಚಾಕ್ಲೇಟ್. ಮೊದ್ಲು ಊಟ, ಆಮೇಲೆ ಚಾಕ್ಲೇಟ್, ಇಲ್ಲಾಂದ್ರೆ ಮಮ್ಮಿ ಕೋಪ ಮಾಡ್ಕೊಂತಾಳೆ. ಅಮ್ಮ ಕೋಪ ಮಾಡ್ತಾಳೆ ನನಗೆ. ಕಲ್ಕತ್ತಲಾಲ್ ಟೆಕ್ಸ್ಟೈಲ್ಸ್ಗೆ ರಿಪ್ಲೈ ಕೊಡ್ಬೇಕು, ಡಿಟೆಕ್ಟ್ ಮಾಡ್ತೀರಾ? ಬೇಡ, ಇವತ್ತು ಯಾಕೋ ಮೂಡಿಲ್ಲ. ಮೂರು ದಿವಸದಿಂದ ಹೀಗೆ ಹೇಳ್ತಾ ಇದ್ದೀರಾ, ರಿಪ್ಲೈ ಕೊಡೋದಕ್ಕೆ ನಾಡಿದ್ದೆ ಲಾಸ್ಟ್ ಡೇಟ್ ಸರ್. ಇಲ್ಲಾಂದ್ರೆ ಅವ್ರು ನಮ್ಮ ಮೇಲೆ ಕೇಸ್ ಚಲಾಯಿಸ್ತಾರಷ್ಟೇ.
ಚಲಾಯಿಸ್ಲಿ. ಲಾರಿಲಿದ್ದ ಸ್ಟಾಕಿಗೆ ಬೆಂಕಿ ಬಿದ್ದು ಸುಟ್ಟು ಹೋದ್ರೆ ಅದಕ್ಕೆ ನಾವು ಹೊಣೆ ಅಲ್ಲ, ಅವ್ರ ತಲೆ ಮೇಲೆ ಅವರೇ ಮಣ್ಣು ಹುಯ್ಕೊಂಡಿದ್ದಾರೆ. ಅವರಿಗಾದ ನಷ್ಟ ನಾವ್ಯಾಕೆ ತುಂಬಿಕೊಡ್ಬೇಕು? ಹಾಗಂತ ಲೆಟ್ರ್ ಕಳಿಸಿದಕ್ಕೆ ಕಂಪನಿ ಪಾಪರಾಗ್ಲಿ ಅಂತ ಸ್ಟಾಕ್ಗೆ ನಾವೇ ಬೆಂಕಿ ಹಚ್ಚಿ ಬೆನ್ನಿಗೆ ಚೂರಿ ಹಾಕಿದೀವಿ ಅಂತ ಉತ್ತರ ಕೊಟ್ಟಿದ್ದಾರೆ ಸರ್. ಅದಕ್ಕೆ ಬಾಸ್ ಏನಂದ್ರು? ಅವರು ಎಲ್ಲ ಜವಾಬ್ದಾರಿನೂ ನಿಮ್ಮೇಲೆ ಹಾಕಿದ್ದಾರೆ. ಇಂಥ ಜವಾಬ್ದಾರಿಗಳನ್ನು ಹೊತ್ತು ಹೊತ್ತು ನನಗೆ ಸಾಕಾಗ್ಬಿಟ್ಟಿದೆ. ಒಂದಲ್ಲ ಒಂದು ದುರಂತಗಳು. ಕೋಪ ಮಾಡಿಕೊಂಡ್ರೆ ಸಮಸ್ಯೆ ಬಗೆಹರಿಯೋಲ್ಲ ಸರ್. ಸಮಾಧಾನದಿಂದ ಯೋಚನೆ ಮಾಡಿ, ಇದು ನಮ್ಮ ಕಂಪ್ನಿ ಸಾವು ಹುಡುಗಿನ ಪ್ರಶ್ನೆ. ಗಿವ್ ಮಿ ಸಮ್ ಟೈಮ್, ಯೋಚನೆ ಮಾಡಿ ಹೇಳ್ತೇನೆ. ಐ ಕಾಲ್ ಯು. ಎಸ್ ಸರ್. ಬೆಳ್ಳುಳ್ಳಿ, ನೀನ್ ಸುಂಗಾರ ಮಾಡಿದ್ರೆ ಕತ್ಲಾಗ ಹೋಯ್ತದೆ. ಆಟೆಯ ಇನ್ನು ವಾಲ್ಕಿಂಗ್ ಹೋಗ್ಬೇಕು. ದೊಡ್ಡ ವಾಲ್ಕಿಂಗ್ ಅಲ್ಲ, ವಾಕಿಂಗ್. ಅದೇ ಅದೇ ವಾಲ್ಕಿಂಗ್. ನಡಿಮೆ ಬೇಗ ಬುದ್ಧಿ ಅವ್ರ ಕಾರಲ್ಲಿ ಕಾಯ್ತವ್ರೆ. ಸಿಕ್ಕ ಸಾಕು, ಕಾಲ್ ಕೇಳ್ಕೊಂಡ್ ಜಗ್ಳಗ್ ಬತ್ತೀಯ. ನೋ ಮೋಗನ್ ಬಾ ಮಗ. ಎಲ್ಲಿ ಹೋಗಿಯೋದು? ಹಾಗಲ್ಲ, ಗಾಳಿ ತಗಲಿದ್ರೆ ಸೆಪ್ಟಿಕ್ ಆಗೋ ಚಾನ್ಸಸ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಪೂರ್ತಿ ವಾಸಿ ಆದ್ಮೇಲೆ ನಾವು ಹೋಗೋಣ. ಈಗ ನಾನು ರವೀನ್ ಸುತ್ತಾಡಿಸ್ಕೊಂಡು ಬಂದ್ಬಿಡ್ತೀನಿ, ಬೇಜಾರು ಮಾಡ್ಕೋಬೇಡ. ನಾನು ಬೇಗ ಬರ್ತೀನಿ, ಒಳಗೆ ಹೋಗು. ಯಾರಪ್ಪ ಅದು ಇಟ್ಟೊತ್ನಾಗೆ? ಯಾರ ಕಣ್ಣನ್ ಮಕ್ಳಿರ್ಬೇಕು, ಬಿದ್ಕಾಕ ಬೇಡ. ಪೇಟೆಯಲ್ಲಿ ಹಗಲು ಹೊತ್ನಾಗೆ ದರೋಡೆ ಮಾಡೋದು, ರಾತ್ರಿ ಹೊತ್ನಾಗಲ್ಲ. ಒಜಿ ತಾಳು ಬಂದೆ ಬಂದೆ ಬಂದೆ. ನೀವ ಇಟ್ಟೊತ್ನಾಗೆ ಯಾಕ್ರವ ನಿದ್ದೆ ಬರ್ಲಿಲ್ವಾ? ಬರ್ಲಿಲ್ಲ, ಅದಕ್ಕೆ ನಿನ್ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಬಂದೆ. ನಿದ್ರೆ ಯಾಕೆ ಬರಲಿಲ್ಲ ಗೊತ್ತಾ? ನನ್ ಸುತ್ತಲೂ ಸುಖ ಅನ್ನೋದು ಅಗತ್ಯಕ್ಕಿಂತ ಜಾಸ್ತಿ ತುಂಬಿ ತುಳುಕ್ತಾ ಇದೆ, ಅದಕ್ಕೆ ನಿದ್ದೆ ಬರಲಿಲ್ಲ. ಇದಕ್ಕೆ ಪರಿಹಾರನ ನಿಮ್ ಹತ್ರ ಹುಡ್ಕೋಣ ಅಂತ ಬಂದೆ. ಬಡವರ್ತಾವ, ಪರಿಹಾರ ಎಲ್ಲಿರ್ತ್ರವ? ಇರೋದೆಲ್ಲ ಪರಿವಾರ ಅಷ್ಟೇಯ. ನಿಮ್ ಹತ್ರ ಇರೋ ಆ ಪರಿವಾರ ನನ್ನ ಹತ್ರ ಇಲ್ವಲ್ಲ, ಅದನ್ನ ಸಾಲಕ್ಕೆ ಪಡೆದು ಹೋಗೋಣ ಅಂತ ಬಂದೆ. ಇದೇನ್ರವ ಇದು, ಇವತ್ ಯಾಕೆ ಹಿಂಗ್ ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಾ? ಏನಾಯ್ತ್ರವ? ಇನ್ನು ಏನೂ ಆಗಿಲ್ಲ. ಹೀಗೆ ಇದ್ರೆ ನಾನು ನನ್ನದು ನನ್ನವರು ಅನ್ನೋ ಎಲ್ಲಾನು ಕಳ್ಕೊಂಡ್ಬಿಡ್ತೀನಿ ಅನ್ನೋ ಅನ್ನೋ ಭಯದಿಂದ ನಿಮ್ ಉಪಕಾರ ಬೇಡಕ್ ಬಂದಿದ್ದೀನಿ. ದಯವಿಟ್ಟು ನನ್ನ ಪರಿವಾರ ನನಗ್ ಬಿಟ್ಕೊಡಿ, ಪ್ಲೀಸ್ ನನಗ್ ಬಿಟ್ಕೊಡಿ. ಏನ್ರವ ಇದು, ಪರಿವಾರ ಪರಿಹಾರ ನಂಗೊಂದು ಅರ್ಥವಾಗ್ಲಿಲ್ಲ. ಹೋಗಟ್ ಮಾಡಿದೆ, ಒಸಿ ಬಿಡಿಸಿ ಹೇಳ್ರವ. ಹೇಳ್ತೀನಿ ದೊಡ್ಡ, ನಿಜ ಹೇಳು. ನೀನಿನ್ನ ಹೇಳ್ತೀನ ತುಂಬಾ ಪ್ರೀತಿಸ್ತೀಯಲ್ಲ? ಇಲ್ಲ ಅಂತ ಯಾವನಾನು ಹೇಳಿ, ಅವನ್ ತಲೆ ಕಡ್ದು ತೆಂಗಿನ ಮರಕ್ಕೆ ತೂಕ ಹಾಕ್ಬಿಡ್ತೀವಿ. ನೀವು ಪ್ರೀತಿಯನ್ನು ಸುಖದ ಮನೆಯಲ್ಲಿ ಸಂಸಾರ ಮಾಡ್ತಾ ಇರೋ ನಿಮ್ಮಿಬ್ರ ಮಧ್ಯೆ ಮೂರನೇವ್ರು ಯಾರಾದರೂ ಬಂದು ಒಬ್ಬರನ್ನೊಬ್ಬರನ್ನ ನೋಡ್ದ ಹಾಗೆ ಮುಟ್ಟದ ಹಾಗೆ ಅಡ್ಡಗೋಡೆ ಹಾಕಿದ್ರೆ ಏನ್ ಮಾಡ್ತೀಯ? ಮಾಡೋದೇನು, ಆರೇನಾಗಿ ಅಡ್ಡಗೋಡೆನ ಕೆಡುವುದು ಒಂದಾಗೋದು ಆಟೆಯ. ಆದ್ರೆ ಅಂತ ಅಡ್ಡಗೋಡೆನ ಕೆಡುವ ಶಕ್ತಿ ನನಗೀಗಿಲ್ಲ, ಅದಕ್ಕೆ ಬೇಡ್ಕೋತಾ ಇದ್ದೀನಿ. ನನ್ನ ಸಂಸಾರದಲ್ಲಿ ಭದ್ರವಾಗಿ ನಿಂತು ನನ್ನನ್ನ ಬಲಿ ತಗೋಬೇಡಿ, ಪ್ಲೀಸ್ ಹೊರಟು ಹೋಗಿ. ಒಂದಾಗೋಕೆ ಒಂದಾಗಿರೋಕೆ ಅವಕಾಶ ಮಾಡಿಕೊಡಿ, ಉಪಕಾರ ಮಾಡಿ, ಉಪಕಾರ ಮಾಡಿ. ಅರ್ಥವಾಯ್ತರವ್ವ, ನೀವು ಯಾರ ಕಡೆ ಬೊಟ್ ಮಾಡಿ ತೋರಿಸಿದ್ರಂತ ಅರ್ಥವಾಯ್ತು. ಇದು ಬಲವಂತ ಅಲ್ಲ ದೊಡ್ಡ, ನನ್ನ ಕೋರಿಕೆ. ಮುತ್ತೈದೆ ಭಾಗ್ಯ ಇದ್ದು ವಿಧವೆ ತರ ಬದುಕೋಕೆ ನನ್ನಿಂದ ಸಾಧ್ಯ ಇಲ್ಲ. ನನ್ನ ಸ್ಥಿತಿನ ಅರ್ಥ ಮಾಡ್ಕೊಳ್ಳಿ, ನನ್ನ ಸಂಸಾರನ ನನ್ನ ಮಡ್ಲಿಗೆ ಹಾಕಿ, ಪ್ಲೀಸ್
ಅಷ್ಟು ಸಾಕು. ಇರಕ್ಕಿಲ್ಲ ಕಣ್ರವ, ಇರಕ್ಕಿಲ್ಲ, ಇರಕ್ಕಿಲ್ಲ. ಕಾಫಿ ದೊಡ್ಡ. ಎಲ್ಲಿ ಹೋದ್ರಿ ಇವರು? ಎಲ್ಲ ಖಾಲಿ ಬೇರೆ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲಾದ್ರೂ ಹೋಗ್ತೀನಿ ಅಂತ ನಿನ್ನ ಹತ್ರ ಹೇಳಿದ್ರ? ವಾಪಸ್ ಊರಿಗೆ ಹೋಗಿರ್ಬೇಕು, ನನಗೆ ಗೊತ್ತಿಲ್ಲ. ಛೇ, ಏನು ಕಡಿಮೆ ಆಗುತ್ತೆ ಅಂತ ಹೀಗೆ ಹೊರಟೋದ್ರು? ಅಲ್ಲ, ಹೋಗೋಕೆ ಮುಂಚೆ ಒಂದು ಮಾತು ಹೇಳಿ ಹೋಗಬಾರ್ದ ನನಗೆ? ಎಂಥ ಬೇಜವಾಬ್ದಾರಿ ಮನುಷ್ಯರು. ಛೇ, ನೀರು ಕಾದಿದೆ, ಸ್ನಾನ ಮಾಡಿ ಬನ್ನಿ. ಹೇಮಾ, ನೀನು ಯಾಕೆ ಮನೆ ಕೆಲಸ ಮಾಡಿ ಆಯಾಸ ಮಾಡ್ಕೋತೀಯ? ಒಂದಾರು ತಿಂಗಳು ಅಂತ ಡಾಕ್ಟ್ರೆ ತಾನೇ ಹೇಳಿದ್ದಾರೆ. ನೀನು ಚೆನ್ನಾಗಿ ವಿಶ್ರಾಂತಿ ತಗೋ. ಅವ್ರು ಹೋದ್ರೆ ಏನಾಯ್ತು ನಾನು ನಾಳೆನೇ ಬೇರೆ ಆಳು ಗೊತ್ತು ಮಾಡ್ತೀನಿ. ನೀನು ಯಾವ ತೊಂದರೆನೂ ತಗೊಳ್ಳೋದು ಬೇಡ. ಬೇಡ, ಯಾವ ಆಳನ್ನೂ ಗೊತ್ತು ಮಾಡಬೇಡಿ. ನಮ್ಮನೆ ಕೆಲಸ ನನಗೇನು ಭಾರ ಅಲ್ಲ. ಹಾಗಲ್ಲ ಹೇಮಾ, ಹೇಳಿದ್ನಲ್ಲ ನಮ್ಮನೆಗೆ ಯಾವ ಆಳಿನ ಅವಶ್ಯಕತೆನೂ ಇಲ್ಲ ಅಂತ. ಇಷ್ಟು ದಿವಸ ನಮ್ಮಿಬ್ಬರ ಮಧ್ಯೆ ಇದ್ದು ಹೋದವರೇ ಸಾಕು. ಹೊಸ್ತಾಗಿ ಯಾರೇ ಬಂದರೂ ನಾನು ಸಹಿಸಲ್ಲ. ಅಂದ್ರೆ ನೀನೇ ಅವರನ್ನ? ಇಲ್ಲ, ನಾನು ಅವ್ರನ್ನ ಬಲವಂತ ಮಾಡಲಿಲ್ಲ, ಕೇಳ್ಕೊಂಡೆ ಅಷ್ಟೇ. ಅಷ್ಟಕ್ಕೆ ಅವರು ಅಯ್ಯೋ ಪಾಪ ಅಂತ ಹೇಳಿ ಹೊರಟೋಗ್ಬಿಟ್ರು ಅಲ್ಲ. ಅವ್ರು ಇಲ್ಲಿದ್ದಿದ್ರೆ ನಿನ್ ಗಂಟೆನೆ ಹೋಗ್ತಿತ್ತು. ಅವ್ರು ನಿನಗೆ ಸಹಾಯ ಮಾಡ್ತಿದ್ರು ಕಣೆ. ಅಷ್ಟಕ್ಕೂ ಡ್ಯಾಡಿ ಯಾರನ್ನ ತಿಳ್ಕೊಂಡಿದ್ಯಾ? ಅವನು ನನ್ನ ಜೊತೆಯಲ್ಲೇ ಬೆಳೆದವನು, ನನ್ನ ಜೊತೆಯಲ್ಲೇ ಬೆಳೆದು ನನ್ನ ತಬ್ಲಿತ ನಾನು ಮರೆಸ್ದವನು. ನೀನ್ ಸಿಗೋಕ್ ಮುಂಚೆ ನನ್ನ ಕಷ್ಟ ಸುಖನ ಹಂಚ್ಕೊಂಡು. ಅವರಿಲ್ಲಿ ನಮ್ಮ ಆಸರೆ ಬಯಸಿ ಬಂದವರಲ್ಲ, ನಮಗೆ ಆಸರೆ ಆಗಿದ್ದವ್ರು. ಅಂತವ್ರನ್ನ ನೀನು ರಾತ್ರಿ ರಾತ್ರಿ ತಬ್ಬಲಿಗಳನ್ನಾಗಿ ಮಾಡಿ ಮನೆಯಿಂದ ಹೊರಗಟ್ಟಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತೆ? ಪಾಪ, ಅವ್ರು ಎಷ್ಟು ನೊಂದ್ಕೊಂಡಿರ್ತಾರ. ಮನೆಗೆ ಬಂದು ಅತಿಥಿಗೆ ಅವಮಾನ ಮಾಡೋದು ಒಂದೇ, ಈಗ ನೀನು ಮಾಡಿರೋದು ಒಂದೇ. ನಿನ್ನಂಥವಳಿಂದ ನಾನು ಇದನ್ನು ನಿರೀಕ್ಷಿಸಿರಲಿಲ್ಲ. ಇಲ್ಲ ರೀ, ಇಲ್ಲ. ನಾನು ಯಾರ ಮನಸ್ಸಿಗೂ ನಾವು ಉಂಟು ಮಾಡಬೇಕು ಅಂತ ಅವ್ರನ್ನ ಕಳಿಸ್ಲಿಲ್ಲ. ಅವ್ರನ್ನ ಹಾಕಿ ಕಳಿಸೋಕೆ ನನಗೂ ಇಷ್ಟ ಇರಲಿಲ್ಲ. ಆದರೆ ಅದನ್ನು ಬಿಟ್ಟು ನನಗೆ ಬೇರೆ ದಾರಿನೇ ಇರಲಿಲ್ಲ. ನಿಮ್ಮ ಹತ್ರ, ನನ್ನ ಮಗು ಹತ್ರ ನಾನಿರಬೇಕು, ನಿಮಗೆ ನಾನು ಆಗಬೇಕು ಅಂತ ಹೀಗೆ ಮಾಡಿದೆ ಅಷ್ಟೆ. ಅಂದ್ರೆ ನೀನು ಹೇಳೋ ಅರ್ಥ ಏನು? ಇಷ್ಟು ದಿವಸ ನಿನ್ನ ಹತ್ರ ಇಲ್ಲದೆ ದೂರ ಯಾವುದೋ ಕಾಡಿನಲ್ಲಿ ವಾಸ ಮಾಡ್ತಿದ್ಯಾ ಅಂತೇನು? ಹಾಗಲ್ಲ, ಆಳುಗಳು ನಿಮ್ ಸೇವೆ ಮಾಡ್ತಾ ಇರುವಾಗ ನಿಮ್ ಹೆಂಡತಿನದನ್ನು ಸಹ ಮರೆತು ಮೈಲಿಗೆ ಹೇಳ್ತಾರ ಇಡೀ ದಿವಸ ಸುಮ್ಮನೆ ದೂರ ನಿಂತ್ಕೊಂಡು ಓಡೋದು ಅಂದ್ರೆ ದೂರ ಇದ್ದಾಗ್ತಾನೆ. ನನ್ನಿಂದ ಇದು ಸಾಧ್ಯ ಅಲ್ಲ. ನೋಡಿ, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಮನಸ್ಸಿಗೆ ಬಂದಂಗೆ ಶಿಕ್ಷೆ ಕೊಡಿ, ಅನುಭವಿಸ್ತೀನಿ. ಆದ್ರೆ ಇನ್ನು ಮುಂದೆ ನಮ್ಮಿಬ್ಬರ ಮಧ್ಯೆ ಮೂರನೇವ್ರನ್ನ ತರೋ ಮಾತು ಮಾತ್ರ ಆಡಬೇಡಿ ಪ್ಲೀಸ್. ನನ್ನನ್ನು ದೂರ ಮಾಡಬೇಡಿ, ನನ್ನನ್ನು ದೂರ ಮಾಡಬೇಡಿ ಪ್ಲೀಸ್. ಪಾಪು ಪಾಪು ನೋಡ್ದ್ಯಾ, ನಾವು ಬಯಸೋದು ಒಂದು, ಅದಾಗೋದು ಒಂದು. ಬನ್ನಿ, ಅವನಿಗೆ ಸ್ನಾನ ಮಾಡಿಸಿ. ಸರ್, ಸುಟ್ಟೋದ್ ಸ್ಟಾಕ್ ಬಗ್ಗೆ ಬೇರೆ ಏನಾದರೂ ಯೋಚನೆ ಮಾಡಿದ್ದೀರಾ? ಆ ಒಂದು ಸಮಸ್ಯೆ ಯಾವ ರೀತಿಯಲ್ಲಿ ಬಗೆಹರಿಯೋದು ಕಾಣ್ತಾ ಇಲ್ಲ. ನಮಗೆ ತುಂಬಾ ಬೇಕಾದ ಡೀಲರ್ಸ್ ಬೇರೆ, ಅವರು ಅವ್ರ ಜೊತೆ ದ್ವೇಷ ಕಟ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಸದ್ಯ ನಮ್ಮ ಮರ್ಯಾದೆ ನಾವು ಕಾಪಾಡಿಕೊಂಡ್ರೆ ಕ್ಷೇಮ. ಅದಕ್ಕೆ ಆ ಸುಟ್ಟ ಸ್ಟಾಕ್ಸ್ನ ರಿಪ್ಲೇಸ್ ಮಾಡೋದು ಅಂತ ತೀರ್ಮಾನ ಮಾಡಿದ್ದೀನಿ.
ಆದ್ರೆ ಹೀಗ್ ಮಾಡೋದ್ರಿಂದ ನಮ್ಗೆ 5 ಲಕ್ಷ ಲಾಸ್ ಆಗುತ್ತಲ್ಲ ಸರ್? ನಷ್ಟ ಲಾಭ ಇಟ್ಸ್ ಆಲ್ ಇನ್ ದ ಗೇಮ್ ರಿಟಾ. ಅದಕ್ಕೆ ಇನ್ಶೂರೆನ್ಸ್ ಕಂಪನಿ ಅವ್ರ ಜೊತೆ ಕಾಂಪೆನ್ಸೇಷನ್ ಬಗ್ಗೆ ಮಾತಾಡಿದ್ದೀನಿ, ಅವರು ಒಪ್ಕೊಂಡಿದ್ದಾರೆ. ಲೆಟ್ಸ್ ಸೀ, ಟೇಕ್ ಡೌನ್. ಯೆಸ್ ಸರ್, ಆಫ್ಟರ್ ಮಚ್ ಡೆಲಿಬರೇಷನ್. ಲೇಟ್ ಆಯ್ತು, ಮಲ್ಕೋ ಬನ್ನಿ. ಬಂದೆ, ಒಂದು 10 ನಿಮಿಷ. ನನ್ನ ಮೇಲೆ ಕೋಪನ? ಛೇ ಛೇ, ಹಾಗೇನಿಲ್ಲ. ನೀನು ಹೋಗು, ನಾನು ಬಂದೆ. 5 ನಿಮಿಷ. ನೋಡು, ಅಳ್ಬೇಡ, ಅಳ್ಬೇಡ. ಚಿಲುಮೆಯಾಗಿದ್ದ ನೀನು ಈ ತರ ಕೊರಗ್ತಾ ಕೊರಗ್ತಾ ಬತ್ತಿ ಹೋಗೋದನ್ನ ನೋಡ್ತಾ ಇದ್ರೆ ನನ್ನ ಕರುಳು ಕಿತ್ತು ಬರೋ ಹಾಗಾಗುತ್ತೆ. ಹರ್ಷ, ದುಃಖ ಅನ್ನೋದು ನಾವು ಹುಟ್ಟಿದ ಅರಭ್ಯ ಬೆನ್ನಿಗೆ ಅಂಟುಕೊಂಡು ಬಂದ ನೆರಳಿದ ಹಾಗೆ. ಆ ನೆರಳನ್ನ ದ್ವೇಷ ಮಾಡೋದಾಗ್ಲಿ, ಅದನ್ನ ಹೊಡೆದು ಓಡಿಸ್ತೀನಿ ಅನ್ನೋ ಹುಚ್ಚು ಸಾಹಸ ಮಾಡೋದ್ರಲ್ಲಾಗ್ಲಿ ಯಾವ ಅರ್ಥನೂ ಇಲ್ಲ. ದುಃಖ ಅನ್ನೋ ನೆರಳಿನ ಜೊತೆ ನಾವು ಸ್ನೇಹ ಬೆಳೆಸಬೇಕು, ಅದನ್ನ ಹಾಸ್ಯ ಮಾಡಿ ನಗಿಸ್ಬೇಕು. ಆಗ್ಲೇ ನಮ್ಮ ನಮ್ಮ ನೋವುಗಳನ್ನ ಮರೆಯೋದಕ್ ಸಾಧ್ಯ. ದುಃಖ ದುಃಖಾನೇ ಅಲ್ಲ ಅಂತ ಭ್ರಮಿಸ್ಕೊಂಡು ನಗ್ನಗ್ತಾನೆ ಇರೋದು ನೀವು ಹೇಳದಷ್ಟು ಸುಲಭ ಅಲ್ಲ ಬಾಸ್.
ನಾನು ನಿನ್ನ ಹಾಗೆ ಅನ್ಕೊಂಡು ಹೆಂಡತಿ ಜೊತೆ ಸುಖ ಕೊಡಪ್ಪ ಅಂತ ಮೂರು ಹೊತ್ತು ದೇವರನ್ನ ಪೂಜೆ ಮಾಡ್ತಾ ಕೂತಿದ್ರೆ ಈ ಸುಖದ ಸುಪ್ಪತ್ತಿಗೆ ನಂದು ಆಗ್ತಾ ಇರಲಿಲ್ಲ. ನಾನು ನಿನ್ನ ಬಾಸ್ ಆಗ್ತಾ ಇರಲಿಲ್ಲ, ಯಾವುದೋ ದೇವಸ್ಥಾನದಲ್ಲಿ ಪೂಜಾರಿ ಆಗ್ತಿದ್ದೆ. ಸುಖ ದುಃಖನ ಕಂಡ್ಕೊಳ್ಳೋದು ನಮ್ಮ ನಮ್ಮ ಕೈಯಲ್ಲಿದೆ. ಲೈಫ್ ಅನ್ನೋದು ಒಂದು ಕುದುರೆ ರೇಸ್ ಇದ್ದ ಹಾಗೆ. ಆ ರೇಸ್ನಲ್ಲಿ ನಿನ್ನ ಕುದುರೆ ಕಾಲ್ ಮುರಿದು ಹೋಯ್ತು ಅಂತ ನೀನು ಅಳತಾ ಕೂತ್ರೆ ಏನ್ ಪ್ರಯೋಜನ? ಪ್ರಪಂಚದಲ್ಲಿ ಕುದುರೆಗಳಿಗೆ ಬರ ಏನು? ಹಾಗೇನೆ ಈಗ ನಿನ್ನ ಫೇವರೇಟ್ ಕಾರ್, ಆ ಕಾರ್ನಲ್ಲಿ ಒಂದು ಪಾರ್ಟ್ ಮುರಿದು ಹೋಯ್ತು ಅಂತ ನೀನು ಆ ಕಾರ್ನ ತಬ್ಬಿಕೊಂಡು ಅಳತಾ ಕೂತ್ರೆ ಏನ್ ಪ್ರಯೋಜನ? ಶೋರೂಮ್ನಲ್ಲಿ ಬೇಕಾದಷ್ಟು ಹೊಸ ಕಾರ್ಗಳಿದೆ, ಯಾವ್ದಾದ್ರು ಒಂದು ತಗೋ, ಓಡ್ಸು. ಥ್ಯಾಂಕ್ಸ್. ಹರ್ಷ, ಒಂದು ಸತ್ಯ ಹೇಳ್ತೇನೆ ಕೇಳು. ಹಿಂದಕ್ಕೆ ತಿರುಗಿ ನೋಡ್ತಾ ಮುಂದೆ ಓಡೋನು ಎಡು ಬೀಳ್ತಾನೆ, ಹಿಂದಿನದು ಮರೆತು ಮುಂದೆ ಓಡೋನು ಗೆಲ್ತಾನೆ. ಇದರಲ್ಲಿ ನಿನ್ಗೆ ಯಾವ್ದು ಬೇಕು, ಎಡು ಬೀಳೋದಾ ಇಲ್ಲ ಗೆಲ್ಲೋದಾ? ಇಷ್ಟೊತ್ತು ಮನೆಗೆ ಬರದೆ ಎಲ್ಲ ಹೋಗಿದ್ರಿ? ಅರ್ಜೆಂಟ್ ಆಗಿ ಬಂದ್ ಏನ್ ಮಾಡ್ಬೇಕಾಗಿತ್ತು? ನಿನ್ನ ಸುಟ್ಟಮುಖ ನೋಡ್ತಾ ಕೂತಿರ್ಬೇಕಾಗಿತ್ತೇನು? ಐ ಆಮ್ ಸಾರಿ ಹೇಮಾ. ನನ್ ಏನ್ ಹೇಳ್ಬೇಕು ಅಂತಿದ್ದೆ ಅಂದ್ರೆ ನನ್ನ ಮಾತಿನ ಅರ್ಥ ಅರ್ಥವಾಯ್ತು. ಅಂತೂ ಕೊನೆಗೂ ನಿಮ್ ಮನಸ್ಸಿನ ಮಾತು ಹೊರಗೆ ಬರೋದಕ್ಕೆ ಇಷ್ಟು ದಿವಸ ಬೇಕಾಯ್ತಲ್ಲ. ನಾನ್ ಹೇಗಿದ್ದೀನಿ ಅಂತ ನೆನಪು ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಮಾ. ಹಾಗಲ್ಲ, ನನಗೆ ನನ್ನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊ. ನನಗೆ ತುಂಬಾ ಕೆಲಸ ಟೆನ್ಷನ್ ತಲೆನೋವಾಗ್ಬಿಟ್ಟಿದೆ, ಅದಕ್ಕೆ ಅಂತ ತುಚ್ಛ ಮಾತು ಬಾಯಿಂದ ಹೊರಗೆ ಬಂತು. ನಿನ್ನ ಮನಸ್ಸು ನೋಯಿಸ್ಬೇಕು ಅಂತಲ್ಲ. ನಿಮ್ಮ ತಲೆನೋವಿಗೆ ಕಾರಣ ಕೆಲಸ ಅಲ್ಲ, ನಾನು ಅಲ್ವಾ? ಹೇಮಾ, ನಿಮ್ ನಾನು ಹೇಗೆ ಹೇಳಲಿ? ನೀವೇನು ಹೇಳಬೇಡಿ, ನನಗೆಲ್ಲ ಗೊತ್ತು. ಬತ್ತೋದು ಜಲಪಾತನೇ ಆಗ್ಲಿ, ಬಿರುಕು ಬಿಟ್ಟು ಭೂಮಿನೇ ಆಗ್ಲಿ, ನೋಡಕ್ಕೆ ಯಾರು ತಾನೇ ಇಷ್ಟಪಡ್ತಾರೆ? ಕಜ್ಜಿ ಹಿಡಿದ ನಾಯಿನ ಯಾರೋ ಹಿಡ್ಕೊಂಡು ಮುದ್ದಾಡಲ್ಲ, ಯಾರೋ ಹಿಡ್ಕೊಂಡು ಮುದ್ದಾಡಲ್ಲ. ಕಲ್ಲು ಹೊಡಿತಾರೆ, ಬರೇ ಕಲ್ಲು ಹೊಡಿತಾರೆ ಅಷ್ಟೇ. ಹರ್ಷ, ಹರ್ಷ, ಓ ಹಲೋ. ಐ ಆಮ್ ಸಾರಿ ಮಿಸಸ್ ಹರ್ಷ, ನಿಮ್ಮ ಆಕ್ಸಿಡೆಂಟ್ ವಿಷಯ ಕೇಳಿ ತುಂಬಾ ದುಃಖ ಆಯ್ತು. ಈಗ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಹರ್ಷ ಅವರಿದ್ದಾರಾ? ಅವರು ಮನೇಲಿ ಅದು. ಹಲೋ ಬಿಂದಿಯ. ಹಾಯ್ ಹರ್ಷ. ಬಂದೆ. ಗುಡ್ ಮಾರ್ನಿಂಗ್. ಬಾಂಬೆಯಿಂದ ಯಾವಾಗ ಬಂದೆ? ಮಾರ್ನಿಂಗ್ ಫ್ಲೈಟಿಗೆ ಬಂದೆ. ನೀವು ರಿಸೀವ್ ಮಾಡೋಕೆ ಬರ್ತೀರಿ ಅನ್ಕೊಂಡಿದ್ದೆ. ನೀವು ಬರದೇ ಇದ್ದಿದ್ದಕ್ಕೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಸಾರಿ ಟು ಡಿಸಪಾಯಿಂಟ್ ಯು. ಹಳದ್ದು ಮರವು ಎಲ್ಲ ನೆನಪು ಮಾಡ್ಕೊಡೋದಿಕ್ಕೆ ನನ್ನಂತ ಒಬ್ಬಳನ್ನ ಮನೇಲಿ ಸೆಕ್ರೆಟರಿ ಆಗಿ ಇಟ್ಕೊಳ್ಳಿ, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಅದರ ಅವಶ್ಯಕತೆ ಇಲ್ಲ, ಈಗಿರುವವರೇ ಸಾಕು. ಇನ್ನೊಬ್ರು ಬಂದ್ರೆ ಹೆಲ್ಪ್ಗಿಂತ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ಬೋದು. ಸದ್ಯಕ್ಕೆ ನಾನೇ ನಿಮ್ ಸೆಕ್ರೆಟರಿ ಅನ್ಕೊಳ್ಳಿ. ಇವತ್ತು ನನ್ನ ಜೊತೆ ಇರೋ ಅಪಾಯಿಂಟ್ಮೆಂಟ್ಸ್ ಎಲ್ಲ ನೆನಪಿದೆ ತಾನೆ? ನಿನ್ ನೋಡಿದ ತಕ್ಷಣ ಎಲ್ಲ ನೆನಪಾಯ್ತು. ಸೀ ಯು ಮಿಸ್ಸಸ್ ಹರ್ಷ. ಕಾಫಿ ಅರ್ಜೆಂಟ್ ಆಗಿ ಹೋಗ್ಬೇಕು, ಈಗ ಬೇಡ. ಹರ್ಷ
ಶ್ರೀಗಂಧ ಉರಿದಾಗಿದೆ, ಮೋಹ ಸಂಬಂಧ ಬರಿದಾಗಿದೆ, ಆಸೆಯು ದೂರಾಗಿ ಆಸರೆ ಚೂರಾಗಿ, ಭಾವನೆ ಪಂಜಾಗಿ ಕಾಮನೆ ನಂಜಾಗಿ, ದುಃಖವೇ ಕಡಲಾಗಿದೆ.
ಈಸ್ ದ ಡೈರೆಕ್ಟರ್ ಆಫ್ ಚೇತನ್ ಟೆಕ್ಸ್ಟೈಲ್ಸ್. ಗುಡ್ ಮಾರ್ನಿಂಗ್ ಹರ್ಷ. ಮೀಟ್ ಮಿಸ್ಟರ್ ವಿನೋದ್ ಕುಮಾರ್, ಹಿ ಇಸ್ ದ ಡೈರೆಕ್ಟರ್ ಆಫ್ ಕೋಮಲ್ ಟೆಕ್ಸ್ಟೈಲ್ಸ್ ಕಲ್ಕತ್ತಾ. ಐ ಆಮ್ ವೆರಿ ಗ್ಲಾಡ್ ಟು ಮೀಟ್ ಯು ಸರ್, ಪ್ಲೀಸ್ ಟೇಕ್ ಯುವರ್ ಸೀಟ್. ಸ್ಪ್ಲೆಂಡಿಡ್, ನೈಸ್ ಜಾಬ್ ಹರ್ಷ. 1 crore rupees ಬಿಸ್ನೆಸ್, ಕಮ್ಮಿ ಅಂದ್ರು 40-50 lakh rupees ಪ್ರಾಫಿಟ್ ಸಿಗುತ್ತೆ. ಹೆಣ್ಣಾಗ್ಲಿ ಗಂಡಾಗ್ಲಿ ಗಿರಾಕಿಗಳನ್ನ ಕುದುರಿಸೋದ್ರಲ್ಲಿ ನೀನು ನನಗಿಂತ ಎಕ್ಸ್ಪರ್ಟ್. ಸರಿ, ಈ ಗಿರಾಕಿಗಳನ್ನ ಕುದುರಿಸೋಕೆ ಏನ್ ಮೋಡಿ ಮಾಡ್ತೀಯ? ನಾನೇನ್ ಮಹಾ ಮಾಡಿದ್ದೀನಿ ಅಂತ ನೀವು ನನ್ನನ್ನು ಹೊಗಳುತ್ತಾ ಇದ್ದೀರಿ. ಇವಳಿಲ್ಲದೆ ಹೋದ್ರೆ ಏನು ಸಾಧಿಸೋಕೆ ಆಗ್ತಿರ್ಲಿಲ್ಲ. ನಿಮ್ಮ ಹೊಗಳಿಕೆಗೆ ಪಾತ್ರಳಾದವಳು ಬಿಂದ್ಯಾನೆ. ವಿಕ್ರಮ ಒಬ್ರೇ ಸಾಧಿಸೋದ್ ಸಾಧಿಸಿ ಅದನ್ನ ನನ್ನ ಜೊತೆ ಹಂಚ್ಕೊಳ್ಳೋ ನಿಮ್ ಬುದ್ಧಿವಂತಿಕೆಗೆ ನಾನ್ ಮಾರ್ ಹೋಗ್ಬೇಕಷ್ಟೇ. ಏನಿವೆ ನಿಮ್ಮಿಬ್ಬರಿಗೂ ನನ್ನ ಕೃತಜ್ಞತೆಗಳು. ಈ ಸಾರಿ ಈ ಸಂತೋಷನ ನನ್ನ ಕೆಲವೇ ಫ್ರೆಂಡ್ಸ್ ಅಂಡ್ ನನ್ನ ಡಿಯರೆಸ್ಟ್ ಅಂಡ್ ನಿಯರೆಸ್ಟ್ ನಿಮ್ಮಿಬ್ಬರ ಜೊತೆ ಸ್ಪೆಷಲ್ ಆಗಿ ಹಂಚ್ಕೋಬೇಕು ಅಂತ ಇದ್ದೀನಿ. ಪಾರ್ಟಿ ಮಾಡಿ ಅಲ್ಲ, ಪಿಕ್ನಿಕ್ ಮಾಡಿ, ಪ್ರಕೃತಿ ಮಧ್ಯದಲ್ಲಿ, ಪಕ್ಷಿಗಳ ಮಧ್ಯದಲ್ಲಿ ಬಿಯರ್ ಹೀರ್ತಾ ಜೊಲಾಡ್ತಾ ಜಾಲಿಯಾಗಿ, ಏನಂತೀರಾ? ಬಂದ್ರೆ ನಾನ್ ಬರ್ತೀನಿ. ಇಲ್ಲ, ನಾನು ಪ್ಲೀಸ್ ಫಾರ್ ಮೈ ಸೇಕ್ ಸೈಯಸ್ ಬನ್ನಿ. ಏನ್ ಹೇಳ್ತಿದ್ಯಮ್ಮ ನೀನು? ಹೌದಪ್ಪ, ನನ್ನ ಸಂಸಾರ ಈಗ ಛಿದ್ರ ಛಿದ್ರವಾಗೋಗ್ಬಿಟ್ಟಿದೆ. ನಾನೀಗ ಒಂಟಿ ಆಗ್ಬಿಟ್ಟಿದ್ದೀನಿ. ನನ್ನ ಮಗು ಈಗ ನಂದಲ್ಲ, ಅವರೀಗ ನನ್ನವರಲ್ಲ. ತಪ್ಪಿ ಕೂಡ ನನ್ನ ಹತ್ರ ಬರೋಲ್ಲ, ಬೇರೆ ಯಾವ ಜೊತೆಲೋ. ಅಕ್ಕ, ಹೀಗಾಗೋಕ್ ಹೇಗ್ ಸಾಧ್ಯ ಅಕ್ಕ? ನೀನೇನ್ ದೂರ ಮಾಡಲ್ಲ ಅಂತ ಭಾವ ನನಗ್ ಭಾಷೆ ಕೊಟ್ಟಿದ್ದಾರೆ, ಯಾಕ ಇಲ್ವಾ? ಭಾಷೆ ಕೊಟ್ಟಿದ್ದು ನಿಜ, ಆದ್ರದು ಸುಂದರವಾದ ಹೇಮನ ದೂರ ಮಾಡಲ್ಲ ಅಂತಾನೆ ಹೊರತು ಈ ಕುರೂಪಿನ ದೂರ ಮಾಡಲ್ಲ ಅಂತ ಅಲ್ಲಮ್ಮ. ನೀನ್ ಕುರೂಪಿ ಆದ್ರೇನಂತೆ? ನಿನ್ನ ಪ್ರೀತಿ ಪ್ರೇಮ ಪೂಜೆಗೆ ಕುರೂಪ ಬಂದಿಲ್ವಲ್ಲ? ನಿಜ, ಆದ್ರೆ ಕುರೂಪಿಗೆ ಯಾರನ್ನು ಪ್ರೀತಿಸೋ ಹಕ್ಕಿಲ್ಲ ಕಣೆ, ಹಕ್ಕಿಲ್ಲ. ಬೇರೆಯವ್ರನ್ನ ಮಕ್ಕಳನ್ನ ಆಡಿಸ್ಕೊಂಡಿರೋ ಬಂಜೆ ಹಾಗೆ ಸುಖ ಸಂಸಾರನ ಎದುರು ಮನೆಯಲ್ಲಿ ದಿವಸ ನೋಡ್ತಾ ಅಳೋ ವಿಧುವೆ ಹಾಗೆ ಈ ಕುರೂಪಿ ಬದುಕು ಮುಖ ಸುಟ್ಕೊಂಡಿರೋ ಜೊತೆ ಕೆಟ್ಟ ಬಾಳ್ ಬಾಳಕ್ಕೆ ಯಾರು ತಾನೇ ಇಷ್ಟಪಡ್ತಾರೆ ಹೇಳು? ಅಲ್ಲ, ಬುದ್ಧಿವಂತರೇ ಹೀಗೆ ಅಡ್ಡದಾರಿ ಹಿಡಿದ ಮೇಲೆ ನಿನ್ನ ಸಾಮಾನ್ಯರ ಗತಿ ಏನು? ಜನ ಸತ್ತ ಹೆಣಕ ಬೆಂಕಿ ಇಡ್ತಾರೆ, ಆದ್ರೆ ದೈವ ನಗುತ್ತಿದ್ ನಿನ್ ಬಾಳಿಗೆ ಬೆಂಕಿ ಇಟ್ಬಿಡ್ತಲ್ಲಮ್ಮ. ಎಲ್ಲಾರ ಪ್ರಶ್ನೆಗೂ ಉತ್ತರವಾಗಿದ್ದ ನಿನ್ನ ಬದುಕು ಈಗ ನಿನಗೆ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆಯಲ್ಲಮ್ಮ. ಅಪ್ಪ, ಅವ್ರು ನನ್ನ ಜೊತೆ ಬದುಕೋದು ಬೇಡ, ಆದ್ರೆ ಕೆಟ್ಟ ಚಾಳಿಗಳಿಗೆ ಬಲಿಯಾಗಿ ಬೀದಿ ಪಾಲಾಗ್ಬಾರ್ದು, ಇರೋ ಒಂದೇ ಒಂದು ವಂಶದ ಕುಡಿ ದಿಕ್ಕಿಲ್ದೆ ಹಾಳಾಗ್ಬಾರ್ದು ಅಂತಾನೆ ಅಪ್ಪ ನಿಮ್ ಸಹಾಯ ಕೇಳಕ್ ಬಂದಿರೋದು. ಸಹಾಯನ? ಏನಮ್ಮ ಅದು? ಹೇಳ್ತೀನಪ್ಪ ಸುಮ, ನಾನ್ ನಿನ್ನ ಅಕ್ಕ ಆಗಿ ನಿನ್ನ ಆಸೆಗಳನ್ನ ನೆರವೇರಿಸ್ಬೇಕು, ಆದ್ರೆ ನನ್ನ ಆಸೆ ನೆರವೇರಿಸ್ಕೊಳ್ಳಕ್ಕೆ ನಿನ್ನ ಮನೆ ಬಾಗಿಲಿಗೆ ಭಿಕ್ಷುಕಳಾಗಿ ಬಂದಿದ್ದೀನಮ್ಮ. ಅಕ್ಕ ಹಾಗೆ ಹೇಳ್ಬೇಡಕ್ಕ, ನೀನು ಭಿಕ್ಷುಕಿ ಅಲ್ಲ, ನಮ್ಮೆಲ್ರಿಗೂ ಬೇಕಾದವಳು. ನಾವಿಬ್ರು ಒಂದೇ ಮುಖದ ಎರಡು ಕಣ್ಗಳಿದ್ದಾಗೆ ನಿನ್ನ ಆಸೆನೆ ನನ್ನ ಆಸೆ ಅಕ್ಕ, ನೀನೆಟ್ಟಿಗಿಡದ ಹೂವಕ್ಕ ನಾನು. ನಿಜ, ಆದ್ರೆ ಅದೇ ಗಿಡದಲ್ಲಿ ಮುಳ್ಳಾಗಿರೋ ದೌರ್ಭಾಗ್ಯ ನನಗೂ ಬಂದಿದೆ ಸುಮ. ಮುಳ್ಳಾದ್ರೇನಂತೆ, ಅದು ಒಂದಿನ ಹೂ ಆಗುತ್ತೆ. ನಿನಗ್ ಗೊತ್ತಾಕ, ಗಿಡದಲ್ಲಿ ಮುಳ್ಳಿರುತ್ತೆ, ಆದ್ರೆ ಅದ್ಯಾವ ಹೂನು ಚುಚ್ಚಲ್ಲ ನೊಯ್ಸಲ್ಲ. ಹಾಗೆ ನಮ್ಮಿಬ್ರು ಸಂಬಂಧ ನಿನ್ನ ಆಸೆ ಏನು ಅಂತ ನನ್ಗೆ ಹೇಳಕ್ಕ? ನನ್ ಪ್ರಾಣ ಕೊಟ್ಟಾದ್ರೂ ನೆರವೇರಿಸ್ತೀನಿ, ಸುಳ್ಳು ಹೇಳ್ತಿಲ್ಲ. ತಗೋ ಭಾಷೆ ಹೇಳು, ಅದೇನು ಅಂತ? ಹೇಳ್ತೀನಿ, ನಿನ್ನ ಭಾವನೆಗೆ ನೀನು ಎರಡನೇ ಹೆಂಡತಿಯಾಗಿ ಬರಬೇಕು. ಅಕ್ಕ ಬುದ್ಧಿಗೆ ಇದೆಯಾ ನಿನಗೆ? ಏನ್ ಹೇಳ್ತಾ ಇದ್ಯಾ? ಈ ಸಂಸಾರನ ಉಳಿಸ್ಕೊಳ್ಳೋಕೆ ಈಗ ಉಳಿದಿರೋದು ಇದೊಂದೇ ದಾರಿಯಪ್ಪ. ಹಾಗಂತ ದೇವ್ರಿಗೆ ಮೀಸಲಾಗಿಟ್ಟಿರೋ ಹೂನ ಊರ್ ಮಂದಲ್ ದಾಸೈನ್ಗಾರಾದ್ರೂ ಕೊಡ್ತಾರೆ? ನಮ್ಮ ನಮ್ ಗದ್ದೆಯಲ್ಲಿ ಭತ್ತ ಬೆಳಿಲಿ ಅಂತ ಬೇರೆಯವ್ರ ಕಬ್ಬಿನ ಗದ್ದೆ ಬದು ಹುಡಿತಾರ? ಇದೇ ಹಸಿಮೆನೆಯಾ ನಮ್ಮ?
ನಿಮ್ಮನೆ ಅಡಿಪಾಯ ಭದ್ರವಾಗಿರ್ಲಿ ಅಂತ ಇವಳನ್ ಬಲಿ ಕೊಡ್ತೀಯ? ಬಲಿ ತಗೊಳಕ್ಕೆ ಬರ್ಲಿಲ್ಲ ಅಪ್ಪ, ಬಿತ್ತಿರೋ ಸಂಸಾರನ ಎತ್ ನಿಲ್ಸ ಬಾ ಅಂತ ಕರೆಯೋಕ್ ಬಂದೆ. ಇಷ್ಟು ವರ್ಷ ಅಕ್ಕ ಅಕ್ಕ ಅಂತ ನೀನ್ ಸರಿಗಂಚ್ ಹಿಡ್ಕೊಂಡು ನಿನ್ನಲ್ಲೇ ಬೆಳೆದ್ ನಿನ್ ತಂಗಿಗೆ ಒಳ್ಳೆ ಬಾಳನ್ ಕೊಡ್ತಿದ್ದೀಯಮ್ಮ. ನಿಮ್ ತಾಯಿ ಸತ್ತು ಹಾಲಿಲ್ದೆ ಅಳತಿದ್ದಿ ಇವಳನ್ನ, ಇದೇ ನೀನು ಅಳುತ್ತಿದ್ದಿ ಕಂದಮ್ಮ ನಿನ್ ಮಡ್ಲಲ್ಲಿ ಮಲಗಿಸ್ಕೊಂಡು ಮಿಳ್ಳೇಲಿ ಹಾಲು ಕುಡಿಸ್ತಿದ್ ನೆನಪಿದೆಯೇನಮ್ಮ? ನಿಮ್ಮಿಬ್ಬರಿಗೂ ಮದುವೆ ಮಾಡಿ ಕಳಿಸ್ಕೊಟ್ಮೇಲೆ ನಿಮ್ಮ ನೆನಪಾಗಿರ್ಲಿ ಅಂತ ಆ ಮಿಳ್ಳೆನ ಇಟ್ಕೊಂಡಿದ್ದೆ. ಈಗ ಆ ಮಿಳ್ಳೆ ತಂದು ಕೊಡ್ತೀನಿ. ನೀನು ನಿನ್ ತಂಗಿ ಅವಳ ಆಸೆ ಮನೇಲಿ ದೀಪ ಹಚ್ಚದೇ ಇರ್ಲಿ, ಅವಳು ಸುಖವಾಗಿ ಬಾಳ್ದೆ ಸತ್ತು ಹೋಗ್ಲಿ ಅಂತ ಆಶೀರ್ವಾದ ಮಾಡಿ ಹಾಲು ಕುಡಿಸ್ತಿದ್ದ ಆ ಮಿಳ್ಳೆಲೆ ಬೇರೆ ಇನ್ನೇನಾದ್ರೂ ಹಾಕಿ ಕುಡಿಸ್ಬಿಡು. ಅಪ್ಪ ಹಾಗೆ ಹೇಳ್ಬೇಡಪ್ಪ, ಹಾಗೆ ಹೇಳ್ಬೇಡ. ಹಾಲು ಕುಡಿಸಿದ ಜೀವನೇ ಹಾಳಾಗು ಅಂತ ಯಾವ ಬಾಯಿನಲ್ಲಿ ಹೇಳುತ್ತಪ್ಪ? ಹೇಳಲ್ಲಮ್ಮ, ಆದ್ರೆ ನೀನ್ ಹೇಳ್ತಿದ್ದೀಯೇ. ಮುಳ್ಳಿಂದ ಮುಳ್ಳನ್ ತೆಗಿಯಕ್ ಹೋಗಿ ಆ ಮುಳ್ಳು ಮುರ್ಕೊಂಡ್ರೆ ಏನಮ್ಮ ಗತಿ? ನಾಳೆ ಇವಳಿಗೂ ನಿನ್ಗಾದಾಗೆ ಆದ್ರೆ ಇವಳಿಗೆ ಯಾರಮ್ಮ ದಿಕ್ಕು? ನನಗಿನ್ನೊಬ್ ಮಗಳು ಇಲ್ವೆ, ಹೋಗ್ಲಿ ತಕೋ ಇವಳನ್ನು ಬಲಿ ಕೊಡೋಣ ಅನ್ನೋಕೆ. ಹೇಮ, ಸಂಬಂಧಗಳು ಸಾವಿನ ಕಡೆ ಮುಖ ಹಾಕೋದು ಇಂತ ಹೊತ್ತಿನಲ್ಲೇ ಕಣವ? ಅದಕ್ಕೆ ಮುಂಚೆನೆ ನಾವೇ ಸತ್ತು ಹೋದ್ರೆ ಚಂದ ಅಲ್ವಾ? ಇಲ್ಲಪ್ಪ ಇಲ್ಲ, ನೀವ್ ಯಾರು ಸಾಯ್ಬಾರ್ದು. ನನ್ನ ಮನೆ ಕುಸಿದು ಬಿದ್ದಿದ್ದಕ್ಕೆ ನಿಮ್ಮನ್ನ ಹೊಣೆ ಮಾಡೋದು ತಪ್ಪು. ಸುಮ ನನ್ನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ಅಕ್ಕ, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ. ನಿನ್ ಜಾಗದಲ್ಲಿ ನಾನಿದ್ದಿದ್ರೆ ಹೀಗೆ ಆಸರೆ ಬೇಡ್ತಾ ಇದ್ದೆ. ಈಗಲೂ ನಿನ್ನ ಆಸೆ ನೆರವಸಕ್ ನಾನ್ ಸಿದ್ಧ. ಆದ್ರೆ ನಾನ್ ಈಗಾಗ್ಲೇ ನನ್ ಮನ್ಸನ್ನ ಇನ್ನೊಬ್ರಿಗೆ. ಎಕ್ಸ್ಕ್ಯೂಸ್ ಮೀ, ಸಾರಿ, ಮಾತಿನ ಮಧ್ಯೆ ಪ್ರವೇಶ ಮಾಡಿದೆ ಅಂತ ಕಾಣುತ್ತೆ. ಈಗ ತಾನೆ ಬಂದೆ ಸಿಟಿಯಿಂದ, ಇದನ್ನ ಸುಮ ಕೊಡಕ್ಕೆ ಅಂತ. ಬಾಪ್ಪ ಬಾ. ಒಂದೆರಡು ದಿವಸ ಇಲ್ಲೇ ಇರ್ತೀನಿ ಮಾವ. ಬರ್ತೀನಿ ಮಾವ, ಬರ್ಲಾ? ಅಕ್ಕ ಏನಾಯ್ತಕ್ಕ, ಯಾಕೆ ಹೀಗ್ ನಗ್ತಿದ್ಯಾ? ಏನೂ ಇಲ್ಲ, ನಾನ್ ಹೇಳಿದನ್ನೆಲ್ಲ ನಿಜ ಅಂತ ನಂಬ್ಕೊಂಡು ಹ್ಯಾಗ್ ಜೋಲ್ಮುಖ ಹಾಕೊಂಡು ನಿಂತಿದ್ದೀರಾ ಅಂತ ನೋಡಿ ನಗು ಬಂತು. ಅಂದ್ರೆ ಇಷ್ಟೊತ್ತ ನೀನ್ ಹೇಳಿದಲ್ಲ ಬರೀ ಸುಳ್ಳ. ಮತ್ತಿನ್ನೇನ್ ಅನ್ಕೊಂಡಿದ್ಯಾ, ಮದ್ವೆಗ್ ಮುಂಚೆ ನಾನ್ ಆತ್ನಲ್ಲ, ಈಗ ನೀವು ಅಳ್ಳಿ ಅಂತ ತಮಾಷೆ ಮಾಡಿದೆ. ನಿಮ್ಮನ್ನೆಲ್ಲ ನೋಡೋ ಆಸೆ ಆಯ್ತು, ಅದಕ್ಕೆ ಓಡ್ ಬಂದ್ಬಿಟ್ಟೆ ಅಷ್ಟೇ. ಸುಮ ಯಾಕ ಕಣ್ಕೊಂಡ್ ಬಿಟ್ಕೊಂಡ್ ನೋಡ್ತಾ ಇದೀಯೇ? ಅಪರೂಪಕ್ ಬಂದಿದ್ದೀನಿ, ಸಿ ಅಡಿಗೆ ಮಾಡಿ ಹಾಕಲ್ವೇನೆ? ಓ ಯಾಕಿಲ್ಲ, ಹತ್ತೇ ನಿಮಿಷದಲ್ಲಿ ಜಾಮ್ ಜಾಮ್ ಅಂತ ಹಬ್ದೂಟ ರೆಡಿ ಮಾಡ್ತೀನಿ. ಹೊಟ್ಟೆ ಕುಜ್ಜ ಮೈಸಣ ಏನಪ್ಪ? ಅಷ್ಟಲ್ದೆ ನನ್ನ ಮಗಳು ಸುಗ್ಗಿ ಹಾಕ್ ತವ್ರಿಗೆ ಬಂದಿದ್ದಾಳೆ, ಅವಳು ಕೈ ತುತ್ತಾಕ್ದೆ ಹೋದ್ರೆ ಭೂಮಿ ತಾಯಿ ಮುನಿಸ್ಕೊಂಡ್ ಬಿಡ್ತಾಳೆ. ಅಮ್ಮಯ್ಯ ಎಲ್ಲ ರೆಡಿ ಮಾಡ್ಕೋ, ನಾನು ಅಷ್ಟಲ್ಲೇ ಆಚಾರ್ಯ ಹತ್ರ ಹೋಗ್ಬಿಡ್ತೀನಿ. ಅಕ್ಕ ಒಂದ್ ನಿಮಿಷ ಬಂದೆ. ಅಕ್ಕ ತಗೋ, ನನ್ ಮದ್ವೆ ಆಗೋವರೆಗೂ ನಿನ್ ಮದ್ವೆ ಆಲ್ಬಮ್ ನೋಡ್ತಿರೋ, ನಾನು ಅಡ್ಗೆಗಿರ್ತೀನಿ. ಒಂದ್ ನಿಮಿಷ ಬರ್ತೀಯಾ ಅಕ್ಕ? ಏನಮ್ಮ? ಅಪ್ಪ ಅಕ್ಕ ನಾನು ಹೋಗ್ತಾ ಇದ್ದೀನಿ, ನನ್ನನ್ನು ಹುಡುಕಬೇಡಿ. ಹೇಮ ಅಯ್ಯೋ ದೇವರೇ, ಎಲ್ಲೋದ್ಲಪ್ಪ ಹುಡುಗಿ, ಬಾಮ್ಮ. ಏನ್ ಹುಚ್ಚಟ ನಡೆಸಿದ್ಯಾ?
ಹೀಗ್ ಸತ್ತು ನಮ್ ಮುಖಕ್ಕೆ ಮಸಿ ಮಾಡಬೇಕು ಅನ್ಕೊಂಡಿದ್ಯಾ? ಅಲ್ಲಮ್ಮ, ಸಾಯೋದಿಂದ ನಿನ್ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೇನೆ ನೋಡು. ಹಾಗ ಸಾಯೋದಿಂದ ನಿನ್ ಆತ್ಮಕ್ ಶಾಂತಿ ಸಿಗುತ್ತೆ ಅನ್ನೋದಾಗಿದ್ರೆ ಮೊದಲು ನನ್ನ ಸಾಯಿಸ್ಬಿಡು, ಆಮೇಲೆ ನೀನ್ ಇಷ್ಟ ಬಂದಾಗ ಮಾಡ್ಕೋ. ನಾನೇನ್ ಮಾಡ್ಲಪ್ಪ, ನಾನೇನ್ ಮಾಡ್ಲಿ? ಇದನ್ನ ಬಿಟ್ರೆ ನನಗೆ ಬೇರೆ ದಾರಿ ತೋಚ್ತಾ ಇಲ್ಲಪ್ಪ, ಬೇರೆ ದಾರಿನೇ ಇಲ್ಲ, ಬೇರೆ ದಾರಿ ಇಲ್ಲ. ಇದೆಯಮ್ಮ, ಬೇರೆ ದಾರಿ ಖಂಡಿತ ಇದೆ. ಮೊದಲು ಮನೆಗೆ ಹೋಗೋಣ ಬಮ್ಮ. ಬಮ್ಮ ಕುಡಿತಾ ಇರ್ಬೇಕು, ಕುಣಿತಾ ಇರ್ಬೇಕು. ಲೈಫ್ ಅನ್ನೋದು ನೀರಿನ ಮೇಲಿನ ಗುಳ್ಳೆ ಇದ್ದಂಗೆ, ಪಟ್ ಅಂತ ಯಾವಾಗ ಹೊಡೆದೋಗುತ್ತೋ ಹೇಳಕ್ಕಾಗಲ್ಲ. ಹೂನಾಸ್ ಕಮಾನ್ ಫ್ರೆಂಡ್ಸ್, ಲೈಫ್ ಈಸ್ ಶಾರ್ಟ್, ಬಿ ಸ್ಮಾರ್ಟ್, ಎಂಜಾಯ್ ಯುವರ್ ಪಾರ್ಟ್. ಸೋನಾ ಡಿಯರ್, ಟೇಕ್ ದಟ್ ಸೋನಾ ಬಿಯರ್. Friends, enjoy yourself. I'll enjoy myself. Hasha, enjoy yourself. Pat. Jolly man, ಇವ್ರ ಮಾತನ್ನ ನನ್ನ ಅರ್ಥ ಇದೆ ಅನ್ಸುತ್ತಲ್ಲ? ಅನ್ಕೊಂಡ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ನಿಮ್ಮ ಕಾರ್ ಯಾವಾಗ್ಲೂ ನ್ಯೂಟ್ರಲ್ ಅಲ್ಲಿ ಓಡಿಸೋ ಅಭ್ಯಾಸ ಅಂತ ಕಾಣುತ್ತೆ. ಕಮ್, ಲೆಟ್ಸ್ ಗೋ ಫಾರ್ ಯುವರ್ ವಾಕ್. ನಾನು ನೇರವಾಗಿ ಬಾಂಬೆಗೆ ಹೋಗ್ದೆ ನಿಮ್ ಜೊತೆ ಇಲ್ಲಿವರೆಗೂ ಯಾಕೆ ಬಂದೆ ಗೊತ್ತಾ? ಯಾಕೆ? ಈ ಊರು ಮೋಸ, ವಂಚನೆ, ಗದ್ದಲುಗಳಿಂದ ತುಂಬಿಕೊಂಡಿರೋ ಬಾಂಬೆಗಿಂತ ತುಂಬಾ ಚೆನ್ನಾಗಿದೆ. ಇಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗೋಣ ಅನಿಸ್ತಾ ಇದೆ. ಇರು, ನಿನ್ನಿಲ್ಲಿರೋಕೆ ಯಾರ ಅಭ್ಯಂತರನೂ ಇಲ್ವಲ್ಲ. ನಿಜ, ಆದ್ರೆ ಸಭ್ಯನಾದಂತ ಒಬ್ಬ ಸಂಗಾತಿನೂ ಬೇಕಲ್ವಾ ಇಲ್ಲಿರೋಕೆ? ಹುಡುಕಿದ್ರೆ ಸಿಕ್ಕೇ ಸಿಗ್ತಾನೆ. ಆ ಸಂಗಾತಿ ನೀವಾಗಬಹುದಲ್ಲ. ನೀನಾಗ್ಲೇ ನನ್ನ ಹೆಂಡತಿ ಮಗನ್ ನೋಡಿ ಮೀಟ್ ಮಾಡಿದ್ಯಾ ಅನ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ನಿಮ್ ಸಂಸಾರದಲ್ಲಿ ನಿಮ್ ಪಾಲಿಗೆ ಸುಖ ಇಲ್ಲ ಅನ್ನೋದು ನನಗ್ ಗೊತ್ತು. ನೀವು ಒಂಟಿಯಾಗ್ಬಿಟ್ಟಿದ್ದೀರಾ ಅನ್ನೋದು ಗೊತ್ತು. ಚೇತನ್ ನನಗೆಲ್ಲ ಹೇಳಿದ್ರು, ಅದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ ಸುಖ ದುಃಖ ಹಂಚ್ಕೊಳ್ಳೋ ಸಂಗಾತಿಯಾಗಿ ನನ್ ಸ್ವೀಕರಿಸ್ತೀರಾ? ನಾಳೆ ಮಾರ್ನಿಂಗ್ ಫ್ಲೈಟ್ಗೆ ನಾನು ಬಾಂಬೆಗೆ ಹೋಗ್ತಾ ಇದ್ದೀನಿ. ಅಷ್ಟರೊಳಗೆ ನಿಮ್ಮ ತೀರ್ಮಾನ ತಿಳಿಸಿ. ನಿಮಗೆ ಇಷ್ಟ ಇಲ್ಲ ಅಂದರೆ ಲೆಟ್ಸ್ ರಿಮೈನ್ ಆಸ್ ಫ್ರೆಂಡ್ಸ್. ಆದರೆ ಯಾವ ರೀತಿಲೂ ನಿಮ್ಮನ್ನು ಕಳ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. You swing, you sing. ನಾಳೆ ಮಾರ್ನಿಂಗ್ ಫ್ಲೈಟ್ಗೆ ನಾನು ಬಾಂಬೆಗೆ ಹೋಗ್ತಾ ಇದ್ದೀನಿ. ಅಷ್ಟರೊಳಗೆ ನಿಮ್ಮ ತೀರ್ಮಾನ ತಿಳಿಸಿ. ನಿಮಗಿಷ್ಟ ಇಲ್ಲ ಅಂದರೆ ಲೆಟ್ಸ್ ರಿಮೈನ್ ಆಸ್ ಫ್ರೆಂಡ್ಸ್. ಆದರೆ ಯಾವ ರೀತಿಲೂ ನಿಮ್ಮನ್ನು ಕಳ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ಹಲೋ, ಯಾರು ಮಾತಾಡ್ತಿರೋದು?
ನಾನು ಹರ್ಷ ಮಾತಾಡ್ತಿರೋದು. ಅಂದ್ರೆ ನಮ್ಮ ಯಜಮಾನರಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿದೆ. ಏನು? ಹೌದು, ನಾವು ಸಿ ಎಸ್ ಐ ಹಾಸ್ಪಿಟಲ್ ಅಲ್ಲಿ ಇದ್ದೀವಿ. ಹೌದು, ಸಿ ಎಸ್ ಐ ಹಾಸ್ಪಿಟಲ್. ಅಯ್ಯೋ ದೇವ್ರೇ, ನಾನು ಈಗ ಬಂದೆ. ಏನಾಯ್ತು ಅಂದ್ರೆ ನಿಮ್ಗೇನಾಯ್ತು ಅಂದ್ರೆ ಏನಾಯ್ತು ಹೇಳಿ, ನಿಮ್ಗೇನಾಯ್ತು ಹೇಳಿ ಹೇಳಿ. ಅಯ್ಯೋ ಅಯ್ಯೋ, ನಿಮ್ ಕಾಲು. ಅಯ್ಯೋ, ನಿಮ್ ಕಾಲ್ಗೇನಾಯ್ತು, ನಿಮ್ ಕಾಲ್ಗೇನಾಯ್ತು, ನಿಮ್ ಕಾಲ್ಗೇನಾಯ್ತು. ಪದ್ಮ, ಪದ್ಮ, ಊರ್ ಹುಡುಗಿರ್ ಜೊತೆ ಎಲ್ಲ ಚೆಲ್ಲಾಟ ಆಡಿ ನನ್ನನ್ನು ದೈವ ಅಂತ ತಿಳ್ಕೊಂಡಿದ್ದು ನಿನಗೆ ನಾನ್ ಮೋಸ ಮಾಡ್ಬಿಟ್ಟೆ ಕಡೆ, ಅದಕ್ಕೆ ನನಗೆ ಈ ಶಿಕ್ಷೆ. ಪದ್ಮ, ನನಗೆ ಈ ಶಿಕ್ಷೆ ಸಾಲದು ಕಣೆ. ನಾನು ನಾನು ಸತ್ತೋಗ್ಬೇಕಾಗಿತ್ತು. ಅಯ್ಯೋ ಹಾಗನ್ ಬಿಡಿ, ನೀವು ನನ್ ಕುಂಕುಮ ಸೌಭಾಗ್ಯ ರೀ. ನಿಮ್ ಕಾಳು ಹೋದ್ರೇನಂತೆ, ನೀವು ಉಳ್ಕೊಂಡ್ರಲ್ಲ, ನನಗಷ್ಟೇ ಸಾಕು, ನನಗಷ್ಟೇ ಸಾಕು. ಪದ್ಮ, ನಿನಗಿನ್ನೂ ನನ್ ಮೇಲೆ ಕೋಪ ಬರ್ಲಿಲ್ವೇನೆ? ನಿನಗ್ ಕೊಡ್ಬೇಕಾದ ಎಲ್ಲ ಸುಖಾನು ಹೊರಗಡೆ ಚೆಲ್ಲಿ ನಿನ್ ಜೊತೆ ಖಾಲಿ ಸಂಸಾರ ಮಾಡಿದೆ. ನಾನು ನಿನಗೆ ಯಾವ ಸುಖಾನು ಕೊಡ್ಲಿಲ್ಲ, ಮಕ್ಕಳಿಲ್ಲ, ಮರಿ ಇಲ್ಲ. ಇನ್ಮೇಲೆ ಈ ಕುಂಟಿನ ಕಟ್ಕೊಂಡು ಯಾಕೆ ಕಷ್ಟ ಅನ್ಭವಿಸ್ತೀಯ ಪದ್ಮ, ಯಾಕೆ ಕಷ್ಟ ಅನ್ಭವಿಸ್ತೀಯ? ನೀವು ಬದುಕಿರೋವರೆಗೂ ನಂಗೆ ಯಾವ ಕಷ್ಟನೂ ಇಲ್ಲ ರೀ. ನಾನು ನಿಮ್ ಹೆಂಡತಿ, ನಿಮ್ ಕಷ್ಟ ಸುಖ ಎಲ್ಲ ಹಂಚ್ಕೊಳ್ಳೋಳು. ನೀವು ಹೇಗಿದ್ರು ನನ್ನವರು ಅಂದ್ರೆ, ನಿಮ್ಮನ್ನು ಕಳ್ಕೊಂಡು ನಾನ್ ಬದುಕಿರಲ್ಲ ಅಂದ್ರೆ ನೀವೇನಂದ್ರೆ ಅವರು. ಕಾಲಿಲ್ದೆ ಇರೋರು ನಿಮ್ ಜೊತೆ ಕುಂಟ್ ಬಾಳ್ನ ಬಾಳೋಕೆ ನನಗಿಷ್ಟ ಇಲ್ಲ. ಅದಕ್ಕೆ ನಾನು ಇವ್ರ ಜೊತೆಲಿ ಹೋಗ್ತಾ ಇದ್ದೀನಿ, ಬರ್ತೀನಿ. ಬನ್ನಿ ಹೋಗೋಣ. ಈ ಮುಖ ನೋಡೋಕ್ ನನಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಇವಳ ಜೊತೆ ಹೋಗ್ತಾ ಇದ್ದೀನಿ. ನಡಿ ಬಾಯ್. ನಿಮ್ಗೆ ಈ ಮುಖ ನೋಡಕ್ ನನಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಇವ್ರ ಜೊತೆಲಿ ಹೋಗ್ತಾ ಇದ್ದೀನಿ. ಬಾಯ್, ಬನ್ನಿ ಹೋಗೋಣ. ಮಮ್ಮಿ ಎಲ್ಲೋ ಮೇಲ್ಗಡೆ. ಏನೇನೋ ಆಗೋಯ್ತು, ಆಗಿದ್ದೆಲ್ಲ ಮರ್ತು ಬಿಡು. ಐ ಆಮ್ ಸಾರಿ ಹೇಮಾ. ಯಾಕೆ ಅಳ್ತಿದ್ಯಾ ಹೇಮಾ? ಇಲ್ಲಿ ನನ್ನ ಪ್ರೀತಿಯ ದೈವದ ಪಾದ ಪದ್ಮಗಳಿಗೆ, ನನ್ನ ತಂಗಿ ಸುಮಾ ನಿಮ್ಮ ಮತ್ತು ನಮ್ಮ ಮಗುವಿನ ಸುಖ ಸಂತೋಷಕ್ಕೆ ಪ್ರಾಣ ಬೇಕಾದರೂ ಕೊಡಲು ಸಿದ್ಧಳಿದ್ದಾಳೆಂದೇ ಅವಳನ್ನು ನನ್ನ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದ್ದೇನೆ. ನೀವು ಅವಳನ್ನು ಧರ್ಮಪತ್ನಿಯಾಗಿ ಸ್ವೀಕರಿಸಲೇಬೇಕು, ಇದೇ ನನ್ನ ಕೊನೆಯ ಆಸೆ. ನೀವಿದಕ್ಕೆ ಒಪ್ಪಿಕೊಳ್ಳದಿದ್ದಲ್ಲಿ ನನ್ನ ಸಾವು ಖಂಡಿತ. ನನ್ನ ಸಾವು ನಿಮಗಿಷ್ಟವಿಲ್ಲದಿದ್ದಲ್ಲಿ ಸುಮಾ ಮತ್ತು ಮಗುವನ್ನು ನಾವು ಮೊದಲು ಭೇಟಿಯಾದ ಸ್ಥಳಕ್ಕೆ ಸಂಜೆ 5 ಗಂಟೆಗೆ ಕರೆದುಕೊಂಡು ಬರುವುದು.
ನೀವು ಐಸ್ ಕ್ರೀಮ್ ತಿಂತಾ ಇರಿ. ಹೇಮಾ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ದಿವಸ ಬೆಳಿಗ್ಗೆ ಕಾಫಿ ಜೊತೆ ಜೇನು ಕೊಡ್ತಿದ್ದೆ ಹೇಮಾ, ನೀನಿನ ಅಂತ ನೋಡಿದೆ. ಇಲ್ಲ, ಆ ಹೇಮಾ ಬೆಂಕಿ ಅಪಘಾತದಲ್ಲಿ ಸತ್ತು ಹೋದ್ಲು. ಈ ಇವಳು ಅವಳ ಕೆಲಸಕ್ಕೆ ಬಾರದ ಬರೀ ನೆರಳು. ಅವಳು ಕಳ್ಕೊಂಡ ತನ್ನ ಗಂಡ ಮಗು ಸಂತೋಷವಾಗಿರೋದನ್ನ ಕಣ್ ತುಂಬಾ ನೋಡಿ ಕಣ್ಮುಚ್ಚಕ್ಕೆ ಕಾಯ್ತಿರೋಳು. ಅದಿರ್ಲಿ, ನೀವು ಸುಮ್ಮನೆ ಮದುವೆ ಆಗೋದಕ್ಕೆ ಮನಃಪೂರ್ವಕವಾಗಿ ಒಪ್ಕೊಂಡಿದ್ದೀರಾ? ಮನಃಪೂರ್ವಕವಾಗಿ ನನ್ನ ಮನಸ್ಸನ್ನು ನೀನಿಟ್ಕೊಂಡು ನನ್ನನ್ನೇ ಹೀಗೆ ಕೇಳಿದ್ರೆ ನಾನೇನು ಹೇಳಿ? ನೀನು ಒಪ್ಪಿಗೆ ಕೊಟ್ಟಿದ್ದೀಯ ಅಂದಮೇಲೆ ನಾನು ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ ತಾನೇ ಅರ್ಥ. ತುಂಬ ಸಂತೋಷ. ಮದುವೆ ಯಾವಾಗ ಇಟ್ಕೊಳ್ಳೋಣ? ಎಲ್ಲಾನು ತೀರ್ಮಾನಿಸಿರೋ ನಿನಗೆ ಆ ತೀರ್ಮಾನನು ಬಿಟ್ಟಿದ್ದೀನಿ. ಥ್ಯಾಂಕ್ಸ್, ಇಷ್ಟೇನ ಕೇಳಬೇಕಾಗಿತ್ತು, ಬರ್ತೀನಿ. ಹೇಮಾ, ಮನೆಗೆ ಬರೋಲ್ವಾ? ಬರ್ತೀನಿ, ನಿಮ್ಮಿಬ್ರು ಮದುವೆ ಆಗೋವರೆಗೂ. ಗಂಡ ಹೆಂಡತಿ ತರ ಸಂತೋಷವಾಗಿರೋದನ್ನ ನಾನು ನೋಡ್ಲೇಬೇಕಲ್ಲ. ಈಗ ನಾನು ಹೊರಟಿರೋದು ನಿಮ್ಮ ಮನೆಗೇನೆ, ನೀವಿಬ್ರು ಜೊತೆಯಾಗಿ ಬನ್ನಿ. ಸುಮ್ಮನೆ ನಿಮ್ಮ ಮಧ್ಯೆ ನಾನು ಯಾಕೆ? ಬರ್ತೀನಿ. ಸುಮಿ, ಸುಮಿ, ಇಲ್ಲಿ ನಿಂತ್ಕೊಂಡು ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲಕ್ಕ. ಅಕ್ಕ, ಹುಟ್ಟಿದ ಸೂರ್ಯ ಮುಳುಗ್ತಾನೆ, ಆದ್ರೆ ಮತ್ತೆ ಹುಟ್ಟತಾನಲ್ವಕ್ಕ? ಹುಟ್ಟತಾನೆ ನಿಜ, ಆದ್ರೆ ನಿನ್ನ ಪಾಲಿಗೆ, ನನ್ನ ಪಾಲಿಗಲ್ಲ. ತಗೋ ಇದನ್ನ, ಅವ್ರ ಕಾಫಿ ಕೊಡು. ನಾನು ಕೊಡ್ಲೇಬೇಕಾ? ಅದೇ ನನ್ನ ಇಷ್ಟ. ಒಂದು ಪೂರಿ ಹಾಕ್ಲಾ? ಇಡ್ಲಿ? ಆಂಟಿ, ನಂಗೆ ಯಾಕೋ. ಸರಿ ಬಾ, ಕೈ ತೊಳಸ್ತೀನಿ. ಇಲ್ಲಿ ಕೈ ಕೊಡು. ಥ್ಯಾಂಕ್ಸ್. ಏನ್ ಹೇಮಾ, ಏನ್ ವಿಷಯ? ಏನಿಲ್ಲ, ನಿಮ್ ಜೊತೆ ಪಿಕ್ಚರ್ಗೆ ಹೋಗ್ಬೇಕು ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ಫಸ್ಟ್ ಶೋಗೆ ಒಂದು 3 ಟಿಕೆಟ್ ತರ್ತೀರಾ? ಪಿಕ್ಚರ್? ಯಾವ ಪಿಕ್ಚರ್ಗೆ? ಅದು ಹೊಸ ಬೆಳಕು. ಹೊಸ ಬೆಳಕು, ಸರಿ ತರ್ತೀನಿ. ಥ್ಯಾಂಕ್ಸ್. ಸುಮಿ, ಸುಮಿ ಬಂದೇಕ? ಬೇಗ ಬಾರೆ. ಹೋಗೋಣವಾ? ತಗೊಳ್ಳಿ ಟಿಕೆಟ್. ಯಾಕೆ ನೀನ್ ಬರೋಲ್ವಾ? ಯಾಕೋ ತಲೆ ನೋಯ್ತಾ ಇದೆ. ನೀವು ಹೋಗಿ ಬನ್ನಿ, ನಾನ್ ಬಂದ್ರೇನು ಸುಮಾ ಬಂದ್ರೇನು,
ಎರಡು ಒಂದೇ ತಾನೆ? ಒಂದೇ ಆಗೋಕೆ ಹೇಗೆ ಸಾಧ್ಯ? ಮಲ್ಲಿಗೆ ಮಲ್ಲಿಗೆನೆ, ಗುಲಾಬಿ ಗುಲಾಬಿನೇ. ಬರೀ ಹಠ ಮಾಡಿ ಏನು ಸಾಧಿಸೋಕ್ಕಾಗಲ್ಲ ಹೇಮಾ. ನಾನು ಸಾಧಿಸೋದೇನೂ ಇಲ್ಲ. ಈ ಸಂಸಾರಕ್ಕೆ ಸುಖ ಶಾಂತಿ ಸಿಕ್ಕರೆ ಅಷ್ಟೇ ಸಾಕು. ನಿನ್ನಿಷ್ಟ. ಕಾಫಿ ಮಾಡಿದ್ದೀನಿ, ಕುಡ್ದು ಹೋಗಿ. ಬೇಡ, ಅಲ್ಲೇ ಐಸ್ ಕ್ರೀಮ್ ತಿಂತೀವಿ. ಅಡಿಸುಮ್ಮ. ಅಕ್ಕ ಮನೆ ಕಡೆ ಜೋಪಾನ, ಪಾಪ ಬಂದ್ರೆ ಟಿಫನ್ ಕೊಡು. ಮರಿಬೇಡ, ಬೇಗ ಬಂದ್ಬಿಡ್ತೀವಿ. ಬರ್ಲ? ಬರ್ತೀನಿ. ಆಂಟಿ. ಓ ಪಾಪು ಬಂದ್ಯಾ? ಬಾ. ಆಂಟಿ. ಪಾಪು, 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 ಇಲ್ಲಿ ಬಾ. ಇಲ್ಲಿ ಪಾಪು. ಸರಿ ಪಾಪು, ತಗೋ ತಿಂಡಿ ತಿನ್ನು. ನಂಗೆ ಬೇಡ. ರವಿ, ರವಿ ಬೇಡ ಅನ್ಬೇಡ, ತಗೊಳು. ನಾನು ನಿನ್ನ ತಾಯಿ ಕಣು. ತಿಂಡಿ ತಿನ್ನು, ತಿನ್ನು. ಹೇಗಿತ್ತು? ನಿನ್ ತಂಗಿನೇ ಕೇಳು. ಬಾಸುಮ್ಮ, ಬಾರಿ ಇಲ್ಲಿ. ಹೇಗಿತ್ತು ಪಿಚ್ಚರು? ಹೋಗಕ್ಕ ನಂಗೆ ನಾಚಿಕೆ ಆಗುತ್ತೆ. ನಾನು ಪಿಚ್ಚರೇ ನೋಡ್ಲಿಲ್ಲ. ಯಾಕೆ, ಯಾಕೆ ನೋಡ್ಲಿಲ್ಲ? ಅವ್ರ ಪಿಚ್ಚರ್ ಹುಡುಕ್ ಬಿಟ್ರೆ ತಾನೇ ನಾನು ನೋಡೋದು. ಏನ್ ಹೇಳ್ತಾ ಇದ್ದಿ? ಹೋಗಕ್ಕ ನಿಂಗೆ ಗೊತ್ತೇ ಇದೆಯಲ್ಲ ಭಾವನ್ ಬುದ್ಧಿ. ಅದೇ ಚೇನು, ಚೇನ್ ಕೊಡು, ಹೋಗಕ್ಕ ನಾಚಿಕೆ ಆಗುತ್ತೆ. ಕೂತ್ಕೋ.
ಒಳ್ಳೆ ಜೋಕ್. ಏನಿಲ್ಲ, ಒಳಗೆ ತುಂಬಾ ಸೆಖೆ, ಅದಕ್ಕೆ ಬಂದೆ. ಬನ್ನಿ ಹೋಗೋಣ. ಎಲ್ಲಿ ಹೋಗಿದ್ದಮ್ಮ? ನಾನು ಇಲ್ಲೆಲ್ಲ ಹುಡುಕ್ತಾ ಇದ್ದೇನೆ, ನಿನ್ ಪತ್ತೆನೇ ಇಲ್ಲ. ಏನಿಲ್ಲಪ್ಪ, ತಲೆನೋಟಾಯ್ತು ಅದಕ್ಕೆ. ಒಳ್ಳೆತನ ಅಮ್ಮ, ನಿನಗ ಅವನ ಮೇಲಿದ್ದ ಅನುಮಾನ ಈ ರೀತಿ ಬಗೆಹರಿಸ್ತ. ಅವತ್ತು ಹರ್ಷನ್ನು ಸುಮಾನು ಇಬ್ಬರನ್ನು ಪಿಕ್ಚರ್ ಕಳಿಸಿದ್ಯಲ್ಲ ನೀನು? ಹೌದು. ಅವತ್ ಪಿಕ್ಚರ್ ಹೋದವರು ನಿನ್ ಗಂಡನು ಸುಮ ಅಲ್ಲ. ಮತ್ತೆ ಒಳ್ಳೆತನಾನ ನೀನೆ ಅವನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾದ. ಅಪ್ಪ, ನನ್ ತಪ್ಪಾಯ್ತಪ್ಪ, ತಪ್ಪಾಯ್ತು. ತಗೋ ಇಡಿ. ಅವರಲ್ಲಿ ಗಾವನ ಇಲ್ಲೇ ಎಲ್ಲೋ ಇದ್ರಲ್ಲ, ಎಲ್ಲಿ ಹೋಗ್ಬಿಟ್ರು? ಇಲ್ಲೇ ಎಲ್ಲೋ ಇದ್ನಲ್ಲಮ್ಮ, ಎಲ್ಲೋ. ತಪ್ಪಾಗಿ ತಿಳ್ಕೊಂಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ. ಇಲ್ಲ ಹೇಮ, ಮನುಷ್ಯನಿಗೆ ರೂಪಕ್ಕಿಂತ ಹೃದಯ ಮುಖ್ಯ. ಅದನ್ನು ನಾನು
ನಿನ್ನಲ್ ಕಂಡೆ. ಮಮ್ಮಿ ಡ್ಯಾಡಿ ಐಸ್ ಕ್ರೀಮ್ 50-50. ತಗೋ.